ದಿ ರಿಯಲ್ ಬಿಗ್ ಬಾಸ್ ಪ್ರಿಯ ವೀಕ್ಷಕರೇ ರಾಜಕಾರಣ ಎಂದು ಎಲ್ಲರೂ ಟೀಕೆ ಮಾಡ್ತಕ್ಕಂಥ ಅಪಾಸ್ಯ ಮಾಡ್ತಕ್ಕಂಥ ವಿಷಯ ಆಗಿದೆ ಇಂದು ಜನಪ್ರತಿನಿಧಿ ಆಗ್ತಕ್ಕಂಥವರು ಎಷ್ಟು ಹೋರಾಟಗಳನ್ನು ಮಾಡಿ ಆ ಹಂತಕ್ಕೆ ಬಂದಿರ್ತಾರೆ ಅಂತಕ್ಕಂಥ ಅಂಶವನ್ನು ಯಾರೂ ಪರಿಗಣನೆಗೆ ತೆಗೆದುಕೊಳ್ಳೋದಿಲ್ಲ ಒಬ್ಬ ರಾಜಕಾರಣಿ ಅಥವಾ ಜನಪ್ರತಿನಿಧಿಯಾಗಿ ಆ ಹಂತ ಅಂದರೆ ಒಂದು ಶಾಸಕ ಸ್ಥಾನ ಅಥವಾ ಸಂಸದ ಸ್ಥಾನಕ್ಕೆ ಬರುವವರೆಗೂ ಆತ ಎಷ್ಟೆಲ್ಲ ಹೋರಾಟಗಳನ್ನು ಮಾಡಿರ್ತಾನೆ ಅಂತಕ್ಕಂಥದ್ದನ್ನು ಯಾರೂ ಯೋಚನೆ ಮಾಡೋದೇ ಇಲ್ಲ ರಾಜಕಾರಣಿ ಒಬ್ಬ ಭ್ರಷ್ಟ ಒಬ್ಬ ಸುಳ್ಳುಗಾರ ಒಬ್ಬ ಮೋಸಗಾರ ಅಂತಕ್ಕಂಥ ಮಾತುಗಳನ್ನು ಮಾತ್ರ ಇವತ್ತು ಎಲ್ಲ ಕಡೆ ಚರ್ಚೆ ಆಗ್ತಕ್ಕಂಥದ್ದನ್ನು ನಾವು ನೋಡ್ತೇವೆ ಆದರೆ ಒಬ್ಬ ರಾಜಕಾರಣಿಯ ರಾಜಕೀಯೇತರ ಜೀವನದ ಬಗ್ಗೆ ನಾವು ಗಮನಿಸಲಿಕ್ಕೆ ಹೋದಾಗ ಅಲ್ಲಿ ಬಹಳಷ್ಟು ಅಂಶಗಳು ನಮಗೆ ಎಳೆ ಎಳೆಯಾಗಿ ಅವರು ತನ್ನ ಜೀವನದಲ್ಲಿರ್ತಕ್ಕಂಥ ಎಲ್ಲ ಅಂಶಗಳು ನಮಗೆ ತಿಳಿಯುತ್ತೆ ಅದನ್ನು ನಾವು ಇಂದು ತಿಳ್ಕೊಳ್ತಕ್ಕಂಥ ಪ್ರಯತ್ನವನ್ನು ಲೀಡರ್ ಎಂಬ ಕಾರ್ಯಕ್ರಮದಲ್ಲಿ ನಾವು ನೋಡ್ತಾ ಇದ್ದೇವೆ ಐ ಎ ಎಸ್ ಐ ಪಿ ಎಸ್ ಅಧಿಕಾರಿಗಳಿರ್ಬೋದು ಸಾಫ್ಟ್ವೇರ್ ಕ್ಷೇತ್ರದ ದಿಗ್ಗಜರಿರ್ಬೋದು ಕೈಗಾರಿಕೋದ್ಯಮಿಗಳಿರ್ಬೋದು ಚಲನಚಿತ್ರದ ನಟಿಯರಿರ್ಬೋದು ಪತ್ರಿಕೋದ್ಯಮಿಗಳಿರ್ಬೋದು ಎಲೆಕ್ಟ್ರಾನಿಕ್ ಮಾಧ್ಯಮದವರಿರ್ಬೋದು ಮಠಾಧೀಶರಿರ್ಬೋದು ರೈತ ಹೋರಾಟಗಾರರಿರ್ಬೋದು ಸಾಹಿತಿಗಳಿರ್ಬೋದು ಕ್ರೀಡಾಪಟುಗಳಿರ್ಬೋದು ಕೊನೆಯದಾಗಿ ಡಕಾಯಿತರೂ ಕೂಡ ಅಂತಿಮವಾಗಿ ರಾಜಕಾರಣವನ್ನೇ ಆಯ್ಕೆ ಮಾಡಿಕೊಳ್ತಾರೆ ಅಂದರೆ ರಾಜಕಾರಣದ ಕ್ಷೇತ್ರಕ್ಕೆ ಬರುವ ಮುನ್ನ ಎಲ್ಲರೂ ರಾಜಕಾರಣವನ್ನು ಟೀಕಿಸ್ತಾ ಇರ್ತಾರೆ ಆದರೆ ಅವರೆಲ್ಲರ ಅಂತಿಮ ಆಯ್ಕೆ ರಾಜಕಾರಣವೇ ಆಗಿರುತ್ತೆ ನಮ್ಮೆಲ್ಲ ಶಾಸಕರ ಹಾಗೂ ಸಂಸದರ ರಾಜಕೀಯೇತರ ವೈಯಕ್ತಿಕ ಜೀವನದ ಸಂಪೂರ್ಣ ಚಿತ್ರಣವೇ ಲೀಡರ್ ದ ರಿಯಲ್ ಬಿವೈ ರಾಘವೇಂದ್ರ ರವರೇ ನಮ್ಮ ಇಂದಿನ ಲೀಡರ್ ರಾಜಕಾರಣಿಗಳ ಮಕ್ಕಳೆಲ್ಲ ರಾಜಕಾರಣಿಯಾಗಲು ಸಾಧ್ಯವಿಲ್ಲ ತಂದೆಯ ಹೆಸರಿನಿಂದ ಮಾತ್ರ ರಾಜಕೀಯ ಮಾಡಲು ಸಾಧ್ಯವಿಲ್ಲ ತಮಗೂ ಆ ಸಾಮರ್ಥ್ಯ ಮನೋಭಾವನೆ ಸ್ಪಂದನೆ ಇವೆಲ್ಲ ಇದ್ದರೆ ಮಾತ್ರ ಜನ ಸ್ವೀಕರಿಸುತ್ತಾರೆ ಇಲ್ಲವಾದರೆ ಮತದಾರ ಪ್ರಭು ಎಂತವರ ಕುಟುಂಬದವರಾದರೂ ತಿರಸ್ಕರಿಸ್ತಾರೆ ಹೌದು ಬಿವೈ ರಾಘವೇಂದ್ರ ಯಡಿಯೂರಪ್ಪನವರ ಪುತ್ರ ಆದರೆ ಅದೇ ಕಾರಣದಿಂದ ಮಾತ್ರ ಸಾರ್ವಜನಿಕ ಜೀವನದಲ್ಲಿಲ್ಲ ವೈಯಕ್ತಿಕವಾಗಿ ಯುವಕರನ್ನ ಜನಸಾಮಾನ್ಯರನ್ನ ಆಕರ್ಷಿಸೋ ವಿಶೇಷವಾದ ಗುಣವನ್ನ ಇವರು ಹೊಂದಿದ್ದಾರೆ ಬಿಎಸ್ ಯಡಿಯೂರಪ್ಪ ಹಾಗೂ ಮೈತ್ರಾ ದೇವಿಯವರ ಪುತ್ರರಾದ ರಾಘವೇಂದ್ರ ರವರು ಇಂದು ರಾಜ್ಯವೇ ಗಮನಿಸುವಂತಹ ಯುವ ನಾಯಕರಾಗಿ ಹೊರಹೊಮ್ಮಿದ್ದಾರೆ ಬಾಲ್ಯದಿಂದಲೇ ತಂದೆಯವರ ಹೋರಾಟದ ಬದುಕನ್ನ ನೋಡುತ್ತಾ ಬೆಳೆದ ರಾಘವೇಂದ್ರ ರವರು ಮೂವರು ಸಹೋದರಿ ಹಾಗೂ ಒಬ್ಬ ಸಹೋದರನ ಜೊತೆಗೆ ಬೆಳೆದವರು ತಂದೆಯ ಗಟ್ಟಿ ನಿಲುವು ಸಿಟ್ಟು ಜನಸಾಮಾನ್ಯರೊಂದಿಗೆ ಬೆರೆಯುವ ರೀತಿ ಹೋರಾಟ ಇವುಗಳನ್ನ ನೋಡುತ್ತಾ ಬೆಳೆದವರು ಯಡಿಯೂರಪ್ಪನವರ ಪೂರ್ಣ ಪ್ರಮಾಣದ ರಾಜಕೀಯದಿಂದ ತಾಯಿಯ ಆಶ್ರಯದಲ್ಲಿ ಜಾಸ್ತಿ ಕಳೆಯುತ್ತಿದ್ದವರು ಶಿಕಾರಿಪುರದಲ್ಲಿ ಲಯನ್ ವಿದ್ಯಾಸಂಸ್ಥೆಯಲ್ಲಿ ಪ್ರಾಥಮಿಕ ಶಿಕ್ಷಣ ಪಡೆದ ನಂತರ ಬೆಂಗಳೂರಿನ ಮುದ್ದೇನಹಳ್ಳಿಯಲ್ಲಿ ಹೈಸ್ಕೂಲು ಶಿಕ್ಷಣ ಪಡೆದರು ಕಾಲೇಜು ಶಿಕ್ಷಣವನ್ನ ಡಿವಿಎಸ್ ಹಾಗೂ ರಾಷ್ಟ್ರೀಯ ಶಿಕ್ಷಣ ಸಂಸ್ಥೆಯಲ್ಲಿ ಪಡೆದರು ತಂದೆಯವರು ಮಕ್ಕಳನ್ನ ರಾಜಕೀಯದಿಂದ ದೂರವಿಡುತ್ತಿದ್ದ ಕಾರಣ ವಿದ್ಯಾಭ್ಯಾಸಕ್ಕೆ ಹೆಚ್ಚು ಆಸಕ್ತಿ ನೀಡಿದ್ರು ಕಾಲೇಜಿನ ದಿನಗಳಲ್ಲಿ ಇವರು ತಾವು ಯಡಿಯೂರಪ್ಪನವರ ಮಗ ಎಂದು ಯಾರಲ್ಲಿಯೂ ಹೇಳಿಕೊಳ್ಳದ ಸರಳ ವ್ಯಕ್ತಿಯಾಗಿದ್ರು ಯಾಕಂದ್ರೆ ಯಡಿಯೂರಪ್ಪನವರು ಆಗಲೇ ರಾಜ್ಯದಲ್ಲಿ ಪ್ರಭಾವಿಯಾಗಿದ್ರು ತುಂಬಾ ಸಭ್ಯ ಹೆಚ್ಚು ಮಾತನಾಡದ ವಿದ್ಯಾರ್ಥಿಯಾಗಿದ್ದ ಇವರು ಕಾಲೇಜಿನ ಎಲ್ಲಾ ಚಟುವಟಿಕೆಗಳಲ್ಲಿ ಭಾಗವಹಿಸುತ್ತಿದ್ರು ಒಳ್ಳೆಯ ಕಬಡ್ಡಿ ಆಟಗಾರರಾಗಿದ್ದ ಇವರು ತಮ್ಮದೇ ತಂಡ ಕಟ್ಟಿಕೊಂಡಿದ್ರು ಕಾಲೇಜಿನ ಎಲ್ಲಾ ಉಪನ್ಯಾಸಕರ ಪ್ರೀತಿ ಗಳಿಸಿದ್ದ ಇವರು ಶಿಸ್ತಿನ ವಿದ್ಯಾರ್ಥಿಯಾಗಿದ್ರು ಪದವಿ ಶಿಕ್ಷಣ ಪಡೆಯುವಾಗ ಎಬಿವಿಪಿಯಿಂದ ವಿದ್ಯಾರ್ಥಿ ಚಟುವಟಿಕೆಗಳಲ್ಲಿ ಭಾಗವಹಿಸತೊಡಗಿದ್ರು ರಜಾ ದಿನಗಳಲ್ಲಿ ಶಿಕಾರಿಪುರಕ್ಕೆ ಬಂದು ತನ್ನ ಸ್ನೇಹಿತರೊಂದಿಗೆ ಸುತ್ತಮುತ್ತಲಿನ ಪ್ರದೇಶಗಳಿಗೆ ಟ್ರಕ್ಕಿಂಗ್ ಹೋಗುತ್ತಿದ್ರು ಅವರ ಸ್ನೇಹಿತರ ತಂಡ ಎಂಎಡಿಯಲ್ಲಿ ಟ್ರಿಪ್ ಮಾಡಿದ್ದನ್ನ ಇನ್ನೂ ನೆನಪಿಸಿಕೊಳ್ಳುತ್ತಾರೆ ರಾಘವೇಂದ್ರ ರವರಿಗೆ ತಾನೊಬ್ಬ ಪ್ರಭಾವಿ ರಾಜಕಾರಣಿಯ ಮಗ ಎಂಬ ಅಹಂ ಇರಲಿಲ್ಲ ತನ್ನ ಜೊತೆ ಬೆಳೆದ ಎಲ್ಲಾ ಸ್ನೇಹಿತರನ್ನ ಒಂದೇ ದೃಷ್ಟಿಯಲ್ಲಿ ನೋಡುತ್ತಿದ್ರು ಪದವಿ ಶಿಕ್ಷಣದ ಸಂದರ್ಭದಲ್ಲಿ ಮೊಟ್ಟಮೊದಲ ಬಾರಿಗೆ ಕುವೆಂಪು ವಿವಿಯಲ್ಲಿ ನಡೆದ ಸೆನೆಟ್ ಚುನಾವಣೆಯಲ್ಲಿ ರಾಘವೇಂದ್ರ ರವರು ಸ್ಪರ್ಧಿಸಿ ಹೆಚ್ಚಿನ ಮತಗಳಿಂದ ಆಯ್ಕೆಯಾದ್ರು ಇದು ಅವರ ಚುನಾವಣೆಯ ಮೊದಲ ಮೆಟ್ಟಿಲಾಯಿತು ವಿಶ್ವವಿದ್ಯಾಲಯದಲ್ಲಿ ತಮ್ಮ ಮಾತುಗಾರಿಕೆಯಿಂದ ವಿದ್ಯಾರ್ಥಿಗಳಿಗೆ ನ್ಯಾಯ ನೀಡೋ ಅನೇಕ ಕಾರ್ಯ ಮಾಡಿದ್ರು ನಂತರ ತಮ್ಮ ತಂದೆಯ ಕರ್ಮಭೂಮಿ ಶಿಕಾರಿಪುರಕ್ಕೆ ತೆರಳಿ ಅಲ್ಲಿ ತಮ್ಮ ಕುಟುಂಬದ ಜಮೀನನ್ನ ನೋಡಿಕೊಳ್ಳಲಾರಂಭಿಸಿದ್ರು ಹಾಗೆಯೇ ಅಲ್ಲಿನ ಸ್ಥಳೀಯ ರಾಜಕಾರಣದಲ್ಲೂ ಪ್ರವೇಶಿಸಿ ಯಶಸ್ವಿಯಾದ್ರು ನಂತರ ರಾಘವೇಂದ್ರ ರವರು ಯುವ ನಾಯಕರಾಗಿ ರಾಜ್ಯ ಮಟ್ಟದಲ್ಲಿಯೂ ಗುರುತಿಸಿಕೊಂಡ್ರು ಶಿವಮೊಗ್ಗ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸಿ ಮತ್ತೋರ್ವ ಜನನಾಯಕರಾದ ಬಂಗಾರಪ್ಪರವರನ್ನ ಸೋಲಿಸುವಲ್ಲಿ ಯಶಸ್ವಿಯಾದ್ರು ಈಗಾಗಲೇ ರಾಜಕಾರಣದಲ್ಲಿ ಅನೇಕ ಕುಟುಂಬದ ವ್ಯಕ್ತಿಗಳು ಇದ್ದರೂ ರಾಘವೇಂದ್ರ ರವರ ಪ್ರವೇಶಕ್ಕೆ ಸ್ವಪಕ್ಷದವರೇ ಅನೇಕರು ವಿರೋಧಿಸಿದ್ರು ಆದರೂ ಜನರು ಈ ಯುವ ನಾಯಕನ ಕೈ ಹಿಡಿದ್ರು ಸಂಸತ್ ಸದಸ್ಯರಾಗಿ ಅನೇಕ ಕಾರ್ಯಗಳನ್ನ ಮಾಡಿದ್ರು ವಿಶೇಷವಾಗಿ ರೈಲ್ವೆ ಯೋಜನೆಗಳಿಗೆ ಆದ್ಯತೆ ನೀಡಿದ್ರು ಯುವ ಸದಸ್ಯರಾಗಿ ಸಂಸತ್ತಿನಲ್ಲಿ ಯಶಸ್ವಿಯಾದರು ನಂತರ ಯಡಿಯೂರಪ್ಪ ರವರಿಗೆ ತಮ್ಮ ಸ್ಥಾನವನ್ನ ಬಿಟ್ಟುಕೊಟ್ಟು ಮತ್ತೆ ತಮ್ಮ ಸ್ವಂತ ಕ್ಷೇತ್ರ ತಂದೆ ರಾಜಕ ರಾಜಕ ಕ್ಷೇತ್ರದಲ್ಲಿ ಇದ್ದರು ಮಧ್ಯ ಸ್ವಲ್ಪ ಅವರಿಗೆ ಮತ್ತು ಆ ಕ್ಷೇತ್ರ ಸ್ವಲ್ಪ ದೂರ ಹೆಜ್ಜೆ ಇಟ್ಟು ಒಂದು ವಿಜಯ ಫ್ಯಾನ್ಸಿ ಸ್ಟೋರ್ ಅಂತ ಓಪನ್ ಮಾಡಿದ್ರು ಅಲ್ಲಿ ಅಲ್ಲಿ ಇದ್ದರು ಅಂದರೆ ಆ ಒಂದು ಸಂದರ್ಭದಲ್ಲಿ ಅಲ್ಲೇ ನಾನೇ ಹೋದೆ ನಮ್ಮ ತಂದೆ ಇದ್ದರು ಇದರಲ್ಲಿ ಕೌಂಟರಲ್ಲಿ ಇದ್ದರು ಆ ಗ್ರೀಟಿಂಗ್ಸು ಅಲ್ಲಿ ಸೇಲ್ಗೆ ಅಂತ ಇಟ್ಟು ಇಟ್ಟಂಥ ಗ್ರೀಟಿಂಗ್ಸನ್ನು ಒಂದು ಇಪ್ಪತ್ತೈದು ತೊಗೊಂಡೆ ಕಲೆಕ್ಷನ್ ಮಾಡಿದ್ದೀನಿ ಅಂತ ಹೇಳಿ ತೆಗೆ ತೆಗೆದುಕೊಂಡು ಸ್ಕೂಲಿಗೆ ತೊಗೊಂಡೋಗಿ ಕೊಡೋ ಅಂಥ ಒಂದು ಪ್ರಯತ್ನ ನಾನು ಮಾಡಿದ್ದೆ ಇದೊಂದು ನನಗೆ ನನ್ನ ನೆನಪಿರುವಂಥ ಘಟನೆ ಮತ್ತು ಆ ಸಂದರ್ಭದಲ್ಲಿ ಈಗೆಲ್ಲ ಹೇಗೆ ಸ್ಕೂಲಿಗೆ ಹೋಗಲಿಕ್ಕೆ ಸ್ಕೂಲ್ ಬಸ್ಸಸ್ಸಸ್ ಇದೆ ಆ ಟೈಮ್ ಆ ಟೈಮಲ್ಲಿ ಕ್ಲೋಸ್ಡ್ ಒಂದು ಕಂಟೈನರ್ ಟೈಪ್ ಒಂದು ವೆಹಿಕಲ್ ಅದರೊಳಗೆ ಸೀಟಿಂಗ್ ಫೆಸಿಲಿಟಿ ಇರುತ್ತೆ ಎತ್ತಿ ಎತ್ತಿರುತ್ತೆ ಅದಕ್ಕೆ ತೊಗೊಂಡು ಹೋಗಲಿಕ್ಕೆ ಆ ಎತ್ತಲ್ಲಿ ನಾವೆಲ್ಲರೂ ಕೂಡ ಲಯನ್ ಸ್ಕೂಲಿಗೆ ಕಾನ್ವೆಂಟಲ್ಲಿ ಹೋಗಬೇಕಾಗಿತ್ತು ಅವಾಗೆಲ್ಲ ಈಗ ಹಾಗೆ ಹೈಟೆಕ್ ಬಸ್ಸಸ್ಗಳಾಗಲಿ ಇನ್ನೇನು ಆ ಥರ ಏನಿದ್ದಿಲ್ಲ ಆ ಥರ ಆ ಥರ ಒಂದು ಗಾ ವೆಹಿಕಲ್ ಗಾಡಿ ಇತ್ತು ಟೈರ್ ಗಾಡಿ ಕ್ಲೋಸ್ಡ್ ಕಂಟೈನರು ಮುಂದೆ ಎತ್ತು ಕಟ್ಕೊಂಡು ತೊಗೊಂಡು ಹೋಗ ಹೋಗುತ್ತೆ ಅದರೊಳಗೆ ನಾನು ಶಾಲೆಗೆ ನಾನು ಹೋಗ್ತಾ ಬರ್ತಾ ಬರ್ತಾಯಿದ್ದೆ ಆ ಒಂದು ಸಂದರ್ಭದಲ್ಲಿ ರಾಜಕೀಯ ಅದು ಒಂದು ಈ ಆಲ್ರೆಡಿ ನನಗೆ ಗುಂಪು ಇದೆಲ್ಲ ಶುರುವಾಗಿಬಿಟ್ಟಿತ್ತು ಸನ್ಮಾನ್ಯ ತಂದೆ ನಮ್ಮ ತಂದೆಯವರು ಈ ಒಂದು ರಾಜಕೀಯ ಆ ಸಂದರ್ಭದಲ್ಲಿ ಜನಸಂಘ ಜನತಾ ಪಕ್ಷ ಇದೆಲ್ಲದೂ ಕೂಡ ಶುರುವಾಗಿತ್ತು ಆ ಟೈಮಲ್ಲೇ ನಾನು ಶಾಲೆಯಲ್ಲಿ ಎರಡನೇ ಕ್ಲಾಸು ಮೂರನೇ ಕ್ಲಾಸಲ್ಲಿ ಇದ್ದಾಗ ಏ ಅವನು ಅವ್ರ ಕಡೆ ಅಂದ್ಕೋಣೋ ಇವನು ಇರ ಕಡೆ ಅಂದ್ಕೋಣೋ ಅಂತೇಳಿ ನಾನೇ ಆವಾಗ ಪೊಲಿಟಿಕಲ್ ಆಗಿ ಯೋಚನೆ ಮಾಡುವಂಥ ಒಂದು ಮೆಂಟಾಲಿಟಿ ಆಗಲೇ ನನಗೆ ಶುರುವಾಗಿತ್ತು ಒಂದು ನನ್ನ ಕಣ್ಮುಂದೆ ನಮ್ಮದು ನಡೆದಂಥ ತುಂಬ ಒಂದು ಕೆಟ್ಟ ಒಂದು ಘಟನೆ ಅಂದರೆ ನಮ್ಮ ತಂದೆಯವರಿಗೆ ಹಿಂದಿನ ದಿನ ರಾತ್ರಿ ಫೋನ್ ಬರುತ್ತೆ ನಾನಿನ್ನೂ ಆವಾಗ ಎರಡು ಅಥವಾ ಮೂರನೇ ಕ್ಲಾಸಲ್ಲಿದ್ದೆ ಇದ್ದೆ ಅನಿಸುತ್ತೆ ಅದು ಎರಡನೇ ಕ್ಲಾಸಲ್ಲಿ ಇದ್ದೆ ಅನಿಸುತ್ತೆ ಅಂದರೆ ಅವಾಗಿನ್ನೂ ನಮ್ಮ ಮನೆಗೆ ಲ್ಯಾಂಡ್ಲೈನ್ ಫೋನ್ ಇದ್ದಿದ್ದಿಲ್ಲ ನಮ್ಮ ಮನೆ ಒಂದು ತುದಿಯೊಳಗೆ ಮೆಹಬೂಬ್ ಅಂಥೇಳಿ ಲಾಯರ್ ಇದ್ದರು ಅವ್ರ ಮನೇಲಿ ಲ್ಯಾಂಡ್ಲೈನ್ ಫೋನ್ ಇತ್ತು ಅವ್ರ ಮನೆಗೆ ಫೋನ್ ಮಾಡಿ ಯಡಿಯೂರಪ್ಪನವ್ರು ಕರೀರಿ ಅಂಥೇಳಿ ಅವ್ರು ಟ್ರಂಕಲ್ ಬುಕ್ ಮಾಡಬೇಕಾಗಿತ್ತು ಅವಾಗೆಲ್ಲ ಕರೀರಿ ಅಂತೇಳಿ ಯಡಿಯೂರಪ್ಪನವ್ರನ್ನ ರಾತ್ರಿ ಕರೆಸಿ ಯಡಿಯೂರಪ್ಪನ ಫೋನ್ ರಿಸೀವ್ ಮಾಡಿದ್ದಾರೆ ಬೆಳಗ್ಗೆ ಒಳಗೆ ಕುಟುಂಬ ಸಮೇತ ನಾನು ಸ್ವಲ್ಪ ಬಹುವಚನ ಯೂಸ್ ಮಾಡ್ತಾಯಿದ್ದೀನಿ ಅವಾಗ ಅವರು ಫೋನಲ್ಲಿ ಯಾವ ಥರ ಚರ್ಚೆ ಆಗಿದೆ ಸಿಂಗ್ಲರಲ್ಲೇ ಆಗಿದ್ದರೂ ಆಗಿರ್ಬೋದು ಬೆಳಗ್ಗೆ ಒಳಗೆ ಕುಟುಂಬ ಸಮೇತ ನೀವೆಲ್ಲರೂ ಕೂಡ ಊರು ಖಾಲಿ ಮಾಡಲಿಲ್ಲ ಅಂದರೆ ನಿಮ್ಮ ಕುಟುಂಬ ಸಮೇತ ಯಾರೂ ಕೂಡ ಜೀವಂತ ಇಡಲಿಕ್ಕೆ ನಾವು ಬಿಡೋಲ್ಲ ಅಂತ ಹೇಳಿ ಒಂದು ಫೋನ್ ಕರೆ ಆ ಸಂದರ್ಭದಲ್ಲಿ ಸನ್ಮಾನ್ಯ ಯಡಿಯೂರಪ್ಪನವರು ಪುರಸಭೆಯ ಅಧ್ಯಕ್ಷರಾಗಿದ್ದರು ಆ ಒಂದು ಸಂದರ್ಭದಲ್ಲಿ ಬೆಳಗ್ಗೆ ತಮ್ಮ ಅವರ ಅವ್ರು ಯಾವತ್ತೂ ಕೂಡ ಕೇರ್ ಮಾಡಲೊಂದು ಅಲ್ಲ ಅವರು ಬೆಳಗ್ಗೆ ಎದ್ದು ಅವ್ರ ಪಾಡಿಯವರು ಸೈಕಲ್ ತೊಗೊಂಡ್ರು ಅವ್ರು ಬೆಳಗ್ಗೆ ಅವ್ರದ್ದೊಂದು ಅಭ್ಯಾಸ ಅವ್ರದ್ದು ಪುರಸಭೆ ಅಧ್ಯಕ್ಷ ಇದ್ದಾಗ ಪ್ರತಿ ವಾರ್ಡಲ್ಲೂ ಕೂಡ ಸೈಕಲಲ್ಲಿ ಹೋಗಿ ಅಲ್ಲಿ ಕ್ಲೀನಿಂಗ್ ಆಗ್ತಿದೆಯೋ ಇಲ್ಲೋ ಟ್ಯೂಬ್ಲೇಟ್ಗಳೇನೋ ಹೋಗಿದೆಯಾ ಈ ಥರ ಎಲ್ಲ ವೆರಿ ವೆರಿಫೈ ಮಾಡೋಂಥ ಒಂದು ಸಂದರ್ಭ ಅದು ಬೆಳಗ್ಗೆ ಅವ್ರ ಅವ್ರು ಹೊಟ್ಟಾಗ ಒಬ್ಬ ಹಲ್ಲೆ ನಡೆಯುತ್ತೆ ಯಡಿಯೂರಪ್ಪನವ್ರ ಮೇಲೆ ನಮ್ಮನೆಯಿಂದ ಒಂದು ನೂರು ಮೀಟ್ರ್ ದೂರದಲ್ಲಿ ಅವ್ರ ಮೇಲೆ ಮಾರಣಾಂತಿಕ ಹಲ್ಲೆನೂ ಕೂಡ ನಡೆಯುತ್ತೆ ನಾನು ಆ ಸಂದರ್ಭದಲ್ಲಿ ಕಾನ್ವೆಂಟ್ ಯೂನಿಫಾರ್ಮ್ ಬ್ಲೂ ಸ್ಟ್ರೈಪ್ ಶರ್ಟು ಬ್ಲೂ ನಿಕ್ಕರ್ ಹಾಕ್ಕೊಂಡು ಅದು ಮೇಲುಗಡೆಯಿಂದ ಇದು ಬೆಲ್ಟ್ ಇದೆಲ್ಲ ಬರುತ್ತೆ ಅದನ್ನು ಹಾಕ್ಕೊಂಡು ನಾನು ರೆಡಿಯಾಗಿದ್ದೆ ಅಷ್ಟೊತ್ತಿಗೆ ಒಂದು ನೂರಾರು ಜನ ಬಾಲು ದಡ ದಡದ ತಡ್ತಾ ಇದ್ದಾರೆ ನಮ್ಮ ತಾಯಿ ಅವಾಗಿನೂ ಕುಕ್ಕರ್ ಇದ್ದಿಲ್ಲ ಪಾತ್ರೆಯಲ್ಲಿ ಅನ್ನ ಇಟ್ಟಿದ್ದಾರೆ ಬೆಳಗ್ಗೆ ಬಾಲು ತಡ್ತಾ ಇದ್ದಾರೆ ಎಲ್ಲರೂ ಬಂದು ಮೈತ್ರ ಅಂತ ನಮ್ಮ ತಾಯಿ ಹೆಸರು ಮೈತ್ರಾದೇವಿ ಅಂಥೇಳಿ ಮೈತ್ರಿ ದೇವಿ ಯಡಿಯೂರಪ್ಪ ಹೋದ ಹೋದ ಅಂತೇಳಿ ಎಲ್ಲರೂ ಇದ್ದಾರೆ ಏನಾಯ್ತು ಅಂತ ನಮ್ಮ ತಾಯಿ ತಲೆ ಮೇಲೆ ಸೆರಗಾಕ್ಕೊಂಡು ಹೊರಗಡೆ ಬಂದು ನಾನು ಸ್ಕೂಲ್ ಅವರು ಕೈ ಕೈ ಹಿಡ್ಕೊಂಡು ನಾನು ಬಂದು ಹೊರಗಡೆ ನಿತ್ಕೊತೀನಿ ಕಂಡು ಕಾಣ್ತಿರೋಂಗೆ ಒಂದು ನೂರು ನೂರೈವತ್ತು ಮೀಟ್ರಲ್ಲಿ ದೊಡ್ಡ ಜನ ರೌಂಡ್ ಫುಲ್ ಸರ್ಕಲ್ಲು ಎಲ್ಲ ಸುತ್ಕೊಂಡಿದ್ದಾರೆ ನಮ್ಮ ತಾಯಿ ಅರ್ಥ ಆಯಿತು ನನ್ನ ಕೈ ಹಿಡ್ಕೊಂಡು ದರ 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 ಹೇಳ್ಕೊಂಡು ಸ್ಪಾಟಿಗೆ ಹೋದ್ವಿ ನಮ್ಮ ತಂದೆ ಆ ಒಂದು ರಸ್ತೆಯಲ್ಲಿ ಹಾಗೆ ರಕ್ತದ ಮಡುವಿನಲ್ಲಿ ಬಿದ್ದಿದ್ರು ಕತ್ತಿ ಈ ಕತ್ತಿನ ಕತ್ತಿನ ಮೇಲೆ ಎರಡು ಎರಡು ಮಚ್ಚನ್ನು ಹೊಡೆತಾ ಬಿದ್ದಿದೆ ಈ ಹತ್ತು ಬೆರಳು ಮೇಲೂ ಕೂಡ ಮಚ್ಚನ್ನು ನೋಡ್ತಾ ಬೆರಳು ನೇತಾಡ್ತಾಯಿದೆ ಆ ಟೈಮಲ್ಲಿ ಇಲ್ಲಿ ಕಾಂಗ್ರೆಸ್ ಸರ್ಕಾರ ಸನ್ಮಾನ್ಯ ಶುತ ಗುಂಡೂರಾವ್ ಅವರು ರಾಜ್ಯದ ಮುಖ್ಯಮಂತ್ರಿಗಳಿದ್ರು ಇಂದಿರಾ ಗಾಂಧಿಯವರು ಪ್ರಧಾನಮಂತ್ರಿಗಳಿದ್ದರು ಆ ಬಿದ್ದವು ಕೂಡ ಯಡಿಯೂರಪ್ಪನವ್ರು ಮುಟ್ಲಿಕ್ಕೆ ಆ ಸಂದರ್ಭದಲ್ಲಿ ಇನ್ನೂ ಬರೀ ಪುರಸಭೆ ಶ ಅಧ್ಯಕ್ಷರಿದ್ದರು ರಾಜಕೀಯವಾಗಿ ಏನೋ ಹೇಗೋ ಅಂತೇಳಿ ಎಲ್ಲ ನೋಡ್ಕೊಂಡು ಇಟ್ಕೊಂಡಿದ್ರು ಆ ಟೈಮಲ್ಲೂ ಕೂಡ ನಮ್ಮ ತಾಯಿ ಹೇಗೆ ಸರ್ಗಿ ಮುಚ್ಕೊಂಡು ಕೆಳಗೆ ಕೂತು ಕೂ ಕೂರ್ತಾರೆ ಏನೋ ಇನ್ನೂ ಬದುಕಿದ್ದೀನಿ ನಾನು ಬದುಕಿ ಬದುಕಿದ್ರೆ ಈ ಜನರಿಗೋಸ್ಕರ ನಾನು ಬದುಕು ವಾಪಸ್ ನಾನು ಮನೆಗೆ ಬರ್ತೀನಿ ಇಲ್ಲಿ ಕಣ್ಣೀರು ಹಾಕಬೇಡ ಹೋಗು ಅಂತ ಹೇಳಿ ನನ್ನ ತಂದೆ ಆ ಟೈಮಲ್ಲೂ ಕೂಡ ನಮ್ಮ ತಾಯಿಗೆ ಜೋರು ಮಾಡಿದ್ರು ತುಂಬ ಸಿಟ್ಟು ಆ ಟೈಮಲ್ಲೂ ಕೂಡ ಜೋರು ಮಾಡಿದ್ರು ನನಗಿನ್ನೂ ಕೂಡ ನೆನಪಿದೆ ಅದು ಅಷ್ಟು ಹೇಳಿದ ನಮ್ಮ ತಾಯಿನೂ ಕೂಡ ನನ್ನ ಕೈ ಹಿಡ್ಕೊಂಡು ವಾಪಸ್ಸು ಅಂದರೆ ಅವರು ಅವ್ರದ್ದು ಯಡಿಯಪ್ಪನವ್ರು ಮಾತು ಅಂದರೆ ಮುಗೀತದ ಮತ್ತೆ ಅದನ್ನು ಆ ಸಂದರ್ಭದಲ್ಲೂ ಕೂಡ ನಮ್ಮ ತಾಯಿಯಲ್ಲಿ ಇರೋ ಇರೋಕ್ಕೆ ಹೋಗಲಿಲ್ಲ ಅವ್ರು ಹೇಳಿದ್ರೆ ಮುಗಿತು ಅದಕ್ಕೆ ಹೋಗ್ತಿರ್ಬೇಕಲ್ಲಿ ಅಂತ ಬಿದ್ದ ಮ ರಕ್ತದ ಮಡುವಿನಲ್ಲಿ ಬಿದ್ದಾಗೂ ಕೂಡ ವಾಪಸ್ಸು ನನ್ನ ಕರ್ಕೊಂಡು ಹೋದರು ಅಂದರೆ ಆ ಸಂದರ್ಭದಲ್ಲಿ ನನ್ನ ತಂದೆ ಹೊಡೆತ ಬಿದ್ದಾಗ ಅದು ಅಳಬೇಕು ಅಂತಲೂ ನನಗೆ ಗೊತ್ತಿಲ್ಲ ನಗುವಂಥ ಒಂದು ಸಂದರ್ಭ ನನಗೆ ಅಂತ ಗೊತ್ತಿಲ್ಲ ಆದರೆ ನಾನು ತುಂಬ ನಂದೇ ಆದಂಥ ಕೆಟ್ಟ ಭಾಷೆಯಲ್ಲಿ ನಾನು ಬೈಕ್ ಅಂತ ಹೋದೆ ಅಪ್ಪನ ಇದು ಮಾಡಿದಂಥವ್ರು ಯಾರು ಯಾರು ಅಂಥೇಳಿ ಬೈಕ್ ಅಂತ ನಾನು ಕಟ್ಟೆ ಮೇಲೆ ನಿಂತ್ಕೊಂಡಿದ್ದೆ ಇಷ್ಟು ನನಗೆ ನೆನಪಿದೆ ಆ ಇನ್ಸಿಡೆಂಟ್ ಆದಮೇಲೆ ಒಂದು ಆರೇಳು ತಿಂಗಳು ಪೊಲೀಸ್ ಪ್ರೊಟೆಕ್ಷನಲ್ಲಿ ನಮ್ಮನ್ನೆಲ್ಲ ಶಾಲೆಗೆ ಸ್ಕೂಲಿಗೆ ಕರ್ಕೊಂಡು ಹೋಗ್ತಾಯಿದ್ರು ಕರ್ಕೊಂಡು ಬರ್ತಾಯಿದ್ರು ನನಗೆ ಮೂರು ಜನ ಅಕ್ಕ ಅಕ್ಕ ಅಕ್ಕಂದಿರು ಆಮೇಲೆ ನಾನು ನನ್ನ ತಮ್ಮ ಒಟ್ಟು ಐದು ಜನ ನನಗೆ ಆ ಸಂದರ್ಭದಲ್ಲಿ ಐದು ಜನ ಹಾಸ್ಪಿಟ್ಲಿಗೆ ಹೋದಾಗ ನಮ್ಮ ತಂದೆ ನನಗೆ ಐದು ಜನ ಮಕ್ಕಳ ಅಂತೇಳಿ ಆ ಸಂದರ್ಭದಲ್ಲಿ ತಾಯಿ ಪ್ರಶ್ನೆ ಮಾಡಿದ್ರು ಅವಾಗ ಅಂದೆ ಅಷ್ಟು ರಾಜಕೀಯದ ಒಂದು ಒಡ್ನಾಟ ನಮ್ಮ ತಂದೆಯವರಿಗೆ ನಮ್ಮ ಹೆಸರು ಕೂಡ ಕಳೆದ ಒಂದು ಐದಾರು ವರ್ಷಗಳಿಂದ ನನ್ನ ಹೆಸರು ರಾಘು ಅಂತ ಹೇಳಿದ್ರು ಕರೆಯೋದು ನನ್ನ ತಮ್ಮನಿಗೆ ವಿಜೇಂದ್ರ ಅಂತ ಹೇಳಿದ್ ಕರೆಯೋದು ಅಭ್ಯಾಸ ಮಾಡ್ಕೊಂಡಿದ್ದಾರೆ ಮೊದಲು ಬಾಮರಿ ಅಂತ ಕರೀತಾಯಿದ್ರು ಅಷ್ಟು ಅವ್ರದ್ದು ರಾಜಕೀಯದಲ್ಲಿ ಒಂದು ಹೋರಾಟ ಅದು ಕಾರಣ ಏನು ಅಂದರೆ ಇಲ್ಲಿ ಯಡಿಯೂರಪ್ಪನವರು ಶಿಕಾರಿಪುರಕ್ಕೆ ಬಂದಾಗ ನಂಜುಂಡಪ್ಪ ವರದಿ ಪ್ರಕಾರ ನಮ್ಮ ತಾಲೂಕು ಅತ್ಯಂತ ಹಿಂದುಳಿದ ತಾಲ್ ತಾಲೂಕು ಅವಾಗ ಇನ್ನೂ ಕೂಡ ಜೀತದಾಳು ಪದ್ಧತಿ ನಮ್ಮ ತಾಲೂಕಲ್ಲಿತ್ತು ಶಿಕಾರಿಪುರದಲ್ಲಿ ಇನ್ನೂ ಕೂಡ ಜೀತದಾಳುಗಳು ಪ್ರಾಣಿಗಳಂತೆ ಅನೇಕ ಮನೆಗಳಲ್ಲಿ ದುಡಿತಾಯಿದ್ರು ಅದ್ರ ವಿರುದ್ಧ ಹೋರಾಟ ಮಾಡಿ ಅವರು ಮುಕ್ತ ಮುಕ್ತವನ್ನು ಮುಕ್ತಿಯನ್ನು ಕೊಟ್ಟಂಥ ಒಂದು ಹೋರಾಟದಲ್ಲಿ ಸನ್ಮಾನ ಯಡಿಯೂರಪ್ಪನವರು ಅದಾದ ಮೇಲೆ ಹಗುರ್ಕುಮ ಸಮಸ್ಯೆ ಇರ್ಬೋದು ಈ ರೀತಿ ಅನೇಕ ಹೋರಾಟಗಳಿಗೆ ಅವತ್ತು ಸನ್ಮಾನ್ಯ ಯಡಿಯೂರಪ್ಪನವರು ಇಲ್ಲಿ ಜೀವಂತಿಕೆ ಕೊಡುವಂಥ ಕೆಲಸವನ್ನು ಮಾಡಿದ್ರು ಜನರಿಗೆ ಪಾಪ ಒಬ್ಬ ಅಧಿಕಾರದಲ್ಲಿರುವಂಥವ್ರು ಏನು ಹೇಳಿದ್ರೆ ಅದೇ ಒಂದು ಪರಿವಾಕ್ಯವಾಗಿ ಚಾಚು ತಪ್ಪು ಮಾಡ್ತಿದ್ದೆ ಹೊರತು ಅದು ಪ್ರತಿಭಟಿಸುವಂಥ ಶಕ್ತಿನೂ ಕೂಡ ಇದ್ದಿಲ್ಲ ಯಡಿಯೂರಪ್ಪನ ಶಿಕಾರಿಪುರ ತಾಲೂಕಿನ ಜನರಿಗೆ ಒಂದು ಯಾವುದೇ ಒಂದು ತಪ್ಪಿನ ವಿರುದ್ಧ ಪ್ರತಿಭಟಿಸುವಂಥ ಒಂದು ಶಕ್ತಿಯನ್ನು ಧ್ವನಿಯನ್ನು ಕೊಟ್ಟಂಥವ್ರು ಸಾಮಾನ್ಯ ಯಡಿಯೂರಪ್ಪನ ನಿಮ್ಮ ಬಾಲ್ಯದ ವಿದ್ಯಾಭ್ಯಾಸವನ್ನು ಈ ಲಯನ್ಸ್ ಸಂಸ್ಥೆಯಲ್ಲಿ ಮಾಡಬೇಕಾದ್ರೆ ನಿಮಗೆ ಪಾಠ ಮಾಡ್ತಿದ್ದಂಥ ಮಾಸ್ಟರ್ಗಳ ಬಗ್ಗೆ ಅವ್ರ ಬಗ್ಗೆ ನಿಮಗೇನಾದರೂ ಯಾರ್ಯಾರು ನಿಮ್ಗೆ ಯಾವ ರೀತಿ ಪಾಠ ಮಾಡ್ತಾಯಿದ್ರು ಅಂತಕ್ಕಂಥದ್ದನ್ನು ನೆಂಪು ಮಾಡಿಕೊಳ್ಳಿ ಸರ್ ಆ ಟೈಮಲ್ಲಿ ಇಂಗ್ಲೀಷ್ ಕಾನ್ವೆಂಟು ಒಂದು ತಾಲೂಕು ಕೇಂದ್ರದಲ್ಲಿ ಆ ಒಂದು ಇಂಗ್ಲೀಷ್ ಕಾನ್ವೆಂಟಲ್ಲಿ ನಾನು ಓದಬೇಕಾದಾಗ ಈ ಕನ್ನಡ ಪಿ ಕ್ಲಾಸ್ ಪೀರಿಯಡ್ ಟೈಮಲ್ಲಿ ನಂಗೆ ಕನ್ನಡದಲ್ಲೂ ಕೂಡ ಮಾತಾಡ್ಲಿಕ್ಕೆ ಬರ್ತಿದ್ದಿಲ್ಲ ಆ ಟೈಮಲ್ಲಿ ಕನ್ನಡ ಕ್ಲಾಸಲ್ಲಿ ನಾನು ಇಂಗ್ಲೀಷಲ್ಲಿ ಮಾತಾಡಿದ್ ನಂಗೆ ಫೈನ್ ಹಾಕ್ತಾಯಿದ್ರು ಫೈನ್ ನಾನು ಫೈನ್ ಕಟ್ಟಿದೆ ನಂಗೆ ಇನ್ನೂ ನೆನಪಿದೆ ಟೀಚರ್ಸ್ಗಳು ಆಗ ಆಗಿನ ಕಾಲದ ಒಂದು ಟೀಚರ್ಸ್ಗಳು ನಮ್ಮ ಸುಮಂಗ್ಲ ಅಂಥೇಳಿ ಟೀಚರ್ ಇದೆ ಇದ್ದರು ಅನ್ಸುಯ ಅನ್ಸುಯಮ್ಮ ಅಂತ ಹೇಳಿ ಅವರು ಟೀಚರ್ ಇದ್ದರು ತುಂಬ ಒಳ್ಳೆ ರೀತಿಯಲ್ಲಿ ಟೀಚಿಂಗ್ ನಡೀ ನಡೀತಾ ಇತ್ತು ಅದು ಇಂಗ್ಲೀಷ್ ಕಮ್ಯುನಿಕೇಷನ್ ಇರ್ಬೋದು ಎಸ್ಪೆಷಲಿ ಗ್ರಾಮರ್ ಇರ್ಬೋದು ಬೇಸಿಕ್ ಗ್ರಾಮರ್ ಹೇಳ್ಕೊಟ್ಟು ಇವತ್ತು ಎಷ್ಟೊತ್ತ ಕಡೆ ನಾವು ನೋಡ್ತಾ ಇದ್ದೀವಿ ಇಂಗ್ಲೀಷಲ್ಲಿ ತುಂಬ ಚೆನ್ನಾಗಿ ನಾವು ಮಾತಾಡಿದ್ರು ಕೂಡ ಗ್ರಾಮರ್ ಮಿಸ್ಟೇಕ್ಸ್ಗಳು ಸಾಕಷ್ಟು ಮಾಡ್ತಾಯಿರ್ತೀವಿ ಆ ಬೇಸಿಕ್ಕನ್ನು ಕ್ಲೀನ್ ಅಷ್ಟು ಅಚ್ಚುಕಟ್ಟೆ ನಮಗೆ ಹೇಳ್ಕೊಡ್ತಾಯಿದ್ರು ಈಗ ನಾನು ಎಲ್ಲೋ ಒಂದು ಕಡೆ ಅನ್ಸೋದು ಅವತ್ತಿರುವಂಥ ನಮ್ಮ ಟೀಚರ್ಸ್ ಕಮಿಟ್ಮೆಂಟು ಇವತ್ತೆಲ್ಲ ಆ ಕೊರತೆ ಕಾಣ್ತಾ ಇದೆ ಅಂತ ನಂಗೆ ಅನಿಸುತ್ತೆ ಆ ಥರ ಒಂದು ಕಮಿಟ್ಮೆಂಟ್ ಇರುವಂಥ ಒಳ್ಳೆ ಟೀಚರ್ಸ್ಗಳ ಒಂದು ಸಹ ಸಹಕಾರದಲ್ಲಿ ನಾನು ಆ ಟೈಮಲ್ಲಿ ನಾನು ಟೀಚಿಂಗ್ ಮಾಡಲಿ ಓದಲಿಕ್ಕೆ ಅವಕಾಶ ಸರ್ ಆ ನಂತರದಲ್ಲಿ ನಿಮ್ಮ ಹೈಸ್ಕೂಲ್ನ ವಿದ್ಯಾಭ್ಯಾಸವನ್ನು ಅದನ್ನು ಇಲ್ಲೇ ಯಾವಾಗ ಶಿ ಶಿಕಾರಿಪುರದಲ್ಲಿ ದಿನ ಒಂದಲ್ಲ ಒಂದು ರೀತಿಯಲ್ಲಿ ರಾಜಕೀಯ ಒಂದು ಗಲಾಟೆ ಇನ್ನು ಕೂಡ ನಂಗೆ ನೆನಪಿ ನೆನಪಿದೆ ಇಂದಿರಾ ಗಾಂಧಿಯವರು ಬಾರಿಗೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಶಿಕಾರಿಪುರದಲ್ಲಿ ಸನ್ಮಾನಿಸ್ವಿತ ವೆಂಕಟಪ್ಪನವರು ಜೈಲು ಮಂತ್ರಿ ಆಗಿದ್ದರು ಹೆಲಿಕಾಪ್ಟರಲ್ಲಿ ಪ್ರಧಾನಮಂತ್ರಿ ಬರ್ತಾರೆ ಅಂದರೆ ಅದು ಪಕ್ಷಾತೀತವಾಗಿ ಸಾವಿರಾರು ಗಟ್ಟಲೆ ಜನ ಇದೇ ನಮ್ಮ ಸ್ಕೂಲಿಂದ ಒಂದು ಐವತ್ತು ಮೀಟರ್ ದೂರದಲ್ಲೇ ದೊಡ್ಡ ಒಂದು ಕಾರ್ಯಕ್ರಮ ನೋಡಲಿಕ್ಕೆ ಅಂಥೇಳಿ ಸಾವಿರಾರು ಜನ ಅವಾಗ ಯಡಿಯೂರಪ್ಪನವರು ಕೂಡ ಸಹಜವಾಗುವ ದೇಶದ ಪ್ರಧಾನಮಂತ್ರಿ ನಮ್ಮ ದೇ ರಾ ತಾಲೂಕಿಗೆ ನಮ್ಮ ಹಳ್ಳಿಗೆ ಬರ್ತಾರೆ ಅಂದರೆ ಪಕ್ಷಾತ್ವ ನಾವು ಕೂಡ ನೋಡಬೇಕು ಅಂಥೇಳಿ ಯಡಿಯೂರಪ್ಪನವರು ಕೂಡ ಹೊರಟಿದ್ರು ನನಗೂ ಅಷ್ಟೇ ಅವರು ನಾವು ಅವರೇನು ಕರ್ಕೊಂಡು ಹೋಗ್ತಿದ್ದಿಲ್ಲ ಗೊತ್ತಿಲ್ಲದಂಗೆ ನಾನು ಬೇರೆ ಇನ್ಯಾರ್ದೋ ಸಹಕಾರದಿಂದ ನಾನು ಕೂಡ ನಾನು ನಾನು ನೋಡಬೇಕು ಅಂತ ಬರ್ತಾ ಇದ್ದೆ ಆ ಟೈಮಲ್ಲಿ ಪೊಲೀಸ್ ತರ್ದ್ರು ಯಡಿಯೂರಪ್ಪನವ್ರನ್ನ ಯಡಿಯೂರಪ್ಪನ ನೀವು ಇಲ್ಲಿ ಬರೋದು ಬೇಡ ಇಲ್ಲಿದ್ದರೆ ಏನಾದರೂ ಒಂದು ಗಲಾಟೆ ಆಗುತ್ತೆ ದಯವಿಟ್ಟು ನೀವು ಬರಬೇಡಿ ಅಂತ ಅದರಲ್ಲೇನಪ್ಪ ನಮ್ಮ ದೇಶದ ಪ್ರಧಾನಮಂತ್ರಿ ಬರ್ತಾ ನಾನು ನೋಡ್ಲಿಕ್ಕೆ ಇದ್ದೀನಿ ಅಂತ ಹೇಳಿ ಕೊನೆ ಬಿಟ್ಟರು ಯಡಿಯೂರಪ್ಪನವ್ರನ್ನ ಪ್ರಧಾನಮಂತ್ರಿ ಮಾತಾಡಿ ಹೆಲಿಕಾಪ್ಟರ್ ಹತ್ಕೊಂಡು ಹೋದ್ಮೇಲೆ ಅದೇ ಸಭೆ ಮೈಕ್ ಯಡಿಯೂರಪ್ಪನವ್ರು ಇಟ್ಕೊಂಡರು ಅವ್ರು ಹೋದ್ಮೇಲೆ ಅವರೇ ಅವರು ಜನರು ಉದ್ದೇಶ ವಾಪಾಸ್ ಮಾತಾಡಿದ್ರು ಅಂದೆ ಅವ್ರು ಹೋಗ್ತಿದ್ದಂಗೆ ಕಾರ್ ಮೇಲೆ ನಿಂತ್ಕೊಂಡು ಮೈಕ್ ಇಟ್ಕೊಂಡು ಅಂದರೆ ಯಡಿಯೂರಪ್ಪನವ್ರ ಬಗ್ಗೆ ಅಷ್ಟು ಒಂದು ವಿಶ್ವಾಸ ಒಂದು ಗೌರವ ಅಲ್ಲಿ ಕಾಂಗ್ರೆಸ್ಸು ದ ಎಲ್ಲರೂ ಇದ್ದರು ಯಾರೊಬ್ರು ತುಟಿಕ್ ಬಿಟ್ಟು ಕಾಣಲಿಲ್ಲ ಅಂದೆ ಅದಾಗಿ ಒಂದು ಮೂರ್ನಾಲ್ಕು ದಿನಕ್ಕೆ ಜೋರೊಂದು ಗಲಾಟೆ ಆಯಿತು ನಮ್ಮ ಮನೆಗೆ ಕಲ್ಲು ತೊಗೊಂಡು ತೂರಿದ್ರು ಅವಾಗೂ ಅಷ್ಟೇ ನಮ್ಮ ನನಗೇನು ನೆನಪಿದೆ ನಾವು ಅವಾಗ ಇನ್ನೂ ಹಂಚಿನ ಮನೆ ನಮ್ಮದು ನಮ್ಮ ತಾಯಿ ನಮ್ಮನ್ನು ಗ್ರೌಂಡ್ ಫ್ಲೋರಲ್ಲಿ ಕೈ ಹಿಡ್ಕೊಂಡು ದೇವ್ರ ಮನೆಯನ್ನು ಕೂರಿಸ್ಕೊಂಡ್ರು ಅವತ್ತು ರಾತ್ರಿ ರಾತ್ರಿ ನಾವು ಮೂರು ಮಕ್ಕಳು ನಾವೆಲ್ಲರೂ ಕೂಡ ಶಿಕಾರಿಪದ ಇನ್ನೊಂದು ಮನೆಗೆ ನಾವು ಶಿಫ್ಟ್ ಆದ್ವಿ ನಾವು ಒಂದು ಹದಿನೈದು ದಿನ ನಮ್ಮ ಅಂಗಡಿ ರಾಮಣ್ಣ ಅಂತೇಳಿ ಇವತ್ತು ಕೂಡ ಅಲ್ಲಿ ತೇರ್ಬಿದ್ದು ಇಲ್ಲಿ ಅವ್ರ ಮನೆ ಇದೆ ಅವ್ರ ಮನೇಲೆ ನಾವು ಅಲ್ಲೊಂದು ಫಿಫ್ಟೀನ್ ಡೇಸ್ ಅಲ್ಲಿದ್ವಿ ಈ ಥರ ವಿಚಿತ್ರವಾದಂಥ ಒಂದು ಗಲಾಟೆ ದಿನ ಒಂದು ಗಲಾಟೆ ಆ ಒಂದು ಸಂದರ್ಭದಲ್ಲಿ ನಮ್ಮ ತಾಯಿ ತೊಗೊಂಡ್ರು ಮಕ್ಕಳು ಇಲ್ಲಿದ್ದರೆ ವಿದ್ಯಾಭ್ಯಾಸಕ್ಕೆ ತೊಂದರೆ ಆಗುತ್ತೆ ರಾಜಕೀಯ ಹೊಡೆದಾಟ ಇದು ಶಿಕಾರಿ ಅಂದರೆ ಬೇಟೆ ಅಂತ ಶಿಕಾರಿಪುರ ಶಿಕಾರಿ ಅಂದರೆ ಬೇಟೆ ಪ್ರಾಣಿಗಳ ಬೇಟೆಗಿಂತ ಮನುಷ್ಯರು ಬೇಟೆನೇ ಹೆಚ್ಚಾಗಿಬಿಟ್ಟಿತ್ತು ಅಷ್ಟೊಂದು ಆ ಸಂದರ್ಭದಲ್ಲಿ ಗಲಾಟೆಗಳು ಇದೆಲ್ಲ ನಡೀತಾ ಇತ್ತು ಸೊ ಮಕ್ಕಳಿಗೆ ಇಲ್ಲಿ ಓದಲಿಕ್ಕೆ ಸರಿಯಾದ ರೀತಿಯಲ್ಲಿ ವಾತಾವರಣ ಇಲ್ಲ ಅಂಥೇಳಿ ಬೆಂಗಳೂರಿನಲ್ಲಿ ಜನಸೇವಾ ವಿದ್ಯಾ ಕೇಂದ್ರ ಅಂಥೇಳಿ ಮಾಗಡಿ ರೋಡಲ್ಲಿ ಸ್ಕೂಲ್ ಇದೆ ಅದು ಸ್ಕೂಲ್ ಇದೆ ನಮ್ಮ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಒಂದು ವತಿಯಿಂದ ನಡೀತಿರುವಂಥ ಒಂದು ಸ್ಕೂಲು ಅಲ್ಲಿ ಸನ್ಮಾನಿಶ್ಯುತ ಕೃಷ್ಣಮೂರ್ತಿಗಳು ಅಂತೇಳಿ ಇಲ್ಲ ಇತ್ತು ಅವರು ಎಮರ್ಜೆನ್ಸಿ ಕಾಲದಲ್ಲಿ ಆ ಸಂದರ್ಭದಲ್ಲಿ ಹೊಡೆತ ಬಿದ್ದು ಅವ್ರದ್ದು ಎರಡು ಮಂಡಿ ನೋವಾಗಿತ್ತು ಅಂತ ಅಂಥರ ಎಲ್ಲರೂ ಒಂದು ಸಹಕಾರ ಸಿಕ್ತು ನನಗಲ್ಲಿ ಅಲ್ಲಿ ನಾನು ವಿದ್ಯಾಭ್ಯಾಸ ಮಾಡಿದ್ದಲ್ಲಿ ಅಲ್ಲಿ ಐದನೇ ಕ್ಲಾಸಿಂದ ಅಪ್ ಟು ಟೆಂತ್ವರೆಗೂ ನಾನು ಅಲ್ಲಿ ಅಲ್ಲೇ ಹೋಗ್ತಿದೆ ಆರ್ ಎಸ್ ಆರ್ ಎಸ್ ಎಸ್ ಸ್ಕೂಲಲ್ಲಿ ಸರ್ ಈಗ ಯಾಕೆ ಆ ಥರದ ವಾತಾವರಣ ಶಿಕಾರಿಪುರದಲ್ಲಿ ಅವಾಗಲೇ ಇತ್ತು ಅಂತಕ್ಕಂಥದ್ದು ಒಂದು ಅಭಿವೃದ್ಧಿ ಆಗಿಲ್ಲ ಒಂದು ನಮ್ಮ ತಾಲೂಕಿನ ಜನರಿಗೆ ಆ ಸಂದರ್ಭದಲ್ಲಿ ವಿದ್ಯಾಭ್ಯಾಸದ ಕೊರತೆಯೂ ಕೂಡ ಇತ್ತು ನಂಜುಂಡಪ್ಪ ವರದಿ ಪ್ರಕಾರ ಇವತ್ತೇನು ಸಾಕಷ್ಟು ಹಿಂದ ಬಿದ್ದಿರುವಂಥ ಶೈಕ್ಷಣಿಕವಾಗಿರ್ಬೋದು ಆರೋಗ್ಯ ಕ್ಷೇತ್ರದಲ್ಲಿರ್ಬೋದು ಈ ಥರ ಒಂದು ಮೂಲಭೂತ ಸೌಕರ್ಯಗಳಿರ್ಬೋದು ಆ ಸಂದರ್ಭದಲ್ಲಿ ಏನೂ ಕೂಡ ಸಿಕ್ಕಿದೆ ಸಿಕ್ಕಿದ್ದಿಲ್ಲ ಜನರಿಗೆ ಆ ಒಂದು ಇವೆಲ್ಲ ಕೊರತೆಯಿಂದ ಆ ರೀತಿಯ ಒಂದು ಗೊತ್ತು ಜನರ ಮಧ್ಯೆ ಒಂದು ಆ ಭಾವನೆಗಳು ಹೆಚ್ಚು ಹೆಚ್ಚುತ್ತೆ ಏನೋ ಗೊತ್ತಿಲ್ಲ ಮತ್ತು ರಾಜಕೀಯವಾಗಿ ತುಂಬ ಇತ್ತು ಅದಕ್ಕೆ ಬೆಳಕನ್ನು ಕೊಟ್ಟಿದ್ದು ಸನ್ಮಾನ ಯಡಿಯೂರಪ್ಪನ ಆ ಟೈಮಲ್ಲಿ ಶಿಕಾರಿಪುರದಲ್ಲಿ ಇದು ದಾರಿ ನಿಮ್ಮದು ಇದು ಬೆಳಕಿದೆಯಪ್ಪ ಇದಕ್ಕಲ್ಲಿ ಹೋಗೋಣ ಅಂತೇಳಿ ಹೊರಟಾಗ ಅವತ್ತೇ ಯೋಚನೆ ಮಾಡಿದ್ರು ಓ ಈ ಯಡಿಯೂರಪ್ಪ ಈ ಶಿಕಾರಿಪುರಲ್ಲಿ ಇದ್ದರೆ ರಾಜಕೀಯ ಒಂದು ಭವಿಷ್ಯ ನಮ್ಗೆ ಯಾರು ಕೂಡ ಇರಲ್ಲ ಅಂಥೇಳಿ ಆ ಸಂದರ್ಭದಲ್ಲೇ ಯಡಿಯೂರಪ್ಪನವ್ರನ್ನ ಶಿಕಾರಿಪುರ ಖಾಲಿ ಮಾಡಿಸ್ಬೇಕು ಅಂತೇಳಿ ಎಲ್ಲ ಷಡ್ಯಂತ್ರ ನಡೀತು ನಮ್ಮ ತಂದೆಯವರು ಸೊಂತೂರು ಮಂಡ್ಯ ಪೇಟೆ ಬೂಕಿನ ಕೆರೆ ಅಲ್ಲಿಂದ ಇಲ್ಲಿ ಬಂದು ಯಡಿಯೂರಪ್ಪ ಬಟ್ಟೆ ಮುಚ್ಚಿ ನಮ್ಮ ಜನರಿಗೆ ಏನೂ ಕೂಡ ಒಂದು ಗಮನಕ್ಕೆ ಬರಲಿಲ್ಲ ನನಗೆ ಏನು ಇಟ್ಟಿದ್ರು ಸರ್ಕಾರ ಸವಲತ್ತುಗಳು ಯಾವುದೂ ಕೂಡ ಸಿಗಲ್ಗೆ ಏನು ಮುಚ್ಚಿಟ್ಟಿದ್ರು ಅದನ್ನು ಒಂದು ಸತಿ ಯಡಿಯೂರಪ್ಪನವರು ನಿಮ್ಮ ಹಕ್ಕು ಅದನ್ನು ಧ್ವನಿಯತ್ತ ಕೇಳಿ ಹೇಳಿ ಅವ್ರಿಗೆ ಧ್ವನಿ ಕೊಡುವಂಥ ಕೆಲಸ ಏನು ಮಾಡಿದ್ರು ಮತ್ತು ಎಲ್ಲ ವಿರೋಧ ಪಕ್ಷದವರು ಯೋಚನೆ ಮಾಡಿ ಜಾಗ ಖಾಲಿ ಮಾಡಿಸ್ಬೇಕಂತ ಯೋಚನೆ ಮಾಡಿ ದಿನ ಒಂದಲ್ಲ ಒಂದು ರೀತಿಯಲ್ಲಿ ಗಲಾಟೆ ಅದನ್ನು ಯಡಿಯೂರಪ್ಪನವರು ಅದನ್ನು ಎದುರಿಸ್ಕೊಂಡು ಬಂದರು ಅದನ್ನು ಸೊ ಈ ಸಂದರ್ಭದಲ್ಲಿ ವಿದ್ಯಾಭ್ಯಾಸಕ್ಕಿಂತ ನಾವು ಹೊರಡೆ ಹೋಗಬೇಕಾಯ್ತು ನಮ್ಮ ಮೂರು ಜನ ಸಿಸ್ಟರ್ಸು ಬೆಂಗಳೂರಿನಲ್ಲಿ ಮಾರಣಿ ಕಾಲೇಜಲ್ಲಿ ಅಲ್ಲಿ ಓದೋವಂಥ ಒಂದು ಪ್ರಯತ್ನ ಒಬ್ಬರು ದಾವಣಗೆರೆಯಲ್ಲಿ ಓದೋದಂಥ ಪ್ರಯತ್ನ ನನ್ನ ತಮ್ಮ ಮೈಸೂರಿನಲ್ಲಿ ನಾನು ಬೆಂಗಳೂರಿನಲ್ಲಿ ಈ ಥರ ಐದು ಜನ ಹೊರಡೆ ಹೋದಂಥ ಒಂದು ಸರ್ ಆನಂತರ ನಿಮ್ಮ ಪಿ ಯು ಸಿ ವಿದ್ಯಾಭ್ಯಾಸಕ್ಕೆ ಬಂದಾಗ ಅದನ್ನು ನೀವು ಎಲ್ಲಿ ಮುಗಿಸಿದಿರಿ ಅಂತಕ್ಕಂಥದ್ದನ್ನು ಹೇಳಿ ಶಿವಮೊಗ್ಗ ಡಿ ವಿ ಎಸ್ ಕಾಲೇಜಿಗೆ ಬಂದೆ ನಾನು ಶಿವಮೊಗ್ಗ ಡಿ ವಿ ಎಸ್ ಕಾಲೇಜಿನಲ್ಲಿ ಪಿ ಯು ಸಿ ನಾನು ವಿದ್ಯಾಭ್ಯಾಸವಾದಂಥ ಪ್ರಯತ್ನ ಅದಾದಮೇಲೆ ಕಾಮರ್ಸ್ನ ಚಾಯ್ಸ್ ಮಾಡಿಕೊಂಡೆ ನ್ಯಾಷನಲ್ ಆಚಾರ್ಯ ತುಳಸಿ ಕಾಲೇಜಿನ ಶಿವಮೊಗ್ಗದಲ್ಲಿ ಏನಿದೆ ಅಲ್ಲಿ ನಾನು ಬಿ 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 ಮಾಡೋವಂಥ ಒಂದು ಪ್ರಯತ್ನ ಅಲ್ಲಿ ಮಾಡ್ತೀನಿ ಸರ್ ಈಗ ಪಿ ಯು ಸಿ ಅಥವಾ ಹೈಸ್ಕೂಲ್ ಮುಗಿಸಿದ ನಂತರದಲ್ಲಿ ನೀವು ಶಾಲೆಗಳಲ್ಲಿ ಯಾವ ರೀತಿ ಆ್ಯಕ್ಟಿವಿಟೀಸಲ್ಲಿ ಭಾಗವಹಿಸ್ತಾ ಇದ್ರಿ ಅಥವಾ ವಿದ್ಯಾಭ್ಯಾಸದಲ್ಲಿದ್ದಿರಿ ಯಾವ ಥರ ಅದಕ್ಕೆ ಸಂಬಂಧಪಟ್ಟಂಥ ಘಟನೆಗಳು ನೆನಪಿದ್ರೆ ಒಂದಿಷ್ಟು ಪ್ರಸ್ತಾಪ ಮಾಡಿ ಸರ್ ಪಾಪ ನಮ್ಮ ತಂದೆ ತಾಯಿಯಿಂದರು ಆಯ್ತು ನಮ್ಮದಂತೂ ಈ ರಾಜಕೀಯ ಹೋರಾಟ ಇದು ವಿದ್ಯಾಭ್ಯಾಸಕ್ಕಿಲ್ಲಿ ಮನೆಯಲ್ಲಿದ್ದರೆ ಗಮನ ಕೊಡಲಿಕ್ಕೆ ಆಗೋಲ್ಲ ಅಂಥೇಳಿ ಒಳ್ಳೆಯ ಶಿಕ್ಷಣ ಸಿಗಬೇಕು ಮಕ್ಕಳಿಗೆ ಅಂಥೇಳಿ ಒಂದು ರಸ್ತಿಯನ್ ಸ್ಕೂಲಲ್ಲಿ ಸೇರಿಸಿದರು ಇಲ್ಲಿ ಓದೋಂಥ ಒಂದು ಸಂದರ್ಭದಲ್ಲಿ ಹಾಸ್ಟೆಲಲ್ಲಿದ್ದೆ ಹಾಸ್ಟೆಲಿಗೆ ಮಿನಿಮಮ್ ಒಂದು ತಿಂಗಳಿಗೆ ಮಿನಿಮಮ್ ಇಷ್ಟು ಖರ್ಚು ಬರುತ್ತೆ ಅಂತೇಳಿ ಅದು ಅಷ್ಟು ಅಷ್ಟು ಖರ್ಚಿಗೆ ನಮ್ಮ ತಂದೆ ತಾಯಿಯಿಂದ ಕೊಡ್ತಾಯಿದ್ರು ಅದು ಬಿಟ್ಟು ಸ್ವಲ್ಪ ಎಕ್ಸ್ಟ್ರಾ ಖರ್ಚು ನಾನು ಮಾಡ್ತಾ ಇದ್ದೆ ಪಾಪ ನಮ್ಮ ತಾಯಿಗೆ ಅದು ಸಹಜ ಅದು ತಾಯಿ ಇರೋದೇ ಅಂದ್ರೆ ಸ್ವಲ್ಪ ಹೆಚ್ಚಿಗೆ ಪ್ರೀತಿ ಹೆಚ್ಚಿಗೆ ಇರುತ್ತೆ ಅನ್ನೋ ಗೊತ್ತಿಲ್ಲ ಒಂದು ನಮ್ಮ ತಂದೆಗೆ ಗೊತ್ತಿಲ್ಲದಾಗೆ ನಾನು ಖರ್ಚಿಗೆ ಹೆಚ್ಚಿಗೆ ನಾನು ಹಣವನ್ನು ಇಸ್ಕೊಂಡು ಹೋಗುವಂಥ ಪ್ರಯತ್ನ ಮಾಡ್ತಾ ಇದ್ದೆ ಆ ಸಂದರ್ಭದಲ್ಲಿ ಅಂದರೆ ನಿಮಗೆ ಒಂದಿಷ್ಟು ಸ್ನೇಹಿತರು ಇದ್ದರು ಅಥವಾ ನಿಮ್ಮ ಮೇಲೆ ಡಿಪೆಂಡ್ ಆದವರು ಇದ್ದರು ಅವರಿಗಾಗಿ ನೀವು ಖರ್ಚು ಮಾಡ್ತಾ ಇದ್ದೀರಿ ಅಂತ ನಿಮ್ಮ ಸ್ನೇಹಿತರು ವಲಯ ಹೇಳುತ್ತೆ ಅದು ಹೇಗೆ ಸರ್ ನನಗೆ ಯಾವಾಗಲೂ ಅಷ್ಟೇ ನಾವೊಂದು ಹೋಟ್ಲಿಗೆ ಊಟಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಇರ್ಬೋದು ಇವನ್ ನನ್ನ ಮನೇಲಿ ನಾನು ಊಟ ತಿಂಡಿ ಮಾಡಬೇಕಾದ್ರೂ ಕೂಡ ನನ್ನ ಜೊತೆ ಒಂದು ನಾಲ್ಕೈದು ಜನ ಸ್ನೇಹಿತರಾಗ ಇರ್ಬೋದು ನಮ್ಮ ಪಕ್ಷದ ಕಾರ್ಯಕರ್ತ ಇರ್ಬೋದು ಅದು ಅವತ್ತಿಂದ ಕೂಡ ಅದು ನಮ್ಮ ತಂದೆ ಕಳಿಸ್ಕೊಟ್ಟಂಥ ಒಂದು ಒಂದು ಇದು ಅಂದ್ಕೊಂಡಿದ್ದೀನಿ ನಾನು ಆ ರೀತಿ ನಾನು ಕ ವೆಚ್ಚವನ್ನು ಈ ಥರ ಮಾಡ್ಕೊಂಡು ನಾನು ಮಾಡ್ಕೊಂಡು ಬೆಳ್ಕೊಂತ ಬಂದಿದ್ದೀನಿ ಅಂತ ಸಂದರ್ಭದಲ್ಲಿ ಸರ್ ನಿಮ್ಮ ಪದವಿ ಶಿಕ್ಷಣದ ಸಂದರ್ಭದಲ್ಲಿ ನೀವು ರಾಜಕೀಯವಾಗಿ ಕೂಡ ನಿಮ್ಮ ಏನು ವಿದ್ಯಾರ್ಥಿ ನಾಯಕನಾಗಿ ಅಲ್ಲಿ ಹೊರಹೊಮ್ಮಲಿಕ್ಕೆ ಪ್ರಯತ್ನ ಪಟ್ಟ್ರಿ ಅದ್ರ ಬಗ್ಗೆ ಒಂದಿಷ್ಟು ಮಾಹಿತಿಗಳನ್ನು ನೀಡಿ ಸರ್ ಆ ಸಂದರ್ಭದಲ್ಲಿ ಈ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ವತಿಯಿಂದ ನಮ್ಮ ಎ ಬಿ ವಿ ಪಿಯಿಂದ ಸಾಕಷ್ಟು ಒಂದಲ್ಲ ಒಂದು ರೀತಿಯಲ್ಲಿ ಹೋರಾಟಗಳನ್ನು ನಮ್ಮ ವಿದ್ಯಾರ್ಥಿಗಳು ಪರ ಪರವಾಗಿ ಅದು ಆ ಸಂದರ್ಭದಲ್ಲೇ ಸಾಕಷ್ಟು ಇಶ್ಯೂಸ್ಗಳನ್ನ ತೆಗೆ ತೆಗೆದುಕೊಂಡು ಹೋರಾಟಗಳನ್ನು ನಾವು ಮಾಡ್ತಾ ಇದ್ವಿ ಒಂದು ಏನಾಯಿತು ಅಂದರೆ ಕುವೆಂಪು ಯೂನಿವರ್ಸಿಟಿಯಲ್ಲಿ ಒಳಗೆ ಸೆನೆಟ್ ಚುನಾವಣೆ ನಡೀತಾ ಇತ್ತು ಆ ಸೆನೆಟ್ ಚುನಾವಣೆಯ ಒಳಗೆ ಬೇರೆ ಬೇರೆ ಎಲ್ಲ ಒಂದು ಫ್ಯಾಕಲ್ಟಿ ಬೇರೆ ಬೇರೆ ವಿಷಯಗಳಲ್ಲಿ ರೆಪ್ರೆಸೆಂಟೇಟಿವ್ಸನ್ನ ತೆಗೆದುಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡ್ತಾಯಿದ್ರು ನಾವು ಹೇಳಿದ್ವಿ ನಮ್ಮ ವಿದ್ಯಾರ್ಥಿಗಳ ವಿದ್ಯಾರ್ಥಿನಿಯರ ಧ್ವನಿಯಾಗಿ ಒಬ್ಬರು ರೆಪ್ರೆಸೆಂಟೇಟಿವ್ನ ನೀವು ತೊಗೊಳ್ಬೇಕು ಸೆನೆಟಿಗೆ ಅವಾಗ ನೇರವಾಗಿ ಅವ್ರ ಸಮಸ್ಯೆಗಳು ನೀವು ಅರ್ಥ ಆಗುತ್ತೆ ಅಂಥೇಳಿ ಆ ಸಂದರ್ಭದಲ್ಲಿ ಗಜೇಂದ್ರಗಡ್ಡೆ ಅಂಥೇಳಿ ವೈಸ್ ಚಾನ್ಸಲರ್ ಇದ್ದರು ಆ ಸಂದರ್ಭದಲ್ಲಿ ನಾವು ಹೋರಾಟಗಳನ್ನು ನಾವು ತೆಗೆದುಕೊಂಡು ಆವಾಗ ವಿದ್ಯಾರ್ಥಿ ಪರಿಷತ್ತಿಂದ ನನ್ನ ಹೋರಾಟದ ಒಂದು ನೇತೃತ್ವವನ್ನು ಮತ್ತೇನಾದರೂ ಒಂದು ಮುಂಚೂಣಿಯಲ್ಲಿ ಇವತ್ತು ಒಂದು ಈ ರಾಜಕೀಯ ಕ್ಷೇತ್ರದಲ್ಲಿ ನಾನು ಇದ್ದೀನಿ ಅಂದರೆ ಒಂದು ನನ್ನ ಬಾಲ್ಯದಲ್ಲಿ ಐದರಿಂದ ಹತ್ತನೇ ಹೋದಂಥ ನನ್ನ ಆರ್ ಎಸ್ ಎಸ್ಸಿನ ರಾಷ್ಟ್ರೀಯ ಸ್ವಯಂ ಸಂಘದ ಒಂದು ಶಾಲೆ ಅದು ಬಿಟ್ಟರೆ ನೆಕ್ಸ್ಟು ನನ್ನ ವಿದ್ಯಾರ್ಥಿ ಪರಿಷತ್ತಲ್ಲಿ ನಾನು ಮಾಡಿದಂಥ ಒಂದು ಅನುಭವ ಇದೆಲ್ಲ ಅನುಭವದಿಂದ ಇವತ್ತು ನಾನು ಈ ಒಂದು ಕ್ಷೇತ್ರದಲ್ಲಿ ನಾನು ಕೆಲಸ ಮಾಡ್ತಾಯಿದ್ದೀನಿ ಅವಾಗ ನನಗೆ ಗೆಲ್ಲು ಸಿಕ್ತು ಹೋರಾಟದಲ್ಲಿ ಹೌದು ವಿದ್ಯಾರ್ಥಿಗಳಿಗೆ ಮಾನ್ಯತೆ ಕೊಡಬೇಕು ಕುವೆಂಪು ಯೂನಿವರ್ಸಿಟಿ ಒಳಗೆ ಒಂದು ಮೂರು ಸೀಟನ್ನು ವಿದ್ಯಾರ್ಥಿಗಳಿಗೆ ಸೆನೆಟಲ್ಲಿ ಒಂದು ಅವಕಾಶವನ್ನು ಮಾಡಿಕೊಟ್ರು ಆ ಸಂದರ್ಭ ನಾವು ಸಿಂಡಿಕೇಟ್ ಮಾಡಿಕೊಂಡು ಶಿವಮೊಗ್ಗ ಚಿಕ್ಕಮಂಗ್ಳೂರು ಚಿತ್ರದುರ್ಗ ಅವಾಗಿನೂ ದಾವಣಗೆರೆ ಜಿಲ್ಲೆ ಆಗಿದ್ದಿಲ್ಲ ದಾವಣಗೆರೆ ಆ್ಯಂಡ್ ದುರ್ಗ ಎರಡೂ ಸೇರಿ ಒಂದು ಜಿಲ್ಲೆ ಇತ್ತು ಸೊ ಮೂರು ಜಿಲ್ಲೆಯಿಂದ ಮೂರು ಜನರಿಗೆ ರೆಪ್ರಸೆಂಟೇಟಿವ್ ಕೊಟ್ಟರು ಅವು ಮೂರು ಜಿಲ್ಲೆಯಿಂದ ನಾನು ಶಿವಮೊಗ್ಗ ಜಿಲ್ಲೆ ಅಲ್ಲಿಬ್ಬರು ತೊಗೊಂಡು ಆ ಥರ ಸಿಂಡಿಕೇಟ್ ಮಾಡಿಕೊಂಡು ಚುನಾವಣೆ ಸ್ಪರ್ಧೆ ಮಾಡಿದ್ವಿ ಆ ಟೈಮಲ್ಲಿ ನಮ್ಮ ವಿರೋಧ ಪಕ್ಷದ ನಮ್ಮ ಎನ್ ಎಸ್ ಯು ಎಂದ ಪೆಟ್ರೋಲಿಗೆ ಖರ್ಚು ಮಾಡಿದ್ದು ಕೂಡ ನಾವು ಚುನಾವಣೆ ಖರ್ಚು ಮಾಡಲಿಲ್ಲ ಅಷ್ಟು ಜೋರಾಗಿ ಚುನಾವಣೆ ನಡೀತು ಮತ್ತು ಅಲ್ಲಿ ಇರುತ್ತಾರೆ ಸಹಜವಾಗಿ ಯಡಿಯೂರಪ್ಪನವ್ರ ಮಗ ಒಂದು ಆ ಒಂದು ಭಾವನೆ ಮತ್ತು ಆ ಸಂದರ್ಭದಲ್ಲಿ ನಮ್ಮ ಸಂಘಟನೆ ಶಕ್ತಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತಿನ ಒಂದು ಶಕ್ತಿ ಇನ್ನೊಂದು ವಿದ್ಯಾರ್ಥಿಗಳಿಗೆ ಒಬ್ಬ ನಾಯಕನ ಮಗ ಆಗಿ ನಮಗೂ ಕೂಡ ಒಂದು ನ್ಯಾಯಕ್ಕೋಸ್ಕರ ಒಂದು ಧ್ವನಿ ಕೊಡ್ಬೋದು ಒಂದು ವಿಶ್ವಾಸ ಅದನ್ನು ನನ್ನ ಬಗ್ಗೆ ಇಟ್ಟು ಆ ಮೊದಲೇ ಒಂದು ಚುನಾವಣೆಯಲ್ಲಿ ಈ ಒಂದೊಂದು ತಾಲೂಕಿನಲ್ಲೂ ಕೂಡ ಎರಡು ಎರಡು ಒಂದು ಎರಡು ಡಿಗ್ರಿ ಕಾಲೇಜಸ್ ಇರುತ್ತೆ ಒಂದು ಡಿಗ್ರಿ ಕಾಲೇಜಿಂದ ಇಬ್ಬರು ಮೂಜೆ ರೆಪ್ರಸೆಂಟೇಟಿವ್ಸ್ ಇದೆ ರಜದಲ್ಲಿ ಈ ಚುನಾವಣೆ ಬರುತ್ತೆ ಅವ್ರನ್ನ ಹುಡ್ಕೊಂಡು ಹೋಗಬೇಕು ಆ ವೋಟರ್ಸನ್ನು ನಾವು ಇದು ಮಾಡಬೇಕಾಗತ್ತೆ ಬೇರೆ ಬೇರೆ ಕಡೆಯಿಂದ ಆ ಸಂದರ್ಭದಲ್ಲೇ ಬ್ಲ್ಯಾಂಕ್ ಚೆಕ್ ಕೊಡುವಂಥ ಪ್ರಯತ್ನಗಳು ನಡೆದಿತ್ತು ಆ ಒಂದು ಸಂದರ್ಭದಲ್ಲಿ ಬೇರೆ ಎನ್ ಎಸ್ ಈ ಥರದಿಂದ ಎಲ್ಲದೂ ಕೂಡ ಎದುರಿಸಿ ಆ ಸಂದರ್ಭ ಚುನಾವಣೆ ನನಗೆ ಅನುಕೂಲ ಆಯಿತು ಆ ಒಂದು ಸಂದರ್ಭದಲ್ಲಿ ನಮ್ಮ ವಿದ್ಯಾರ್ಥಿಗಳು ಪರವಾಗಿ ಯಾವುದೇ ಎಕ್ಸಾಂಪಲ್ಲು ಎಕ್ಸಾಮ್ಸ್ ಸಂದರ್ಭದಲ್ಲಿ ಯಾವ ಮಂತಲ್ಲಿ ಬಂದರೆ ನಮ್ಮ ಮಕ್ಕಳಿಗೆ ಅನುಕೂಲ ಆಗುತ್ತೆ ಪ್ರೀಪೂನ್ ಪ್ರೀಪೋನ್ ಆಗ್ತಿತ್ತು ಎಕ್ಸಾಮ್ಸ್ಗಳು ಇನ್ನು ಸಿಲೆಬಸ್ ಮುಗ್ದಿರೋಲ್ಲ ಆ ಸಂದರ್ಭದಲ್ಲೂ ನಮ್ಮ ವಿದ್ಯಾರ್ಥಿಗಳ ಪರವಾಗಿ ಧ್ವನಿಯಾಗಿ ನಾನು ಅಲ್ಲಿ ಮಾತಾಡೋಂಥ ಒಂದು ಪ್ರಯತ್ನ ಸಿಂಡಿಕೇಟಲ್ಲಿ ಎಲ್ಲ ಆ ಥರ ಆ ಒಂದು ನನ್ನ ವಿದ್ಯ ಜೀವನ ನನಗೆ ಅದು ಈ ಯಡಿಯೂರಪ್ಪನವರಿಗೆ ರಾಘವೇಂದ್ರ ಅವ್ರನ್ನ ರಾಜಕಾರಣಿ ಮಾಡಬೇಕು ಅಂತಲೇ ಆಲೋಚನೆ ಇತ್ತು ಅಥವಾ ನಿಮಗೆ ಬೇರೆ ರಾಜಕೀಯ ಬೇಡ ಬೇರೆ ಯಾವುದಾದ್ರು ಯೋಚನೆ ಮಾಡುವಂತಕ್ಕಂಥ ಸಲಹೆಗಳನ್ನು ನೀಡ್ತಾ ಇದ್ರ ಪೂಜೆ ತಂದೆಯವರು ನನ್ನ ಮಕ್ಕಳನ್ನು ರಾಜಕಾರಣಕ್ಕೆ ತರಬೇಕು ನಂಗೆ ಇನ್ನೂ ಕೂಡ ನೆನಪಿದೆ ಒಂದು ನೂರಾರು ಜನ ನಮ್ಮ ಕಾರ್ಯಕರ್ತರು ನಮ್ಮ ಶಿಕಾರಿಪುರ ಮನೇಲಿ ಕೂ ಕೂತಿದ್ರು ಮಾತಾಡ್ತಾ ಒಂದು ಪದ ಉಪ್ಯೋಗಿಸಿದ್ರು ನಾನು ಈಗೂ ಕೂಡ ಹೇಳ್ತೀನಿ ನನ್ನ ಮಕ್ಕಳಿಗೆ ಒಳ್ಳೆ ರೀತಿಯಲ್ಲಿ ಓದೋ ಅವ್ರ ದಾ ಅವ್ರ ದಾರಿಯನ್ನು ಅವ್ರು ನೋಡ್ಕೊಬೇಕು ನಾನು ನಾನೇನೋ ಅಂತ ಅಥವಾ ಸಿಟ್ಟಲ್ಲಿ ಜನರ ಮಧ್ಯೆ ಮಾತಾಡ್ತಾ ಅವ್ರು ಹೇಳಿದ್ರು ಅವತ್ತೇ ಯೋಚನೆ ಮಾಡಿದ್ದೆ ಅಯ್ಯೋ ದೇವ್ರೆ ನಮ್ಮ ತಂದೆ ನಮಗೆ ಮುಂದೆ ಭವಿಷ್ಯದಲ್ಲಿ ನಮ್ಮ ಕೈ ಹಿಡಿಯಲ್ಲ ಅಂತ ಈಗ ಹೇಳ್ತಿದ್ದಾರಲ್ಲ ಅಂದರೆ ಅವ ಅಂತ ಹೇಳಿ ನಾನು ಅವಾಗೇ ಯೋಚನೆ ಮಾಡಿದ್ದೆ ನಮ್ಮ ತಂದೆ ಆ ಥರ ನೇರ ಮತ್ತೇನೋ ಏನೋ ಭವಿಷ್ಯದ ಪ್ಲ್ಯಾನ್ ಇದೆ ಇಟ್ಕೊಂಡೇನೋ ಮಾಡೋತಾರಲ್ಲ ಯಾಕೆಂದರೆ ಒಬ್ಬ ಶಿಕಾರಿಪುರದಲ್ಲಿ ಪುರಸಭೆ ಸದಸ್ಯಾದಂಥ ಸನ್ಮಾನ್ಯ ಯಡಿಯೂರಪ್ಪನವರು ರಾಜ್ಯದ ಒಂದು ಮುಖ್ಯಮಂತ್ರಿಗಳು ಆಗ್ತಾರೆ ಒಂದು ರಾಷ್ಟ್ರೀಯ ಪಕ್ಷದ ರಾಷ್ಟ್ರೀಯ ಉಪಾಧ್ಯಕ್ಷರಾಗ್ತಾರೆ ಅಂದರೆ ಇದೆಲ್ಲ ರಾಜಕಾರಣದಲ್ಲಿ ಸಾರ್ವಜನಿಕರಿಗೆ ಗುರಿ ಇಟ್ಕೊಂಡು ಹೋದರೆ ಅದು ಎಷ್ಟೋ ಜನ ತುಂಬ ಜನ ಕನ್ಸು ಕಟ್ಕೊಂಡು ಗುರಿ ಇಟ್ಕೊಂಡು ಹೋದವರೆ ಗುರಿ ತಲುಪ್ಲಿಕ್ಕಾಗಿಲ್ಲ ಅವ್ರದ್ದು ಕಳ್ಕಳಿ ಅವ್ರದ್ದು ಆ ಥರ ಒಂದು ರಾಜಕೀಯ ಜೀವನದಲ್ಲಿ ಬಂದರು ಅದೇ ಥರ ಮಕ್ಕಳನ್ನು ಕೂಡ ನಮ್ಮನ್ನು ಯಾರನ್ನೂ ಕೂಡ ಯಾವುದು ಗುರಿ ಇಟ್ಕೊಂಡು ನಮ್ಮನ್ನೇನು ಇದು ಮಾಡಲಿಲ್ಲ ಒಂದು ವಿದ್ಯಾಭ್ಯಾಸ ಕೊಡಬೇಕು ಆಗಿ ಅದೊಂದು ಬಿಟ್ಟರೆ ಈ ಥರ ರಾಜಕೀಯ ಕ್ಷೇತ್ರ ನನ್ನ ದೊಡ್ಡ ಮಗನ ತರೀಬೇಕು ಎರಡನೇವ್ರನ್ನ ಏನು ನನ್ನ ಲಾಯರ್ ಮಾಡಬೇಕು ಇನ್ನೊಬ್ಬರನ್ನ ಇದು ಮಾಡಬೇಕು ಈ ಥರ ಯಾವುದೂ ಕೂಡ ಯೋಚನೆ ಮಾಡಲಿಲ್ಲ ನಮ್ಮ ನಿಮ್ಮ ಭವಿಷ್ಯ ನಿಮ್ಮ ಕೈಯಲ್ಲಿದೆಯಪ್ಪ ನಮ್ಮ ಕಡೆ ಕೈಯಿಂದ ಎಷ್ಟೇ ಕಷ್ಟ ಆದರೂ ಕೂಡ ಈ ಎಲ್ಲ ರೀತಿಯ ಒಂದು ಸಹಕಾರ ಕೊಟ್ಟಿದ್ದೀವಿ ಇದನ್ನು ಉಪಯೋಗಿಸ್ಕೊಂಡು ನಿಮಗೆ ಬೆಳೀರಿ ಅಂತ ಅಂತ ಹೇಳೋದು ಬಿಟ್ಟರೆ ಮುಂದೆ ಬರೋಂಥದ್ದೆಲ್ಲ ಅವಕಾಶಗಳು ನನಗೆ ತೆಗೆದುಕೊಂಡು ಹೋಗ್ಕೊಂಡಂತ ಒಂದು ಅವಕಾಶ ಆಯಿತು ಸರ್ ನೀವು ಆ ಸಂದರ್ಭಗಳಲ್ಲಿ ನಿಮ್ಮ ತಾಯಿ ಸಂಪೂರ್ಣವಾಗಿ ನಿಮಗೆ ಸಹಕಾರವನ್ನು ಕೊಡ್ತಿದ್ರು ಅಂತ ಒಂದು ಮಾತನ್ನು ಹೇಳಿದ್ರಿ ಅವರು ರಾಜಕೀಯಕ್ಕೆ ಬರಬೇಕು ರಾಘವೇಂದ್ರ ನೀವು ಮುಂದೆ ಅಂತ ಹೇಳ್ತಾ ಇದ್ರೆ ಅಥವಾ ಬೇಡ ನೀವು ಯಾವ್ದು ಒಂದು ಬೇರೆ ಕ್ಷೇತ್ರ ಹುಡುಕು ಅಂತಕ್ಕಂಥ ಸಲಹೆಗಳನ್ನು ಕೊಡ್ತಾ ಒಂದು ನಮ್ಮ ತಾಯಿನೂ ಕೂಡ ಶಿಕಾರಿಪುರದಲ್ಲಿ ಅವಾಗ ಡಿವಿಷನ್ ವೈಸ್ ಇತ್ತು ಐದು ಡಿವಿಷನ್ ಇತ್ತು ಪುರಸಭೆ ಚುನಾವಣೆಯಲ್ಲಿ ಐದನೇ ಡಿವಿಷನಲ್ಲಿ ಯಾರೂ ಕೂಡ ಅದು ಮಹಿಳಾ ಮೀಸಲಾತಿ ಆಗಿತ್ತು ಯಾರೂ ಕೂಡ ಚುನಾವಣೆಗೆ ಸ್ಪರ್ಧೆ ಮಾಡಲಿಕ್ಕೆ ಇದ್ದರು ಆ ವಾರ್ಡಲ್ಲಿ ಕೊನೆಗೆ ಯಡಿಯೂರಪ್ಪನವರು ಯಾರೂ ಇರಲಿಲ್ಲಪ್ಪ ಅಂತೇಳಿ ಸ್ವಂತ ತಾಯಿನ ಹೋಗಿ ಅಲ್ಲಿ ಚುನಾವಣೆ ನಡೆಸಿಬಿಟ್ಟು ಅಂದರೆ ಒಂದು ಕಾರ್ಯಕರ್ತ ವಿಶ್ವಾಸ ಕೊಡೋ ದೃಷ್ಟಿಯಿಂದ ಫಸ್ಟ್ ಅವರು ಅವ್ರ ಕುಟುಂಬ ಅವರವರ ಅವರ ಸ್ಯಾಕ್ರಿಫೈಸ್ ಆಗೋ ಕೂಡ ರೆಡಿ ಇದ್ದರು ಅನ್ನೋಕ್ಕೆ ಅದೊಂದು ಉದಾಹರಣೆ ಅಂತ ನಾನು ಹೇಳೋದು ಅಷ್ಟು ಒಂಥರ ಗಲಾಟೆ ಸಂದರ್ಭ ಆ ಒಂದು ವಾರ್ಡಲ್ಲಿ ನಿಲ್ಲಕ್ಕೆ ತುಂಬ ಯೋಚನೆ ಮಾಡ್ತಾಯಿದ್ರು ಯಾರು ಮಹಿಳೆಯರು ಮುಂದೆ ಬರಲಿಲ್ಲದಾಗ ನಮ್ಮ ತಾಯಿನ ಕರ್ಕೊಂಡು ಹೋಗಿ ಚುಳಾಣಿ ಸ್ಪರ್ಧೆ ಮಾಡಿಸಿದ್ರು ಇದು ಒಂದು ಎರಡನೇದು ನಮ್ಮ ಯಾವತ್ತೂ ಕೂಡ ನಮ್ಮ ಮನೆಯಲ್ಲಿ ನಾ ಇನ್ನೂ ಆ ಸಂದರ್ಭದಲ್ಲಿ ವಿದ್ಯಾಭ್ಯಾಸ ಈ ನಮ್ಮ ಅಗ್ರಿಕಲ್ಚರ್ ಡೆವಲಪ್ಮೆಂಟ್ ಲ್ಯಾಂಡ್ ಡೆವಲಪ್ಮೆಂಟ್ ಇರ್ಬೋದು ಈ ಥರ ವಿಷಯದಲ್ಲಿದ್ದೇ ಹೊರತು ನಮ್ಮ ತಾಯಿ ಹತ್ರ ಯಾವತ್ತೂ ಕೂಡ ನನಗೆ ರಾಜಕೀಯವಾಗಿ ಚರ್ಚೆ ಮಾಡೋಂಥ ಒಂದು ಸಂದರ್ಭಗಳು ಏನು ಬರಲಿಲ್ಲ ಅವರು ಯಾವಾಗಲೂ ಕೂಡ ಅಂತ ಹೇಳ್ತಿದ್ದೆ ಹೊರತು ಇದು ರಾಜಕೀಯ ಹೋಗಬೇಡ ಇದು ಈ ಥರ ಯಾವತ್ತೂ ಕೂಡ ನಮ್ಮ ತಾಯಿ ಹತ್ರ ಚರ್ಚೆ ಮಾಡಿದ್ದೆ ಸರ್ ನೀವು ಸೆನೆಟ್ ಮೆಂಬರ್ ಆಗಿದ್ದಾಗ ಆಗ ಅನೇಕ ನಿಮ್ಮ ಸಹಪಾಠಿಗಳು ಮತ್ತು ಸೆನೆಟ್ ಮೆಂಬರ್ ಆಗಿ ಕಾಲೇಜು ಪ್ರತಿನಿಧಿಗಳಾದಂಥವರು ರಾಘವೇಂದ್ರ ಅವರು ಯಾವುದೇ ಒಂದು ಪಕ್ಷಾತೀತವಾಗಿ ನಡ್ಕೊಳ್ತಿರಲಿಲ್ಲ ತುಂಬ ಅಂದರೆ ಅವಾಗ ಯಡಿಯೂರಪ್ಪನವ್ರ ಮಗ ಅಂತೇಳಿ ಗುರ್ಸ್ಕೊಳ್ತಾರೆ ಇರಲಿಲ್ಲ ಸ್ವಂತ ನಾಯಕತ್ವದಿಂದ ಅವ್ರು ನಮಗೆಲ್ಲ ಸಹಕಾರವನ್ನು ಕೊಡ್ತಾ ಇದ್ದರು ಅಂತ ಹೇಳ್ತೀರಿ ಆ ನಂತರದಲ್ಲಿ ನೀವು ಒಂದು ಪಕ್ಷದಲ್ಲೇ ನಡೆದುಕೊಳ್ಬೇಕು ಅಂತ ಸ್ಥಿತಿ ನಿರ್ಮಾಣ ಆದಾಗ ಯಾವ ರೀತಿ ಯೋಚನೆ ಮಾಡಿದ್ರಿ ಸರ್ ಒಂದು ಪಕ್ಷದ ಸಿದ್ಧಾಂತ ಪ್ರಕಾರ ನಡ್ಕೊಬೇಕು ಅಂತ ಏನು ಪಕ್ಷ ಬಯಸುತ್ತೆ ಅದೇ ಥರ ಅದು ಮುಜುಗರ ಅಥವಾ ನನಗೇನು ಕಷ್ಟ ಆಗಲಿಲ್ಲ ಯಾಕೆ ಕಷ್ಟ ಆಗಲಿಲ್ಲ ಅಂದರೆ ಬೇಸಿಕ್ಕಾಗಿ ನಾನು ಓದಿದ್ದೆ ನಾನು ಆ ರೆಷನ್ ಆರ್ ಎಸ್ ಎಸ್ ರೆಷನ್ಷಿಯಲ್ ಸ್ಕೂಲಲ್ಲಿ ಅಲ್ಲೇ ಆ ಒಂದು ಭಾರತೀಯ ಜನತಾ ಪಕ್ಷದ ಥಿಂಕಿಂಗ್ ಏನಿದೆ ಆ ಒಂದು ಥಿಂಕಿಂಗನ್ನು ದೇಶ ಮೊದಲು ಈ ದಿಕ್ಕಲ್ಲಿ ಯೋಚನೆ ಮಾಡುವಂಥ ಒಂದು ಪ್ರೇರಣೆ ನನಗೆ ಸಿಕ್ಕಿದ್ದು ಅಪ್ ಟು ಟೆಂತ್ ನನಗೆ ರೆಷನ್ಸ್ ಸ್ಕೂಲಲ್ಲಿ ಹಾಗಾಗಿ ಅದಾದಮೇಲೆ ಮತ್ತು ನಾನು ವಿದ್ಯಾರ್ಥಿ ನಾಯಕನಾಗ ಹೊರಹೊಮ್ಮಿದ್ದು ಕೂಡ ವಿದ್ಯಾರ್ಥಿ ಪರಿಷತ್ತಿಂದ ಅಲ್ಲೂ ಕೂಡ ನಮ್ಮ ಸಿದ್ಧಾಂತ ದೇಶ ಮೊದಲು ದೇಶಕ್ಕೋಸ್ಕರ ನಾವು ಸಮಯ ಅವಕಾಶವನ್ನು ಕೊಡಬೇಕು ಸ್ವಾಮಿ ವಿವೇಕಾನಂದರು ಏನು ಹೇಳಿದಾರಲ್ಲ ನಿಮ್ಮ ನಿಮ್ಮ ಜೀವನವನ್ನು ಇನ್ನೊಬ್ರಿಗೋಸ್ಕರ ಈ ಒಂದು ಸಮಾಜಕ್ಕೋಸ್ಕರ ಮುಡುಪಾಗಿ ಇಡಲಿಲ್ಲ ಅಂದರೆ ನೀವು ಬದುಕಿದ್ರು ಕೂಡ ಸತ್ತಂತೆ ಅಂತ ಏನು ಹೇಳಿದ್ದ ಒಂದು ಮಾತುಗಳೇನಿದೆ ಮತ್ತು ನಾನು ಅಲ್ಲಿಕಂತ ಕಲ್ತಂತ ಅನೇಕ ಅನೇಕ ಭಗವದ್ಗೀತೆ ಶ್ಲೋಕಗಳಿರ್ಬೋದು ನಮ್ಮ ದೇಶಕ್ಕೋಸ್ಕರ ಅನೇಕ ಜನರು ಪ್ರಾಣ ತಿತ್ತಂಥವ್ರ ಬಗ್ಗೆ ಪ್ರತಿ ಶನಿವಾರ ಭಾನುವಾರ ಅಲ್ಲಿ ಕತೆ ಹೇಳ್ತಾಯಿದ್ರು ಈ ಥರ ಈ ಥರ ಒಂದು ಸಂಸ್ಕಾರ ನಾವು ಬೆಳೆದಿರೋದ್ರಿಂದ ನನಗೆ ಏನು ನಮ್ಮ ಭಾರತೀಯ ಜನತಾ ಪಕ್ಷದ ಸಿದ್ಧಾಂತವನ್ನು ನಾನು ಅಳವಡಿಸ್ಕೊಳ್ಳೋಕ್ಕೆ ನನಗೇನು ಕೂಡ ಕಷ್ಟ ಆಗಲಿಲ್ಲ ಇದು ಒಂದು ರಾಜಕಾರಣವನ್ನು ಪ್ರವೇಶ ಮಾಡ್ತಕ್ಕಂಥ ನಿಟ್ಟು ನಿಮ್ಮದು ಪ್ರಾರಂಭ ಆಯಿತು ಅದೇ ಸಂದರ್ಭದಲ್ಲಿ ನೀವು ವೈವಾಹಿಕ ಜೀವನಕ್ಕೆ ಕೂಡ ಕಾಲಿಡುವಂಥ ಸ್ಥಿತಿ ನಿರ್ಮಾಣ ಆಯಿತು ಅದು ಹೇಗಾಯಿತು ಅಂತಕ್ಕಂಥದ್ದನ್ನಾದರೊಂದು ಸ್ವಲ್ಪ ಹೇಳಿ ಸರ್ ನಾನು ಮದುವೆ ಆಗಿರೋದು ಗದಗ ಗದಗಲ್ಲಿ ನಮ್ಮ ತೇಜಸ್ವಿನಿ ಅಂತ ನಾನು ಮದುವೆ ಆಗಿರೋದು ನೈಂಟಿ ಸೆವೆನ್ನಲ್ಲಿ ಆ ಸಂದರ್ಭದಲ್ಲೂ ಕೂಡ ನನ್ನದು ಎಜುಕೇಷನ್ ನಾನು ಮುಗಿಸ್ಕೊಂಡು ಒಂದು ಐದಾರು ವರ್ಷ ನಾನು ಶಿಕಾರಿಪುರದಲ್ಲಿ ಮತ್ತು ಮುಂದಿನ ವಿದ್ಯಾಭ್ಯಾಸಕ್ಕೆ ನಾನೇನು ಹೋಗಲಿಲ್ಲ ನಾನು ಇಲ್ಲಿ ಶಿಕಾರಿಪುರದಲ್ಲೇ ಇದ್ದೆ ಆ ಸಂದರ್ಭದಲ್ಲಿ ಜಮೀನೆಲ್ಲ ಪೂರ್ತಿ ಬರೀ ಭತ್ತ ಈ ಥರ ಒಂದು ಖುಷ್ಕಿ ಬೆಳೆ ಇದ್ದರು ನಾನು ಐದನೇ ಕ್ಲಾಸಿಂದ ವಿದ್ಯಾಭ್ಯಾಸ ಮಾಡಬೇಕು ಕೂಡ ಶನಿವಾರ ಒಂದು ಆರು ತಿಂಗಳು ವ್ಯವಸ್ಥೆ ರಜೆಗೆ ಬಂದಾಗ ತೋಟಕ್ಕೆ ಹೋಗ್ತಾಯಿದ್ದೆ ನಾನು ಅದೇನೋ ಒಂದು ಜಮೀನ್ ಬಗ್ಗೆ ನನಗೆ ಮೊದಲೇ ಆದಂಥ ಮೊದಲಿಂದಲೂ ಕೂಡ ಆಸಕ್ತಿ ಆ ಸಂದರ್ಭದಲ್ಲಿ ನಮ್ಮ ತಂದೆ ನಾವು ತೀರ್ಮಾನ ತೊಗೊಂಡ್ವಿ ತೋಟ ಮಾಡಬೇಕು ಅಂತೇಳಿ ಅಡಿಕೆ ಅಡಿಕೆ ಇರ್ಬೋದು ಅಲ್ಲಿ ಅಲ್ಲಿ ಅಲ್ಲಿಯ ಡೆವಲಪ್ಮೆಂಟು ರೋಡ್ ಒಳಗಡೆ ಲೇ ರೋಡ್ ಫಾರ್ಮೇಷನ್ನು ಈ ಥರ ಪೂರ್ತಿ ನನ್ನ ತೋಟಕ್ಕೋಸ್ಕರ ಒಂದು ಐದು ವರ್ಷ ನಾನು ಗಮನ ಕೊಟ್ಟೆ ಮಧ್ಯದಲ್ಲಿ ನನ್ನ ಗ್ಯಾಪ್ ಆಯಿತು ಯಾವುದೋ ರಾಜಕಾರಣವೂ ಇಲ್ಲ ವಿದ್ಯಾಭ್ಯಾಸವೂ ಇಲ್ಲ ಆ ಒಂದು ಐದು 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 ವರ್ಷ ಆ ವಿವಾಹದ ಒಂದು ಆ ಸಂದರ್ಭದವರೆಗೂ ಕೂಡ ಮತ್ತು ಇಲ್ಲೊಂದು ನಮ್ಮ ತಾಯಿಯ ಒಂದು ಮನೆ ಇರೋಂಥ ಜಾಗ ಈಗ ಗಂಗಮ್ಮ ಶಾಸ್ತ್ರಿ ಅಂಥೇಳಿ ಒಂದು ಸಮುದಾಯ ಭವನವನ್ನು ಮಂಗಳ ಭವನ ಅಂತ ನಾವು ಕಟ್ಟಿದ್ವಿ ಆ ಒಂದು ಕನ್ಸ್ಟ್ರಕ್ಷನ್ ಇರ್ಬೋದು ಈ ಥರ ಕನ್ಸ್ಟ್ರಕ್ಷನ್ನು ಪ್ಲಸ್ ಲ್ಯಾಂಡ್ ಡೆವಲಪ್ಮೆಂಟ್ ಅಗ್ರಿಕಲ್ಚರ್ ಇದಕ್ಕೆ ಕ್ಯಾಟಲ್ ಫೀ ಫೀಡಿಂಗ್ ಇರ್ಬೋದು ಆಗ ಒಂದು ದಿಕ್ಕಲ್ಲಿ ನಾನು ಎಲ್ಲ ರೀತಿ ಗಮನವನ್ನು ಅದು ಆ ಗ್ಯಾಪಲ್ಲಿ ಆದಮೇಲೆ ಒಂದು ಸತಿ ನಂಗೆ ನೆನಪಿದೆ ಬೆಳಗ್ಗೆ ಐದುವರೆ ಆರು ಗಂಟೆ ಹೇಳಿದೆ ನಮ್ಮ ತ ಇದು ನಮ್ಮ ತಂದೆ ಬಂದೆ ಹೇಳಿಸಿದ್ರು ನಿನ್ನ ಫೋಟೋ ಬೇಕು ಅಂದರು ನಾವು ಯಾವತ್ತೂ ನಮ್ಮ ತಂದೆ ಯಾಕೆ ಅಂತ ಕೇಳ್ದು ಅಂತಾರಲ್ಲ ಯಾ ಆದರೂ ಕೇಳಿದೆ ನಾನು ಯಾಕೆ ಅಂತ ಕೇಳಿದೆ ನಾನು ಹೆಣ್ಣು ನೋಡಕ್ಕೆ ಹೋಗ್ತಾ ಇದ್ದೀವಿ ಅಂದರು ಇಷ್ಟು ಬೇಗ ಬೇಡಿತ್ತು ಅಂತ ಹೇಳಿ ಸೂಕ್ಷ್ಮ ಹೇಳಿದೆ ನನಗೆ ಗೊತ್ತಿದೆ ಯಾವಾಗ ಯಾರಿಗೆ ಯಾವ ವಯಸ್ಸಲ್ಲಿ ಮದುವೆ ಮಾಡಬೇಕು ಅಂತೇಳಿ ಅಂಥೇಳಿ ಜೋರು ಮಾಡಿದರು ಮಾಡಿ ನಮ್ಮ ಅವತ್ತು ಹೋದರು ಎಲ್ಲಿಗೆ ಏನೋ ನಮ್ಮ ತಂದೆ ತಾಯಿ ಇಬ್ಬರು ಹೆಣ್ಣು ನೋಡಲಿಕ್ಕೆ ಅಂತ ಹೋದರು ಮತ್ತು ಸಂಜೆ ಅವ್ರಿಗೆ ಇಷ್ಟ ಆಗಲಿಲ್ಲ ಅನ್ಸುತ್ತೆ ವಾಪಸ್ ಬಂದರು ಆಯಿತಪ್ಪ ಇಲ್ಲ ತೊಂದಿಲ್ಲ ಇಟ್ ಇಸ್ ಇವರು ಓನ್ ಓನ್ ಟೈಮ್ ಅಂತ ಹೇಳಿದರು ಆಯಿತಪ್ಪ ಯಾವಾಗ ಅವ್ರಿಗೆ ಅಲ್ಲಿ ರಿಜೆಕ್ಟ್ ಅವಾಗ ಅವ್ರ ಸಮಾಧಾನ ಆಗಲಿಲ್ಲ ಸರಿಯಪ್ಪ ನೀನು ಯಾವಾಗ ಅಪೇಕ್ಷೆ ಪಡ್ತೀವಿ ಅವಾಗ ಮದುವೆ ಮಾಡೋಣ ಅಂಥೇಳಿ ಅವಾಗೆ ಹೇಳಿದ್ದು ಕೂಡ ನನ್ನ ನೆನಪಿದೆ ಎರಡನೇದು ಈಗಿನ ನನ್ನ ಶ್ರೀಮತಿ ತೇಜಸ್ವಿ ನೋಡಲಿಕ್ಕೆ ಹೋಗ್ತೀರಂತ ಗೊತ್ತಾದ ಮೇಲೆ ಮತ್ತು ಕೂಡ ಏನಾದ್ರು ಮಾಡಿ ಮದುವೆ ಪೋಸ್ಟ್ ಫೋನ್ ಮಾಡೋಣ ಅಂಥೇಳಿ ಏನಾದರೂ ಮಾಡೋಣ ಅಂಥೇಳಿ ನಾ ಸಂದರ್ಭ ತಿರುಪತಿಯಲ್ಲಿ ಇದ್ದೆ ನಾನು ತಿರುಪತಿಯಲ್ಲಿದ್ದೆ ತಿರುಪತಿ ಹತ್ರ ಕೂದಲು ಕೊಟ್ಟು ಬಂದುಬಿಟ್ರೆ ಹೇಗೋ ಹೆಣ್ ಗಿಣ್ಣು ನೋಡೋದು ಒಂದು ಸ್ವಲ್ಪ ಪೋಸ್ಟ್ಪೋನ್ ಮಾಡ್ತಾರೆ ಹೇಳಿ ಅದನ್ನು ಅದನ್ನು ಕೂಡ ನಾನು ಪ್ರಯತ್ನನೂ ಮಾಡಿದೆ ಅಲ್ಲಿಗೆ ನನಗೆ ಆದೇಶ ಬಂತು ಯಾವುದೇ ಕಾರಣಕ್ಕೂ ಕೂದಲು ಕೊಡಬೇಡ ಬರಬೇಕು ನೀನು ಅಂತೇಳಿ ಅಲ್ಲಿಗೆ ನನಗೆ ಫೋನ್ ಬಂತು ನಾನು ಅವಾಗೂ ಕೂಡ ಅದು ಸ್ಟ್ರಾಟಜಿ ಮಾಡಿದ್ದೆ ಸರ್ ಮದುವೆ ಪೋಸ್ಟ್ಪೋನ್ ಆಗಲಿ ಅಂತೇಳಿ ಅದರಲ್ಲಿ ಕೂದಲು ಕೊಟ್ಟೆ ಮತ್ತು ಕೂದಲು ಬೆಳಗ್ಗೆ ಆರು ತಿಂಗಳು ಬೇಕಲ್ಲ ಅಲ್ಲಿವರೆಗೂ ಪೋಸ್ಟ್ ಅದು ಕೂಡ ನಾನು ಮಾಡಿದ್ದೆ ಮೇಲೆ ಅದೇ ಒಂದು ನಮ್ಮ ತಂದೆ ತಾಯಿ ಎಲ್ಲ ನೋಡಿ ನೋಡಿ ಒಪ್ಕೊಂಡ್ರು ಮದುವೆನೂ ಕೂಡ ಆಯಿತು ಆ ಒಂದು ರಾಜಕೀಯತರ ಕುಟುಂಬದ ಹೆಣ್ಣನ್ನು ನಿಮ್ಮ ಕುಟುಂಬಕ್ಕೆ ತಂದರೆ ಆಗ ಅವರು ನಿಮಗೆ ನಿಮ್ಮ ಹತ್ರ ಮಾತಾಡಿರ್ತಕ್ಕಂಥದ್ದು ನೀವು ರಾಜಕೀಯ ಮಾಡಿದ್ರೆ ತೊಂದರೆ ಇಲ್ಲ ಅಂತಕ್ಕಂಥ ರೀತಿಲೋ ಅಥವಾ ನೀವು ರಾಜಕೀಯ ನನಗಿಷ್ಟ ಇಲ್ಲ ಅಂತ ರೀತಿಯೋ ಯಾವ ರೀತಿ ಸರ್ ಅವರು ರಾಜಕೀಯ ವಿಷಯದಲ್ಲಿ ನಾವು ಚರ್ಚೆ ಮಾಡಲಿಕ್ಕೆ ನಾನು ಹೋಗಲಿಲ್ಲ ಹೇಳಬೇಕು ಅಂದರೆ ಒಂಥರ ನಮ್ಮ ತಂದೆ ಸ್ವಭಾವವನ್ನು ತುಂಬ ಹತ್ತಿರ ನಾನು ನೋಡ್ಕೊಂಡು ಬಂದೀನಿ ನಮ್ಮ ತಂದೆ ಸ್ವಲ್ಪ ಸ್ವಭಾವ ಹೇಗೆ ಅಂದರೆ ಯಾವುದೂ ಕೂಡ ಯಾರಾದರೂ ಕೂಡ ಚರ್ಚೆ ಮಾಡದೆ ಅವ್ರ ಪಡಿ ಅವರು ಅದೇನು ಹೋಗ್ತಾ ಇರ್ತಾರೆ ಅದು ಸಂಸ್ಕೃತಿ ನಮ್ಮ ಮನೆಯಲ್ಲಿ ನಮ್ಮ ತಂದೆಯೂ ಕೂಡ ಹಾಗೆ ಅದು ಇವತ್ತರ ಮೊಬೈಲ್ ಫೋನ್ ಇದೆ ಇನ್ನೊಂದಿದೆ ಅವತ್ತು ಏನೂ ಇಲ್ಲದಂಥ ಸಂದರ್ಭದಲ್ಲಿ ರಾತ್ರಿ ಒಂಬತ್ತುವರೆ ಹತ್ತು ಗಂಟೆ ಹನ್ನೊಂದು ಗಂಟೆ ಹಳ್ಳಿಯಿಂದ ಬಂದರೆ ಅವ್ರ ಜೊತೆ ಒಂದು ನಲವತ್ತೈದು ಜನ ಇದ್ದರೆ ಮೈತ್ರ ನೂರು ಜನ ಅಡುಗೆ ಅಂತ ಹೇಳೋರು ಅವಾಗೇನು ಗ್ಯಾಸ್ ಸ್ಟವ್ ಇಲ್ಲ ಇದು ಇದು ಈ ಥರ ವಿಷಯಲ್ಲ ಹಾಗಾಗಿ ನಾನು ಒಂಥರ ನಮ್ಮ ತಂದೆ ಒಂಥರ ಅದು ರಾಜಕೀಯ ಕ್ಷೇತ್ರದಲ್ಲಿರ್ಬೋದು ಕುಟುಂಬದಲ್ಲಿರ್ಬೋದು ಅವ್ರು ತೊಗೊಂಡಿದ್ದ ದೇಶ ಇದು ಹಾಗಾಗಿ ನನಗೆ ಈ ಥರ ವಿಷಯಗಳೆಲ್ಲ ಕುಟುಂಬ ಜೊತೆ ಚರ್ಚೆ ಮಾಡಬೇಕು ಅಂತಲೂ ಕೂಡ ನನಗೇನು ಅನಿಸ್ಲಿಲ್ಲ ನನಗೇನು ಈಗ ಸರ್ ಆ ನಂತರದಲ್ಲಿ ಅದೇ ಒಂದು ಮಾತ್ರ ಒಂದು ಹೆಮ್ಮೆ ಇದೆ ನನಗೆ ಇವತ್ತು ಹೇಳ್ತಾರೆ ನಮ್ಮ ತಾಯಿ ಬದುಕಿದ್ದಾಗ ಅನ್ಪೂರ್ಣೇಶ್ವರ್ ಅಂತ ಕರಿತಾ ನಮ್ಮ ಮನೆಗೆ ದಿನಕ್ಕೆ ನೂರು ಇನ್ನೂರು ಜನರು ಯಾರೇ ಬಂದರೂ ಕೂಡ ಕಾರ್ಯಕರ್ತರು ದಾಸೋಹ ನಮ್ಮ ಮನೆಗೆ ಬಂದರೆ ಯಾರೂ ಹಾಗೆ ಹೋದರೆ ನಮಗೆ ಸಮಾಧಾನ ಆಗಲ್ಲ ಅಂತಂದರೆ ನಮಗೆ ಅದನ್ನು ಒಂದು ಕಲ್ಚರನ್ನು ನಮಗೆ ಅಭ್ಯಾಸ ಮಾಡಿದ್ದಾರೆ ಒಂದು ಕಾಫಿಯರ ತಾಯಿ ತೆಗೆದುಕೊಂಡು ಹೋಗ್ಬೇಕು ಹಾಗೆ ನಾವು ಕಳ್ಸೋಕೆ ಮನಸ್ಸು ಬರಲ್ಲ ಅವಾಗ ತುಂಬ ಜನ ಬಂದಂಥವ್ರು ನಮ್ಮ ತಾಯಿಗೆ ಅನ್ಪೂರ್ಣೇಶ್ವರಿ ಅಂತ ಕೂಡ ಕರೆದಿದ್ದಾರೆ ಆ ಜಾಗದಲ್ಲಿ ನಮ್ಮ ಶ್ರೀಮತಿಯವರಿದ್ದು ಬಂದಂಥ ಕಾರ್ಯಕರ್ತರನ್ನು ಮನವೊಲಿಸಿ ಅವ್ರನ್ನ ಯಾರಕ್ಕೊಂದು ಅವರಿಗೆ ಊಟ ತಿಂಡಿ ಈ ಥರ ಕೇರ್ ತೊಗೊಂಡು ಒಂಚೂರು ಕೂಡ ಬೇಜಾರು ಮಾಡ್ಕೊಳ್ಳ್ದೆ ಬೆಳಗಿಂದ ಸಂಜೆವರೆಗೂ ಕೂಡ ಅವರು ಅದರಲ್ಲಿ ತೊ ಇರ್ತಾರೆ ಅವ್ರು ಅವರೇ ಆದಂಥ ಪ್ರೀತಿಯಿಂದ ಕಾರ್ಯಕರ್ತರನ್ನು ಆ ಥರ ಬಂದಾಗ ಮಾತಾಡಿಸಿ ಆ ಥರ ಕೇರ್ ತೊಗೊತಾರೆ ಆ ಥರ ಸರ್ ನಿಮ್ಮ ರಾಜಕೀಯ ಪ್ರವೇಶ ನೇರವಾಗಿ ಈ ಪಕ್ಷ ರಾಜಕಾರಣದಲ್ಲಿ ಯಾವಾಗ ಪ್ರಾರಂಭ ಮಾಡಿದ್ರಿ ನೀವು ಅಂತಕ್ಕಂಥದ್ದನ್ನು ಹೇಳಿ ಸರ್ ನೈಂಟೀ ನೈ ನೈಂಟಿ ನೈನ್ ಎಂ ಪಿ ಎಲೆಕ್ಷನ್ ಸಂದ ಸಂದರ್ಭ ಸನ್ಮಾನ್ಯ ಶ್ರುತ ಬಂಗಾರಪ್ಪನವರು ನಮ್ಮ ರಾಜಕೀಯ ಒಂದು ವ್ಯವಸ್ಥೆ ಒಳಗಿದ್ರೂ ಕೂಡ ನಮ್ಮ ಮನೆ ಮದುವೆ ಕಾರ್ಯಕ್ರಮಗಳಿರ್ಬೋದು ಬೇರೆ ಬೇರೆ ಕಾರ್ಯ ಕಾರ್ಯಕ್ರಮಗಳಿಗೆ ಉದಾಹರಣೆಗೆ ಜೆ ಎಚ್ ಪಟೇಲ್ರು ಅವರು ಜನತಾ ಪಕ್ಷದಲ್ಲಿದ್ದರೂ ಕೂಡ ಅವರು ಮುಖ್ಯಮಂತ್ರಿಗಳು ಇದ್ದ ಇದ್ದಾಗ ನೈಂಟಿ ಫೋರಲ್ಲಿ ನನ್ನ ನೈಂಟಿ ಸೆವೆನಲ್ಲಿ ನನ್ನ ಮದುವೆ ಟೈಮಲ್ಲಿ ಮತ್ತು ಈ ಚೌಟ್ರಿ ಇನಾಗ್ರೇಷನ್ ಟೈಮಲ್ಲಿ ಸನ್ಮಾನಿಸುವುದು ಜೆ ಎಚ್ ಪಟೇಲ್ರು ಬಂದಿದ್ದಾರೆ ರಾಮಕೃಷ್ಣ ಅವರು ನಮ್ಮ ಸಿಸ್ಟರ್ ಮದುವೆ ಟೈಮಲ್ಲಿ ಬಂದಿದ್ದಾರೆ ಗುಂಡೂರಾವ್ ಅವರವರು ಕೂಡ ನಮ್ಮ ಮನೆ ಮದುವೆ ಕಾರ್ಯಗಳಿಗೆಲ್ಲ ಬಂದಿದ್ದಾರೆ ನಮ್ಮ ಸಿಸ್ಟರ್ ಮದುವೆಯಲ್ಲಿ ಆದರೆ ಸನ್ಮಾನಿಸಿದ ಬಂಗಾರಪ್ಪನವರು ಮಾತ್ರ ಅದೇನೋ ಒಂದು ಶಿಕಾರಿಪುರ ಸ್ವರಬ ಅದು ಒಂದೇ ಬಾ ಬಾರ್ಡ್ರು ರಾಜಕೀಯವಾಗಿ ತುಂಬ ಜಿದ್ದ ಜಿದ್ದಿನ ಒಂದು ರಾಜಕಾರಣ ಇಲ್ಲಿ ನಡೀತು ರಾಜಕ ರಾಜಕೀಯವಾಗಿ ನಾವು ಎಷ್ಟೇ ಒಬ್ಬರೊಬ್ಬರನ್ನ ವಿರೋಧ ಮಾಡಿದ್ರು ಕೂಡ ಯಾವುದೇ ಒಂದು ಶುಭ ಸಂದರ್ಭ ಶುಭ ಕಾರ್ಯ ಸಂದರ್ಭದಲ್ಲಿ ಒಬ್ರಿಗೊಬ್ರು ಮನೆಗೆ ಹೋಗೋದು ಬರೋದು ಈ ಥರ ಇರುತ್ತೆ ರಾಜಕೀಯ ವ್ಯವಸ್ಥೆಯಲ್ಲಿ ಇರುತ್ತೆ ಆದರೆ ಅದೇನೋ ಗೊತ್ತಿಲ್ಲ ಬಂಗಾರಪ್ಪನವರು ಮಾತ್ರ ನಮ್ಮ ಕುಟುಂಬದ ಒಂದು ಕಾರ್ಯಕ್ರಮದಲ್ಲಿ ಯಾವುದು ಕೂಡ ಬರಲಿಕ್ಕೆ ಆಗಲಿಲ್ಲ ಆ ಥರ ಒಂದು ಜಿದ್ದಿನ ಒಂದು ರಾಜಕಾರಣ ಇಲ್ಲಿ ನಡೀತಾ ಇತ್ತು ನಮ್ಮ ತಾಯಿ ತೀರ್ಕೊಂಡಾಗ ಮಾತ್ರ ಸ್ವಲ್ಪ ಬಂದು ಹೋಗಿದ್ರು ಅಷ್ಟೇ ಅವತ್ತು ಶಿವಮೊಗ್ಗ ಬಂದು ಹೋಗಿದ್ರು ಈ ಒಂದು ಸಂದರ್ಭ ಇತ್ತು ಆ ಥರದಲ್ಲಿ ಸರ್ ಈಗ ನೀವು ಪುರಸಭಾ ಚುನಾವಣೆಗೆ ಕಳೆಯುವಂಥ ಸ್ಥಿತಿ ಯಾವ ಯಾಕಾಗಿ ನಿರ್ಮಾಣ ಆಯಿತು ಅಂತಕ್ಕಂಥದ್ದನ್ನು ಹೇಳಿ ಸರ್ ಅವಾಗ ಹಾಂ ಸ್ವರ್ಬದಲ್ಲಿ ಕ್ಷೇತ್ರ ಇತ್ತು ಸಮ್ಮಾನ್ಯುತ ಬಂಗಾರಪ್ಪನಲ್ಲಿ ಗೆಲ್ತಾ ಗೆಲ್ತಾಯಿದ್ರು ಸನ್ಮಾನ ಶುದ್ಧ ಯಡಿಯೂರಪ್ಪನೂ ಶಿಕಾರಿಪುರಲ್ಲಿ ಗೆಲ್ತಾಯಿದ್ರು ಒಂದು ಸ ಸಂದರ್ಭದಲ್ಲಿ ಅಲ್ಲಿ ಅವರ ಮಗನ ನಿಲ್ಲಿಸಿ ಕುಮಾರ ಬಂಗಾರಪ್ಪನ ನಿಲ್ಲಿಸಿ ಇಲ್ಲಿ ಯಡಿಯೂರಪ್ಪನವ್ರನ್ನ ಸೋರಿಸಲೇಬೇಕು ಅಂತ ಹೇಳಿ ಇಲ್ಲಿ ಶಿಕಾರಿಪುರಕ್ಕೆ ಬಂಗಾರಪ್ಪನವ್ರು ಬಂದು ನಿಂತ್ಕೊಂಡಾಗ ಸುಮಾರು ನಲವತ್ತೇಳು ಸಾವಿರ ಅಂತರದಿಂದ ಸನ್ಮ ಬಂಗಾರಪ್ಪನವ್ರನ್ನ ಯಡಿಯೂರಪ್ಪನವ್ರು ಸೋಲಿಸಿದರು ಅದರ ಹಿಂದಿನ ಚುನಾವಣೆಯಲ್ಲೂ ಕೂಡ ಯಡಿಯೂರಪ್ಪನವ್ರು ಸೋತಿದ್ದರು ಹಿಂದಿನ ಚುನಾವಣೆ ಸೋತಿದ್ರು ಅಂದರೆ ಆ ಆ ಸಂದರ್ಭದಲ್ಲಿ ಅಂಜನಾಪುರ ಡ್ಯಾಮ್ ಸುಮಾರು ಇಪ್ಪತ್ತೆರಡು ಸಾವಿರ ಎಕರೆಗೆ ನೀರಾವರಿ ಆಗುತ್ತೆ ಆ ಡ್ಯಾಮ್ ಹೊಡೆದು ಆ ಆ ಟೈಮಲ್ಲಿ ಟೆಂಪ್ರರಿ ಬಂಡ್ ಕಟ್ಟಿ ಆ ಡ್ಯಾಮನ್ನು ಎಸ್ ಎಂ ಅವರು ರಾಜ್ಯದ ಮುಖ್ಯಮಂತ್ರಿಗಳಿದ್ದರು ಫಂಡ್ ತಂದು ಕಟ್ಟಿಸುವಂಥ ಕೆಲಸ ಮಾಡಿದ್ರು ಅಂಬಲಿಗೋಳ ಅಂತ ಇನ್ನೊಂದು ಡ್ಯಾಮ್ ಇದೆ ಎಂಟೂವರೆ ಸಾವಿರ ಎಕರೆಗೆ ನೀರಾವರಿ ಆಗುತ್ತೆ ಆ ಡ್ಯಾಮಿನ ಒಂದು ಮೀಟ್ರ್ ಕೋಡಿಯನ್ನು ಏರಿಸಿದ್ರು ಒಂದು ಯಡಿಯೂರಪ್ಪನಲ್ಲಿ ವಿಶ್ವಾಸ ಏನಂದರೆ ಅವ್ರು ಯಾವತ್ತೂ ಕೂಡ ಅವ್ರ ಕ್ಷೇತ್ರ ಕಡೆ ಹೆಚ್ಚಿಗೆ ಅಂದರೆ ಅಭಿವೃದ್ಧಿ ಗಮನ ಕೊಡ್ತಿದ್ರೆ ಹೊರತು ಇನ್ನು ಉಳಿದ ಸಂದರ್ಭದಲ್ಲಿ ರಾಜ್ಯದಲ್ಲಿ ಪಕ್ಷ ಕಟ್ಟಲಿಕ್ಕೆ ಅವರು ರಾಜ್ಯಾಧ್ಯಕ್ಷರಾಗಿ ಇದ್ರು ಆ ಸಂದರ್ಭದಲ್ಲಿ ಹೇಗೂ ನಾನು ನೀರು ಕೊಟ್ಟಿದ್ದೀನಿ ನನ್ನ ಕ್ಷೇತ್ರ ಜನ ಮರೆಯಲ್ಲ ಅಂಥೇಳಿ ಆ ಒಂದು ಸಂದರ್ಭದಲ್ಲಿ ರಾಷ್ಟ್ರ ರಾಜ್ಯದಲ್ಲಿ ಪಕ್ಷವನ್ನು ಕಟ್ಟಲಿಕ್ಕೆ ಹೋದರು ಆ ಚುನಾವಣೆಯಲ್ಲಿ ಸೋತ್ವಿ ನಾವು ಒಂದು ತುಂಬ ಒಂದು ಹೆಚ್ಚಿನ ಒಂದು ಆತ್ಮವಿಶ್ವಾಸದಿಂದ ನಾವು ಸೋ ಸೋತೀವಿ ಕೆಲಸದ ಒಂದು ಕೊರತೆಯಿಂದ ನಾವು ಸೋತೀವಿ ಅಂತ ಅನಿಸುತ್ತೆ ಅದಾದಮೇಲೆ ನಡೆದಂಥ ಈ ಚುನಾವಣೆ ಬಂಗಾರಪ್ಪನವರು ನಮ್ಮ ತಂದೆಯ ವಿರುದ್ಧ ಇಲ್ಲಿ ಸ್ಪರ್ಧೆ ಮಾಡಿದಾಗ ಒಂದು ಸತಿ ಹಿಂದಿನ ಚುನಾವಣೆಯಲ್ಲಿ ಯಡಿಯೂರಪ್ಪನ ಸೋತಿದ್ದರು ಆ ಸಂದರ್ಭದಲ್ಲಿ ಬಂಗಾರಪ್ಪನವರೇ ನೇತೃತ್ವ ವಹಿಸ್ಕೊಂಡಿದ್ದರು ಆ ಟೈಮಲ್ಲಿ ಯಡಿಯೂರಪ್ಪನ ಸೋತಿದ್ದರು ನೆಕ್ಸ್ಟ್ ಚುನಾವಣೆಯಲ್ಲಿ ಬಂಗಾರಪ್ಪನವರು ಶಿಖರ್ಗೆ ಬಂದು ಯಡಿಯೂರಪ್ಪನವರು ನಿಂತ್ಕೊಂಡು ಯಡಿಯೂರಪ್ಪನ ಸೋಲಿಸಲೇಬೇಕು ಅಂತ ಹೇಳಿದಾಗ ನಿಮ್ಮ ಜಾಗ ಅಲ್ಲಿ ಅಂತೇಳಿ ನಮ್ಮ ತಾಲೂಕಿನ ಸ್ವಾಭಿಮಾನಿ ಮತದಾರರು ಜಾಗವನ್ನು ತೋರಿಸಿದ್ರು ಇಷ್ಟಲ್ಲೇ ನಡೀತಾ ಇತ್ತು ನೆಕ್ಸ್ಟ್ ನಮ್ಮ ತಂದೆ ಮುಖ್ಯಮಂತ್ರಿಗಳು ಆ ಸಂದರ್ಭದಲ್ಲಿ ಇಡೀ ಒಂದು ರಾಜ್ಯದಲ್ಲಿ ಅತ್ಯಂತ ಹೆಚ್ಚಿನ ಒಂದು ಸೀಟನ್ನು ತೆಗೆದುಕೊಳ್ ತೆಗೆದುಕೊಳ್ಬೇಕು ಹೇಳಿ ಆಗಲೇ ಸನ್ಮಾನ್ಯ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿಗಳಾಗಿ ಯೋಚನೆಯೂ ಕೂಡ ಮಾಡಿದ್ದರು ಒಂದು ಮಾತ್ರ ನಾನು ಯಡಿಯೂರಪ್ಪನವ್ರ ಮಗ ಆಗಿ ಸಹಜ ಅದು ಒಬ್ಬ ನಾಯಕನನ್ನು ಭೇಟಿ ಮಾಡಲಿಕ್ಕೆ ಬರ ಬರಬೇಕಾದಾಗ ಆ ಒಂದು ಮನೆಗೆ ಆ ಜಿಲ್ಲಾ ನಾಯಕರು ಜಿಲ್ಲಾ ಕಾರ್ಯಕರ್ತರು ರಾಜ್ಯದ ನಾಯಕರುಗಳು ಬಂದು ಹೋಗುವಂಥ ಒಂದಿದ್ದು ಅದು ಆ ದೃಷ್ಟಿಯಿಂದ ನನಗೆ ಪರಿಚಯ ಆಗಿತ್ತು ನಮ್ಮ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ನಮ್ಮ ಭಾರತೀಯ ಜನತಾ ಪಕ್ಷದ ಮುಖಂಡರುಗಳ ಪರಿಚಯ ಆಗಿತ್ತು ಈ ಒಂದು ಸೆಲ್ಗೆಯಲ್ಲಿ ನಾನು ಆಲ್ರೆಡಿ ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಎಲ್ಲರ ಮಧ್ಯೆಯೂ ಕೂಡ ಅನಿವಾರ್ಯತೆ ಆ ಸಂದರ್ಭದಲ್ಲಿ ಸನ್ಮಾನ್ಯ ಯಡಿಯೂರಪ್ಪನವರ ಒಂದು ಅವರು ರಾಷ್ಟ್ರವನ್ನು ರಾಜ್ಯವನ್ನು ಸುತ್ತಬೇಕಾದಾಗ ನನ್ನ ತಾಲೂಕು ಕೂಡ ನಾನು ನೋಡಬೇಕಾಗಿತ್ತು ಅದೇ ಥರ ಜಿಲ್ಲೆನ ಒಂದು ಸರ್ವಾಂಗೀಣ ಒಂದು ಅಭಿವೃದ್ಧಿ ದೃಷ್ಟಿಯಿಂದ ಕೂಡ ನಾನು ಗಮನ ಕೊಡಬೇಕಾಗಿತ್ತು ಸೊ ಯಾವುದೇ ಒಂದು ಅಧಿಕಾರ ಸ್ಥಾನಮಾನ ಇಲ್ಲದಂಗೆ ರಾಜಕೀಕ್ಷದ ಕೆಲಸ ಮಾಡ್ತಾಯಿದ್ದೆ ಆ ಸಂದರ್ಭದಲ್ಲಿ ಪಕ್ಷ ಗುರುತಿಸುವಂಥ ಒಂದು ಕೆಲಸನೂ ಕೂಡ ಮಾಡಿದ್ರು ಬಂಗಾರಪ್ಪನವ್ರ ವಿರುದ್ಧ ಸ್ಪರ್ಧೆ ಮಾಡುವಂಥ ಒಂದು ಅವಕಾಶನೂ ಕೂಡ ಸಿಕ್ತು ಸ್ವಲ್ಪ ಗಾಬರಿ ಆಯಿತು ನನಗೆ ಆ ಸಂದರ್ಭದಲ್ಲಿ ಒಬ್ಬ ಮ ಮಹಾನ್ ನಾಯಕರು ಒಬ್ಬ ಬಂಗಾರಪ್ಪನವರು ಮಾಜಿ ಮುಖ್ಯಮಂತ್ರಿಗಳು ಅವರೆದುರಿಗೆ ನನ್ನ ಸ್ಪರ್ಧೆ ಅಂದರೆ ಇಲ್ಲಿ ರಾಘವ್ ಸ್ಪರ್ಧೆ ಅನ್ನೋಕ್ಕಿಂತ ಯಡಿಯೂರಪ್ಪ ವರ್ಸಸ್ ಬಂಗಾರಪ್ಪನವರು ಅಂತ ಆಗಿತ್ತು ಪ್ರಶ್ನೆನೇ ಇಲ್ಲ ಅದರಲ್ಲಿ ಅದು ಕೂಡ ಒಬ್ಬ ಈ ವಯಸ್ಸಿನ ಒಂದು ಒಬ್ಬ ಯುವಕ ಯಾವ ಥರ ಹಿರಿಯರ ಜೊತೆಗೆ ತಗ್ಗಿ ಬೆಗ್ಗಿ ನೆಡ್ಕೊಂಡು ಹೋಗ್ತಾನೆ ಅವನ ನಡವಳಿಕೆ ಹೇಗಿರುತ್ತೆ ಇದೆಲ್ಲದೂ ಕೂಡ ಕನ್ಸಿಡರ್ ಆಗುತ್ತೆ ಎಷ್ಟೋ ಜನ ಬೇರೆ ಬೇರೆ ರಾಜಕಾರಣಿ ಮಕ್ಕಳುಗಳು ಯಾರ್ಯಾರು ಏನೇನು ಆಗಿದೆ ಅಂತ ಎಲ್ಲರಿಗೂ ಕೂಡ ಗೊತ್ತಿದೆ ಗೊತ್ತಿರೋ ವಿಷಯ ಸೊ ಇದನ್ನೆಲ್ಲ ಕೂಡ ಗಮನಿಸುವಂಥ ಪ್ರಯತ್ನಗಳು ಇರುತ್ತೆ ಈ ಈ ಇಶ್ಯೂನು ಕೂಡ ಇದೆ ಒಂದು ಸಂಘಟನೆ ಶ್ರಮ ವಿಶೇಷವಾಗಿ ಯಡಿಯೂರಪ್ಪನವರ ಒಂದು ಇದ್ದಂಥ ಆ ಸಂದರ್ಭದಲ್ಲಿ ಮಾಡಿದಂಥ ಅಭಿವೃದ್ಧಿ ಕೆಲಸಗಳು ಆ ಸಂದರ್ಭದಲ್ಲಿ ಒಬ್ಬ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಭಾಗ್ಯಲಕ್ಷ್ಮಿ ಇರ್ಬೋದು ವೃದ್ಧಾಪಿ ವೇತನ ಇರ್ಬೋದು ಈ ಥರ ನಮ್ಮ ರಾಜ್ಯದಲ್ಲಿ ಸುಮಾರು ಎರಡೂವರೆ ಕೋಟಿ ಜನರಿಗೆ ತಲುಪುವಂಥ ಕಾರ್ಯಕ್ರಮಗಳನ್ನ ಮೂಡಿಸುವಂಥ ಕೆಲಸಗಳು ಮಾಡಿದರು ಇದೆಲ್ಲದೂ ಕೂಡ ಇನ್ಫ್ಲೂಯೆನ್ಸ್ ಆಯಿತು ಆ ಒಂದು ನೇರ ಸ್ಪರ್ಧೆ ನೇರ ಸ್ಪರ್ಧೆಯಲ್ಲೂ ಕೂಡ ನನಗೆ ಐವತ್ತೈದು ಸಾವಿರ ಅಂತರಿಂದ ಶಿವಮೊಗ್ಗ ಜಿಲ್ಲೆ ಜನ ಆಶ್ವಾದನೆ ಮಾಡಿದ್ರು ಕೌಂಟಿಂಗ್ ಆಯಿತು ಅವತ್ತು ಯಡಿಯೂರಪ್ಪನವ್ರು ಫೋನ್ ಮುಖಾಂತರ ನನಗೆ ಆದೇಶ ಮಾಡಿದರು ಇಟ್ ಇದು ನಿನ್ನ ಗೆಲ್ವಲ್ಲ ಇದು ನಿನ್ನ ಸೋಲ್ ಇದು ಯಾವುದೇ ಮಾಧ್ಯಮಕ್ಕೂ ನೀನು ಹೋಗಕೊಡೋದು ಅಂತ ನನಗೆ ಫೋನಲ್ಲಿ ಹೇಳಿದರು ಹೇಗೋ ಫಾದರ್ಗೆ ನನ್ನ ಆ ಅಂತರ ಅವ್ರಿಗೆ ಹಿಡಿಸಲಿಲ್ಲ ಅವರಿಗೆ ಇನ್ನೂ ಹೆಚ್ಚಿನ ಒಂದು ಅಂತರದಲ್ಲಿ ರಾಗೂ ಗೆಲ್ಲಬೇಕು ಬಿ ಜೆ ಪಿ ಅಭ್ಯರ್ಥಿ ಗೆಲ್ಲಬೇಕು ಅಂತೇಳಿ ಯಡಿಯೂರಪ್ಪ ನೋಡಿದಿತ್ತು ಅವತ್ತು ರಾಜ್ಯದಲ್ಲಿ ಹತ್ತೊಂಬತ್ತು ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಕ್ಷದ ಲೋಕಸಭಾ ಸದಸ್ಯರು ಕರ್ನಾಟಕದಲ್ಲಿ ಗೆದ್ದು ಬಂದರು ಗುಜರಾತಲ್ಲಿ ಗೆದ್ದಿದ್ದು ಹದಿನಾರು ಕರ್ನಾಟಕದಲ್ಲಿ ಗೆದ್ದಿದ್ದು ಹತ್ತೊಂಬತ್ತು ಒಂದು ದಕ್ಷಿಣ ಭಾರತದಲ್ಲಿ ಮೊದಲನೇ ಸರ್ಕಾರ ಯಡಿಯೂರಪ್ಪನ ಸರ್ಕಾರ ಸರ್ಕಾರ ಬಂದು ಒಂದೂವರೆ ವರ್ಷದಲ್ಲಿ ನಡೆದಂಥ ಎಂ ಪಿ ಎಲೆಕ್ಷನ್ನು ಇಡೀ ದೇಶದಲ್ಲಿ ಅತ್ಯಂತ ಹೆಚ್ಚಿನ ಲೋಕಸಭಾ ಸದಸ್ಯರನ್ನು ಗೆಲ್ಲಿಸುವಂಥ ಒಂದು ನೇತೃತ್ವನ ಸನ್ಮಾನ ಯಡಿಯೂರಪ್ಪನ ಕೊಟ್ಟಿದ್ದರು ಆ ಸಂದರ್ಭ ಸಿಕ್ಕಂಥ ರಾಗಕ್ಕೆ ಸಿಕ್ಕಂಥ ಅಂತರ ಕೇವಲ ಐವತ್ತು ಸಾವಿರ ಹಾಗಾಗಿ ಯಡಿಯೂರಪ್ಪನವ್ರಿಗೆ ಆ ಗೆಲುವು ಆದರೂ ಕೂಡ ಅದ್ರಿಗೆ ಸಮಾಧಾನ ಆಗಲಿಲ್ಲ ಅದು ಇದು ಜಿಲ್ಲೆ ಯಡಿಯೂರಪ್ಪನವ್ರ ಜಿಲ್ಲೆ ಅಂತ ಒಂದು ಆಗಿತ್ತು ಆ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಇದ್ದರು ಇಷ್ಟೆಲ್ಲ ಅಭಿವೃದ್ಧಿ ಕೆಲಸಗಳಾಗಿತ್ತು ಆ ಅಂತರದ ಅವ್ರಿಗೆ ಸಮಾಧಾನ ಆಗಲಿಲ್ಲ ಅವರಿಗೆ ಪತಿ ಸಂಸತ್ ಸದಸ್ಯರಾಗಿದ್ದಾಗ ಅವರ ಅನುಪಸ್ಥಿತಿಯಲ್ಲಿ ತಾವೇ ಶಿಕಾರಿಪುರದ ಜನರ ಕಷ್ಟ ಕಾರ್ಪಣ್ಯಗಳಿಗೆ ಸ್ಪಂದಿಸುತ್ತಿದ್ದರು ಮನೆಗೆ ಬರುವ ಕ್ಷೇತ್ರದ ಜನರನ್ನ ಅತ್ಯಂತ ಸೌಜನ್ಯದಿಂದ ಗಮನಿಸೋ ಇವರು ರಾಘವೇಂದ್ರ ರವರ ಎಲ್ಲಾ ಕಾರ್ಯಗಳಿಗೂ ಬೆನ್ನೆಲುಬಾಗಿ ನಿಂತಿದ್ದಾರೆ ತಮ್ಮ ಪತಿಯವರು ಕಾರ್ಯದರ್ಶಿಯಾಗಿರುವ ಜನ ಶಿಕ್ಷಣ ಸಂಸ್ಥೆ ಕುಮದ್ದತಿ ಶಿಕ್ಷಣ ಸಂಸ್ಥೆ ಮೈತ್ರಿ ಶಿಕ್ಷಣ ಸಂಸ್ಥೆಯ ಬಹಳಷ್ಟು ಕಾರ್ಯಗಳನ್ನ ತೇಜಸ್ವಿಯವರೇ ನೋಡಿಕೊಳ್ಳುತ್ತಾರೆ ತಾವೇ ಖುದ್ದಾಗಿ ಶಾಲಾ ಕಾಲೇಜುಗಳಿಗೆ ಭೇಟಿ ಮಾಡಿ ಸಿಬ್ಬಂದಿ ಹಾಗೂ ಮಕ್ಕಳ ಜೊತೆ ಚರ್ಚೆ ನಡೆಸ್ತಾರೆ ತಾನೊಬ್ಬ ಮುಖ್ಯಮಂತ್ರಿ ಸೊಸೆ ಸಂಸದ ಹಾಗೂ ಶಾಸಕರ ಪತ್ನಿ ಎಂಬ ದೊಡ್ಡ ಸ್ಥಿಕೆ ತೋರದೆ ಸರಳವಾಗಿ ಜೀವಿಸುತ್ತಿದ್ದಾರೆ ಶಿಕಾರಿಪುರದಲ್ಲಿ ಮಹಿಳೆಯರಿಗೆ ಅನುಕೂಲವಾಗುವ ರೀತಿಯಲ್ಲಿ ಪಕ್ಷಾತೀತವಾಗಿ ಅನೇಕ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳುತ್ತಾರೆ ಈ ಮೂಲಕ ತಮ್ಮ ಪತಿ ರಾಘವೇಂದ್ರ ರವರಿಗೆ ಬೆಂಬಲವಾಗಿ ನಿಂತಿದ್ದಾರೆ ತನ್ನ ಇಬ್ಬರು ಮಕ್ಕಳಾದ ಸುಭಾಷ್ ಹಾಗೂ ಭಗತ್ ಶೈಕ್ಷಣಿಕ ವಿಚಾರಗಳಲ್ಲಿ ತೇಜಸ್ವಿನಿಯವರೇ ಹೆಚ್ಚು ಒತ್ತು ನೀಡುತ್ತಾರೆ ಬೆಳಗ್ಗೆ ಮನೆಯಿಂದ ಹೊರಟ ಪತಿ ಹೆಚ್ಚು ಸಮಯ ಜನಸೇವೆಯಲ್ಲಿ ಇರುವುದರಿಂದ ಮನೆಯ ಕಾರ್ಯಗಳನ್ನ ತೇಜಸ್ವಿನಿಯವರೇ ನೋಡಿಕೊಳ್ಳುತ್ತಾರೆ ಶಿಕಾರಿಪುರದ ಜನರಿಂದಾಗಿಯೇ ತಮ್ಮ ಮಾವ ಪತಿ ಇಷ್ಟು ಬೆಳೆಯಲು ಸಾಧ್ಯವಾಯಿತು ಹಾಗಾಗಿ ಈ ಜನರನ್ನ ಮರೆಯಲು ಸಾಧ್ಯವೇ ಇಲ್ಲ ಎನ್ನುತ್ತಾರೆ ಬಿ ಜೆ ಪಿಯಿಂದ ಕಾರ್ಯಕ್ರಮ ಆಗಿರ್ಬೋದು ಅಥವಾ ಒಂದು ಆರ್ ಎಸ್ ಒಂದು ಕಾರ್ಯಕ್ರಮ ಆಗಿರ್ಬೋದು ಅಲ್ಲಿ ಇವರು ಹೆಣ್ಮಕ್ಳನ್ನ ಒಗ್ಗೂಡಿಸೋದ ವಿಷಯದಲ್ಲಿ ನಾನು ಎಲ್ಲ ಹೆಣ್ಮಕ್ಳಲ್ಲೂ ಹೆಣ್ಮಕ್ಳು ಜೊತೆಗೂ ಕೂಡ ಕಾಂಟ್ಯಾಕ್ಟಲ್ಲಿದ್ದೀನಿ ಆಮೇಲೆ ಎಲ್ಲರೂ ಕೂಡ ಯಾವುದೇ ಒಂದು ಕಾರ್ಯಕ್ರಮ ಆದರೂ ಕೂಡ ಅವ್ರನ್ನ ಕರೆದು ಮಾಡಿ ಆ ಕಾರ್ಯಕ್ರಮ ಒಂದು ಸಕ್ಸಸ್ ಆಗೋದ್ರ ಕಡೆ ನಾವು ಕೂಡ ಒಂದು ಅಲ್ಪ ಒಂದು ಕಾಣಿಕೆಯನ್ನು ನಾವು ಕೂಡ ಹಿಂದೆ ಹಿಂದ್ಗಡೆಯಿಂದ ನಾವು ಮಾಡ್ತಾಯಿದ್ದೀವಿ ತಂದೆ ಹಾಕ್ಕೊಟ್ಟ ದಾರಿಯಲ್ಲಿ ಅವರು ನಡ್ಕೊಂಡು ಹೋಗ್ತಿದ್ದಾರೆ ಯಾಕಂದರೆ ತಂದೆ ಹೇಗೆ ಹೋರಾಟದ ದಾರಿಯಲ್ಲಿ ಬಂದರೂ ಅವ್ರಿಗೆಲ್ಲ ಗೊತ್ತಿದೆ ಮತ್ತು ಅದು ರಕ್ತಗತವಾಗಿಯೂ ಬಂದಿದೆ ಅವರಿಗೆ ಹಾಗಾಗಿ ನಾವು ರಾಜಕೀಯದ್ದವ್ರಿಗೇನು ಹೆಚ್ಚಿಂದೇನು ಹೇಳ್ಕೊಡ್ಬೇಕಿಲ್ಲ ಮತ್ತು ಯಾವುದೇ ಒಂದು ಕೆಲಸ ಆದರೂ ಕೂಡ ಅದರಲ್ಲಿ ಅಚ್ಕಟ್ಟತನ ಅನ್ನೋದು ಶಿಸ್ತು ಮತ್ತು ಅಚ್ಚಕಟ್ಟು ಇರಲೇಬೇಕು ಅವ್ರಿಗೆ ಶಿಕಾರ್ಪುರ ಜನರು ಯಾವಾಗಲೂ ಕೂಡ ಮಾವನವ್ರಿಗೆ ಒಳ್ಳೆಯದಾಗಲಿ ಅಂತ ಬಯಸ್ತಿರ್ತಾರೆ ಆಮೇಲೆ ಇವನ್ ನೆಕ್ಸ್ಟು ಈಗೇನು ಮಾವನವರು ಸಂಸದರಾಗಿ ಹೋಗಾದಮೇಲೆ ಆ ಒಂದು ಚುನಾವಣೆ ಬಂದಾಗ ಇಲ್ಲಿ ಅಸೆಂಬ್ಲಿ ಚುನಾವಣೆ ಬಂದಾಗೆ ಎಲ್ಲ ಜನರು ಕೂಡ ನಮ್ಮ ಜೊತೆಗಿದ್ದಾರೆ ಆ ಒಂದು ವಿಶ್ವಾಸ ನಮಗಿದೆ ಯಾವಾಗಲೂ ನಮ್ಮ ಶಿಕಾರ್ಪುರ ಮತದಾರರು ಯಾವಾಗಲೂ ಯಡಿಯೂರಪ್ಪನವ್ರನ್ನಾಗ್ಲಿ ನಮ್ಮ ಮನೆಯವ್ರನ್ನಾಗಲಿ ಕೈ ಬಿಡೋದಲ್ಲ ಅನ್ನೋ ಒಂದು ಭರವಸೆನೂ ಕೂಡ ಇದೆ ಯಾಕಂದರೆ ನಾವು ಬೆಳಗ್ಗೆ ಎದ್ದಾಗಿಂದೂ ಇಲ್ಲಿ ಬರುವಂಥ ಜನರನ್ನು ನಾವು ನೋಡ್ತೀವಿ ಆಮೇಲೆ ಅವ್ರಿಗೆ ಯಾರೇ ಒಬ್ಬರು ಬಂದ್ರೂ ಕೂಡ ಎನಿ ಟೈಮ್ ಅವರು ಟ್ವೆಂಟಿ ಫೋರ್ ಇಂಟು ಸೆವೆನ್ ಅಂದರೂ ತಪ್ಪೇನಿಲ್ಲ ನಮ್ಮೊಂದು ಆಫೀಸು ಯಾವಾಗಲೂ ಕೂಡ ಅವ್ರಿಗೆ ಬಾಗ್ಲು ತೆರೆದಿರುತ್ತೆ ಯಾರೇ ಒಂದು ಕಷ್ಟ ಆಗಿದೆ ಇವತ್ತು ನಮಗೇನೋ ತೊಂದರೆ ಇದೆ ಹೆಲ್ಪ್ ಮಾಡಿ ಅಂತ ಬಂದಾಗ ಖಂಡಿತ ಅವ್ರನ್ನ ಹಾಗೆ ಕಳಿಸೋದಿಲ್ಲ ನಾವು ಹಾಗಾಗಿ ಅವರು ಒಂದು ಒಳ್ಳೆಯದು ನಮಗೂ ಕೂಡ ಮಾಡ್ತಾರೆ ನಾವು ಅವ್ರಿಗೆ ಒಳ್ಳೇದು ಮಾಡೋದ್ರಿಂದ ಅವರು ಕೂಡ ನಮ್ಗೆ ಒಳ್ಳೇದು ಮಾಡ್ತಾರೆ ಅನ್ನೋ ಒಂದು ಭರವಸೆ ಮತ್ತು ಯಾವಾಗಲೂ ನಮ್ಮ ಶಿಕಾರ್ಪುರ್ ಮತದಾರರು ಮಾವನವ್ರ ಜೊತೆಗೆ ಸದಾ ಇರ್ತಾರೆ ಮತ್ತು ನಮ್ಮ ಮನೆಯವ್ರ ಜೊತೆಯೂ ಸದಾ ಇರ್ತಾರೆ ಪಕ್ಷಾತೀತವಾಗಿ ನಾವು ನಡೆಸ್ಕೊಂಡು ಹೋಗ್ತಿರೋದಂದರೆ ನಮ್ಮ ಒಂದು ಸಂಸ್ಥೆಯಲ್ಲಿ ಮಾತೃ ಮಂದಿರ ಅಂತ ನಾವು ಪ್ರಾರಂಭ ಮಾಡಿದ್ದೀವಿ ಇದು ಸುಮಾರು ಒಂದು ಹತ್ತು ವರ್ಷದಿಂದ ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ ಅಲ್ಲಿ ನಾವು ಮಹಿಳೆಯರಿಗೆ ಏನು ನಮ್ಮ ಭಾರತೀಯ ಸಂಸ್ಕೃತಿಯನ್ನು ಬಿಂಬಿಸೋದಂತಾಗಿರ್ಬೋದು ಮತ್ತು ಮಕ್ಕಳ ಬೆಳ ಬೆಳವಣಿಗೆಯಲ್ಲಿ ನಮ್ಮ ಒಂದು ತಾಯಿಯ ಪಾತ್ರ ಆಗಿರ್ಬೋದು ಮತ್ತು ಮಹಿಳೆಯರಿಗೆ ಆರೋಗ್ಯದ ಒಂದು ಸಮಸ್ಯೆಯಿಂದ ಸಮಸ್ಯೆಯಿಂದ ಸಮಸ್ಯೆ ಬಗ್ಗೆ ಅವೇರ್ನೆಸ್ ಕೊಡೋದಾಗಿರ್ಬೋದು ಈ ಥರ ಒಂದು ಬೇರೆ ಬೇರೆ ಕಾರ್ಯಕ್ರಮಗಳನ್ನ ನಾವು ಮಾಡ್ಕೊಂಡು ಬರ್ತಾ ಇದೀವಿ ಹೀಗೆ ತನ್ನ ಪತಿಯ ಯಶಸ್ಸಿಗಾಗಿ ತೇಜಸ್ವಿನಿ ಅವರು ಸಹಕರಿಸುತ್ತಾರೆ ಶಾಸಕರಾದ ರಾಘವೇಂದ್ರ ರವರು ಕೂಡ ಮನೆಗೆ ಬರುವ ಯಾವುದೇ ವ್ಯಕ್ತಿಯಾದರೂ ಅವರನ್ನ ಆದರದಿಂದ ಉಪಚರಿಸ್ತಾರೆ ಶಿಕಾರಿಪುರಕ್ಕೆ ಈಗಾಗಲೇ ಅನೇಕ ಅಭಿವೃದ್ಧಿ ಕಾರ್ಯಗಳನ್ನ ಮಾಡಿರೋ ಯಡಿಯೂರಪ್ಪನವರ ಕನಸಿನಂತೆ ಈ ಕ್ಷೇತ್ರವನ್ನ ಮಾದರಿಯನ್ನಾಗಿಸೋ ಪ್ರಯತ್ನವನ್ನ ಬಿವೈ ರಾಘವೇಂದ್ರ ರವರು ಮಾಡುತ್ತಿದ್ದಾರೆ ತಂದೆಯಂತೆಯೇ ತನ್ನ ಸಾರ್ವಜನಿಕ ಜೀವನಕ್ಕೆ ಅರ್ಪಿಸಿಕೊಂಡು ಶಿಕಾರಿಪುರಕ್ಕೆ ಮಾತ್ರವಲ್ಲದೆ ಶಿವಮೊಗ್ಗ ಜಿಲ್ಲೆಯಲ್ಲೂ ಅನೇಕ ಯುವ ಅಭಿಮಾನಿಗಳನ್ನ ಹೊಂದಿ ದಿನದ ಹೆಚ್ಚು ಸಮಯವನ್ನ ಜನರಿಗಾಗಿ ಕಳೆಯುತ್ತಿದ್ದಾರೆ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ ಮಗನಾದರೂ ನೇರ ಚುನಾವಣೆಯಲ್ಲಿಯೇ ಜನರಿಂದ ಆಯ್ಕೆಯಾಗಿ ಜನರ ಕಷ್ಟ ಕಾರ್ಪಣ್ಯಗಳಿಗೆ ಸ್ಪಂದಿಸುತ್ತಿರುವ ಇವರು ನಿಜವಾದ ಲೀಡರ್ ರಿಯಲ್ ಬಿಗ್ ಬಾಸ್ ಇವಾಗ ಮೊದಲಿಂದನೂ ನೀವು ಬಾಲ್ಯದಿಂದನೂ ರಾಜಕೀಯ ನೋಡ್ಕೊಂಡು ಬಂದವರು ಸಾಂಸಾರಿಕ ಜೀವನದಲ್ಲಿ ನಿಮ್ಮ ಪತ್ನಿ ನಿಮ್ಮ ಕೈ ಹಿಡಿದ ನಂತರದಲ್ಲಿ ಭಾಳಷ್ಟು ಸಂದರ್ಭಗಳಲ್ಲಿ ಅವ್ರ ಜೊತೆ ಅಥವಾ ನಿಮ್ಮ ಕುಟುಂಬದ ಜೊತೆ ನಿಮಗೆ ಕಳೀಲಿಕ್ಕೆ ಸಮಯ ಅವಕಾಶ ಸಿಗೋದು ಕಡಿಮೆ ಜನಗಳ ಜೊತೆನೇ ಇರಬೇಕಾಗಿರ್ತಕ್ಕಂಥ ವ್ಯವಸ್ಥೆ ಅದ್ರ ಬಗ್ಗೆ ನಿಮ್ಮ ಕುಟುಂಬದಲ್ಲಿ ಅಥವಾ ನಿಮ್ಮ ಮನೆಯವ್ರ ಜೊತೆ ಯಾವ ರೀತಿ ಚರ್ಚೆ ಆಗುತ್ತೆ ಸರ್ ಸಹಜ ಈ ಒಂದು ಸಾರ್ವಜನಿಕ ಕ್ಷೇತ್ರದಲ್ಲಿ ಎಸ್ಪೆಷಲಿ ಈ ರಾಜಕೀಯ ಕ್ಷೇತ್ರದಲ್ಲಿ ನಾವು ಎಷ್ಟು ತೊಡಸ್ಕೊಂತೀವಿ ಜನರ ಮಧ್ಯೆ ಅಷ್ಟು ಕೆಲಸ ಮಾಡೋವಂಥದ್ದು ಈ ಕ್ಷೇತ್ರದಲ್ಲಿ ಇದ್ದೇ ಇರುತ್ತೆ ನಾವು ಕೂಡ ಮೊದಲಿಂದ ಕೂಡ ಮನೆಯಿಂದ ಹೊರಗಡೆ ನಾವು ಹೆಚ್ಚಿಗೆ ಓದೋ ದೃಷ್ಟಿಯಿಂದ ನಾವು ಹೊರಗಡೆ ಹೋಗಬೇಕಾಯಿತು ಸ್ವಲ್ಪ ನಮಗೂ ಕೂಡ ಮನೇಲಿ ಅಟ್ಯಾಚ್ಮೆಂಟ್ ಎಸ್ಪೆಷಲಿ ಇದು ಆಮೇಲೆ ಎಜುಕೇಷನ್ ಮುಗಿಸ್ಕೊಂಡಾದ್ಮೇಲೆ ನಾವು ಮನೆಗೆ ಬಂದ್ವಿ ಸೊ ಈ ಥರ ಒಂದು ವಾತಾವರಣದಲ್ಲಿ ನಾವು ಕೂಡ ಬೆಳೆದ್ರಿಂದ ಏನೋ ನಂಗೆ ಅನಿಸ್ಲಿಲ್ಲ ಆ ಒಂದು ಸಂದರ್ಭದಲ್ಲಿ ಆದರೆ ಈಗ ಮದುವೆಗೆಲ್ಲ ಹದಿನೇಳು ಹದಿನೇಳು ವರ್ಷ ಆಯಿತು ಹೌದಲ್ಲ ಈಗಲ್ಲ ಈ ಸ ತಿರುಗಿ ನೋಡಿದ್ರೆ ಹೌದು ನಾವು ಕುಟುಂಬಕ್ಕೋಸ್ಕರ ತುಂಬ ಕಮ್ಮಿ ಸಮಯವನ್ನು ಕೊಟ್ಟಿದ್ದೀವಿ ಅಂತ ಅನಿಸುತ್ತೆ ಅದು ಬೇರೆ ಬೇರೆ ಕಾರಣಕ್ಕೆ ನಾವು ಆ ಸಂದರ್ಭದಲ್ಲಿ ಎಂ ಪಿ ಆಗಿ ಐದು ವರ್ಷ ಹೆಚ್ಕೆ ಇಡೀ ಜಿಲ್ಲೆಯಲ್ಲಿ ಎಂಟು ವಿಧಾನಸಭಾ ಕ್ಷೇತ್ರ ಓಡಾಡಬೇಕಾಗತ್ತೆ ಇಲ್ಲಿಂದ ಹೊರಟಾದ ಮೇಲೆ ಬೇರೆ ಬೇರೆ ತಾಲೂಕಿನಲ್ಲಿ ಉಳಿಯೋಂಥ ಅನಿವಾರ್ಯತೆ ಬರುತ್ತೆ ಪಾರ್ಲಿಮೆಂಟ್ ಸೆಷನ್ ಟೈಮಲ್ಲಿ ದೆಹಲಿಲಿ ದೆಹಲಿಯಲ್ಲಿ ಹೆಚ್ಚಿಗೆ ಇರಬೇಕಾಗತ್ತೆ ಆ ಸಂದರ್ಭ ಕುಟುಂಬ ಸಮೇತ ಹೋಗುವಂಥ ಅವಕಾಶಗಳು ಕೂಡ ಇರುತ್ತೆ ಆದರೆ ಆ ಸಂದರ್ಭ ಬಂದಂಥ ಕಾರ್ಯಕರ್ತ ಇರ್ಬೋದು ಮನೇಲಿರುವಂಥ ದೇವ್ರ ಪೂಜೆ ಇರ್ಬೋದು ಈ ಒಂದು ಮತ್ತು ಕೊರತೆ ಆಗುತ್ತೆ ಅಂತೇಳಿ ನಾನು ಬಿಟ್ಟು ಹೋಗುವಂಥ ಅನಿವಾರ್ಯತೆ ಬರುತ್ತೆ ಆ ಥರ ಈ ಕ್ಷೇತ್ರ ಅನಿವಾರ್ಯ ಸ್ವಲ್ಪ ಇದಕ್ಕೆ ಮೈಂಡ್ಸೆಟ್ಟು ನಮ್ಮ ಕುಟುಂಬದವರು ಕೂಡ ಸಹಕಾರ ಕೊಟ್ಟ ನಮ್ಮ ಮನೆಯಲ್ಲಿ ಅಲ್ಲ ಅದಕ್ಕಾಗಿ ನಿಮ್ಮಲ್ಲಿ ಯಾವುದಾದ್ರು ರೀತಿ ಚರ್ಚೆಗಳು ಸಂಘರ್ಷಗಳು ಗಂಡ ಹೆಂಡತಿಯ ನಡುವೆ ಬಂದಿರತಕ್ಕಂಥದ್ದು ನಾನು ಎಂ ಪಿ ಆಗಿ ಎರಡು ಎರಡು ವರ್ಷ ಆಗ್ತಿದ್ದಂಗೆ ನಮ್ಮ ತಂದೆಯವರು ಕೂಡ ರಾಜ್ಯದ ಮುಖ್ಯಮಂತ್ರಿಗಳಿದ್ದರು ಈ ಕಾನೂನು ಹೋರಾಟದಲ್ಲಿ ತಮಗೆಲ್ಲರಿಗೂ ಕೂಡ ಗೊತ್ತಿದೆ ಏನಾದರೂ ಮಾಡಿ ನಮ್ಮ ಯಡಿಯೂರಪ್ಪನವ್ರ ಸರ್ಕಾರವನ್ನು ಬಿ ಜೆ ಪಿ ಸರ್ಕಾರವನ್ನು ತೆಗಿಯಬೇಕು ಅಂತ ಎಲ್ಲ ರೀತಿಯ ಪ್ರಯತ್ನ ಎರಡು ಮೂರು ಬಾರಿ ನಡೆಯಿತು ಸರ್ಕಾರದ ಮೇಲೆ ಪ್ರಯತ್ನಗಳು ಅವಿಶ್ವಾಸ ಮನ್ನೆತೆ ಬ ಮಾಡುವಂಥ ಪ್ರಯತ್ನ ನಮ್ಮಲ್ಲ ಭಿನ್ನಮತ ಚಟುವಟಿಕೆ ನಾನು ದೆಹಲಿಲ್ಲ ಆ ಸಂದರ್ಭದಲ್ಲಿ ಲೋಕಸಭಾ ಸದಸ್ಯನಾಗ ನಾನು ಅಲ್ಲಿ ಅಲ್ಲಿರ್ತಿದ್ದೆ ನನ್ನ ಹೈಕಮಾಂಡ್ ಜೊತೆಗೆ ಸಂಬಂಧಪಟ್ಟಂಥ ಮಾತಾಡುವಂಥ ಒಂದು ಅವಕಾಶಗಳು ಈ ವಿಷಯದಲ್ಲಿ ಅನಿವಾರ್ಯ ನಾನು ಓಡಾಡಬೇಕಾಗಿತ್ತು ಆ ಸಂದರ್ಭದಲ್ಲಿ ಮತ್ತು ಶಿ ಕರ್ನಾಟಕದಿಂದ ಭಾರತೀಯ ಜನತಾ ಪಕ್ಷದ ಶಾಸಕರನ್ನ ಅಲ್ಲಿ ಕರ್ಕೊಂಡು ರಾಷ್ಟ್ರಪತಿ ಭವನ ಮುಂದೆ ಪೆರೇಡ್ ಮಾಡುವಂಥ ಅನಿವಾರ್ಯತೆ ಈ ಥರ ಎರಡು ಮೂರು ಸತಿ ಎಲ್ಲ ರೀತಿಯಂತ ಪ್ರಯತ್ನಗಳು ನಡೀತು ಈ ಎಲ್ಲ ಪ್ರಯತ್ನಗಳು ಯಾವಾಗ ಸಕ್ಸ್ ಸಕ್ಸಸ್ ಆಗಲಿಲ್ಲ ಮತ್ತು ಒಂದು ಕಡೆ ಇನ್ನೊಂದು ಕಡೆ ಯಡಿಯೂರಪ್ಪನವರು ಒಂದು ಅವರ ಒಂದು ಧೈರ್ಯ ಒಂದು ಆಪ್ರೇಷನ್ ಕಮಲ ಅಂತ ನಾವು ಏನು ಹೇಳ್ತೀವಿ ಸುಮಾರು ಹದಿನೇಳು ಜನ ಶಾಸಕರನ್ನು ಪಕ್ಷದ ಸಿದ್ಧಾಂತವನ್ನು ಒಪ್ಕೊಂಡು ಒಂದು ನೇತೃತ್ವವನ್ನು ಒಪ್ಕೊಂಡು ಆ ಪಕ್ಷವನ್ನು ಬಿಟ್ಟು ನಮ್ಮ ಜೊತೆ ಬರಬೇಕಾದಾಗ ಬೈ ಎಲೆಕ್ಷನ್ಸ್ಗಳು ಇದೆಲ್ಲದೂ ಕೂಡ ಕಣ್ಮುಂದಿಟ್ಕೊಂಡು ಇಲ್ಲ ಈ ಯಡಿಯೂರಪ್ಪನವ್ರನ್ನ ಮತ್ತು ವಿಶೇಷವಾಗಿ ಅವ್ರು ಕೊಟ್ಟಂಥ ಕಾರ್ಯಕ್ರಮಗಳು ನಮ್ಮ ಆರು ಕೋಟಿ ಜನಸಂಖ್ಯೆಯಲ್ಲಿ ಹತ್ತದ್ರ ಎರಡೂವರೆ ಕೋಟಿ ಜನರಿಗೆ ನೇರವಾಗಿ ಬಡವರಿಗೆ ಮುಟ್ಟುವಂಥ ಭಾಗ್ಯಲಕ್ಷ್ಮಿ ವೃದ್ಧಾಪಿ ವೇತನ ಸೈಕಲ್ ವಿತರಣೆ ಮತ್ತು ವಿಶೇಷವಾಗಿ ತಾವು ಯೋಚನೆ ಮಾಡಿ ನಮ್ಮ ರೈತರಿಗೆ ಹೊಲಗದ್ದಲ್ಲಿರುವಂಥ ಪಂಪ್ಸೆಟ್ಗಳಿಗೆ ಒಬ್ಬೊಬ್ಬ ರೈತ ಒಂದು ಪಿಗೆ ಒಂದೂವರೆ ಸಾವಿರ ರೂಪಾಯಿ ಕರೆಂಟ್ ಬಿಲ್ ಕಟ್ತಾಯಿದ್ರು ಒಂದು ಹತ್ತು ಹೆಚ್ಚು ಪಿ ಮೋಟ್ರು ಅಂದರೆ ಹದಿನೈದು ಸಾವಿರ ಒಬ್ಬ ರೈತ ಒಂದು ವರ್ಷ ಕರೆಂಟ್ ಬಿಲ್ ಕಟ್ತಾಯಿದ್ರು ಅವರೆಲ್ಲರೂ ಕೂಡ ಉಚಿತವಾಗಿ ವಿದ್ಯುತ್ ಕೊಡುವಂಥ ಕೆಲಸ ಸೊ ಈ ಹಂತ ಕೆಲಸ ಮಾಡಬೇಕಾದಾಗ ನಮ್ಮ ವಿರೋಧ ಪಕ್ಷದ ಎಲ್ಲ ಸ್ನೇಹಿತರು ಈ ಪುಣ್ಯಾತ್ಮನ ಹೀಗೆ ಬಿಟ್ಟರೆ ಪರ್ಮನೆಂಟಾಗಿ ನಮ್ಮನ್ನು ವಿರೋಧ ಪಕ್ಷದಲ್ಲಿ ಕೂರಿಸ್ತಾರೆ ಅಂತೇಳಿ ಎಲ್ಲ ರೀತಿಯಂತ ಷಡ್ಯಂತ್ರ ಮಾಡಿ ಸರ್ಕಾರ ಬೀಳ್ಸೋಕ್ಕಾಗಲಿಲ್ಲ ಕೊನೆಗೆ ಕಾನೂನಿನ ಹೋರಾಟದಲ್ಲಿ ನಮ್ಮನ್ನು ಸಿಗ್ಸೋಂಥ ಒಂದು ಚಕ್ರವೇದಲ್ಲಿ ಸಿಕ್ಕಿಸೋಂಥ ಒಂದು ಪ್ರಯತ್ನಗಳು ನಡೆದಿದೆ ವಿಶ್ವಾಸ ಇದೆ ಈಗಾಗಲೇ ಕಾನೂನಿನ ಹೋರಾಟ ಒಂದು ಗೌರವಾನ್ವಿತ ಒಂದು ನ್ಯಾಯಾಲಯದ ನ್ಯಾಯಾಲಯದಲ್ಲಿ ನಡೀತಾ ಇದೆ ಈ ಒಂದು ಸಂದರ್ಭದಲ್ಲಿ ನಮ್ಮ ಮೇಲೆ ಎಲ್ಲ ರೀತಿಯನ್ನು ತನಿಖೆನೂ ಆಯಿತು ಅಪ್ ಟು ಸಿ ಬಿ ಐವರ್ಗೂ ಅವ್ರಿಗೂ ಕೂಡ ತನಿಖೆ ಆಯಿತು ಆ ಸಂದರ್ಭದಲ್ಲಿ ನಮ್ಮದು ಎರಡು ಮೂರು ತಿಂಗಳು ಬೆಂಗಳೂರು ಬಿಡಬಾರ್ದು ಅಂತೂ ಕೂಡ ಆದೇಶ ಆಗಿತ್ತು ಜೀವನದಲ್ಲಿ ಅತ್ಯಂತ ನೋವಿನ ಎರಡು ಸಂಖ್ಯೆಗಳು ಅಂದರೆ ನಮ್ಮ ತಾಯಿಯನ್ನು ಎಷ್ಟು ಬಗ್ಗೆ ಕಳ್ಕೊತೀವಿ ಅಂತ ನಾವು ಯಾರೂ ಕೂಡ ಅಂದ್ಕೊಂಡಿದ್ದಿಲ್ಲ ಮತ್ತು ಎರಡನೇದು ಒಬ್ಬ ರೈತ ಅಂದರೆ ಯಡಿಯೂರಪ್ಪನವರು ರೈತರ ಧ್ವನಿಯಾಗಿ ಇದ್ದರು ಅವರು ಒಂದು ಕಾನೂನಿನ ಒಂದು ಚೌಕಟ್ಟಿನಲ್ಲಿ ಅವರನ್ನು ಜೈಲ್ಸ್ ಜೈಲಿಗೆ ಸೇರಿಸುವಂಥ ಒಂದು ಪ್ರಯತ್ನ ಏನಾಯಿತು ಇದೆರಡು ನನ್ನ ಜೀವನದಲ್ಲಿ ಅತ್ಯಂತ ಕೆಟ್ಟ ಘಟನೆಗಳು ಸೊ ಈ ಒಂದು ಸಂದರ್ಭದಲ್ಲಿ ಹೆಚ್ಚಿಗೆ ನಮ್ಮ ಶಿಕಾರಿಪುರದಿಂದ ದೂರ ಇರುವಂಥ ಅನಿವಾರ್ಯತೆ ಬಂತು ಬೆಂಗಳೂರಿನಲ್ಲಿ ಹೆಚ್ಚಿಗೆ ಇರಬೇಕಾಗಿತ್ತು ಇವೆಲ್ಲ ಫಾಲೋಅಪ್ ಮಾಡಬೇಕಾಗಿತ್ತು ವಿಶೇಷವಾಗಿ ನನ್ನ ಸಹೋದರ ವಿಜೇಂದ್ರ ಈ ವಿಷಯದಲ್ಲಿ ನಮ್ದೆಲ್ಲರೂ ಕೂಡ ಕರ್ತವ್ಯ ನಮ್ಮ ಜವಾಬ್ದಾರಿ ಇದೆ ಆ ದಿಕ್ಕಲ್ಲಿ ಸ್ವಲ್ಪ ಆ ಹೆಚ್ಚಿನ ಒಂದು ಅಂತರ ಆ ಸಂದರ್ಭದಲ್ಲಿ ಚರ್ಚೆ ಆಗಿತ್ತು ಆ ಸಂದರ್ಭದಲ್ಲಿ ಕುಟುಂಬದಲ್ಲಿ ನನಗೂ ನಮ್ಮ ಶ್ರೀಮತಿಗೂ ಇಷ್ಟೊಂದು ಗ್ಯಾಪ್ ಆದರೆ ಕಷ್ಟ ಆಗುತ್ತೆ ಅನ್ನೋ ರೀತಿಲ್ಲ ಒಂದು ಚರ್ಚೆಗಳು ನಡೆದಿತ್ತು ಆ ಸಂದರ್ಭದಲ್ಲಿ ಬಿಟ್ಟರೆ ಬೇರೆ ಏನು ಯಾವುದು ಕೂಡ ನಮಗೆ ನಮಗೂ ಅವ್ರ ಮಧ್ಯೆ ಯಾವುದೇ ಪೈನ್ಮಾನಿಸಿ ಅದು ಇದೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಯಾವತ್ತಿ ದೇಶದ ಪ್ರಧಾನಮಂತ್ರಿ ಆದರೂ ಅವತ್ತು ನನ್ನ ಮೊದಲನೇ ಮಗ ಹುಟ್ಟಿದ್ದು ಸೊ ಆ ಸಂದರ್ಭದಲ್ಲಿ ನಾನು ಅವರಿಗೆ ಅಟಲ್ ಅಂತಲೂ ಕೂಡ ಹೆಸರಿಟ್ಟಿದ್ದೆ ಆ ಒಂದು ನೆನಪಿಗೋಸ್ಕರ ಆಮೇಲೆ ಅವ್ರನ್ನ ಒಂದು ಜನ್ಮನಾಮ ಇದೆಲ್ಲ ಬದಲಾವಣೆ ಆಗುತ್ತೆ ಅಂತೇಳಿ ಸುಭಾಷ್ ಅಂತ ಅವನು ಹೆಸರಿಟ್ಟಿದ್ದೆ ನಾನು ಅವನು ಎಲ್ ಕೆ ಜಿಯಿಂದ ಕೂಡ ಪೂರ್ತಿ ಹೊರಗಡೆನೇ ಓದಿರೋದು ಅವನು ಶಿವಮೊಗ್ಗದಲ್ಲಿ ಓದ್ತಾ ಇದ್ದ ಈಗ ಬೆಂಗಳೂರಿನಲ್ಲಿ ರೆಷನ್ಸ್ ಸ್ಕೂಲಲ್ಲಿ ಓದ್ತಾ ಇದ್ದಾನೆ ಈಗ ಫಸ್ಟ್ ಇಯರ್ ಪಿ ಯು ಸಿ ಅವನು ಈಗ ಓದ್ತಾ ಇರೋದು ಅದೇ ಥರ ಎರಡನೇ ಅವನು ಭಗತ್ ಅಂಥೇಳಿ ಅವನಿಲ್ಲಿ ನಮ್ಮ ರೆಸಿಡೆನ್ಸ್ ಸ್ಕೂಲಲ್ಲೇ ಓದ್ತಾ ಇದ್ದ ಸ್ವಲ್ಪ ಸಿಟ್ಟಿನ ಸ್ವಭಾವ ಅವನಿಗೆ ಸಹಜ ನಮ್ಮ ಸ್ಕೂಲಲ್ಲಿ ಓದಬೇಕಾದಾಗ ಯು ನಮ್ಮ ನಮ್ಮ ತಂದೆ ಕಟ್ಟಿದ್ದ ಸ್ಕೂಲು ನಮ್ಮ ಅಜ್ಜದೇ ಸ್ಕೂಲ್ ಅಂತೇಳಿ ಅವನಿಗೆ ಒಂದು ಸ್ವಲ್ಪ ಭಯ ಯಾವುದೇ ಒಂದು ಟೇಕೆಟ್ ಗ್ರ್ಯಾಂಟೆಡ್ ಅನ್ನೋ ರೀತಿಯಲ್ಲಿ ಒಂಚೂರು ಭಯದ ವಾತಾವರಣ ಅವನಿಗೆ ಇದ್ದಿದ್ದಿಲ್ಲ ಹಾಗಾಗಿ ಈ ಒಂದು ಇಗೋ ಹೋಗಬೇಕು ಅಂದರೆ ಬೇರೆ ಸ್ಕೂಲಲ್ಲೇ ಓದಿಸೋದು ಒಳ್ಳೇದು ಅಂತೇಳಿ ಅವನು ಕೂಡ ನಾನು ಈಗ ಬೆಂಗಳೂರಿನಲ್ಲಿ ರೆಸಿಡೆನ್ಸ್ ಸ್ಕೂಲನ್ನು ನನಗೆ ಬಿಟ್ಟಿದ್ದೀನಿ ಹಾಗಾಗಿ ಇಬ್ರು ಮಕ್ಕಳು ನಾಲ್ಕು ತಿಂಗಳು ಐದು ತಿಂಗಳಿಗೆ ಸತಿ ಬರ್ತಾರೆ ನನಗೂ ಅನಿವಾರ್ಯ ಈ ರಾಜಕೀಯ ಕ್ಷೇತ್ರದಲ್ಲಿ ನಾವು ಕೂಡ ಈ ಬೆಳಗಿನ ಸಂಜೆವರೆಗೂ ನಾವು ಓಡ್ತಾ ಇರ್ತೀವಿ ಶ್ರೀಮತಿ ತೇಜಸ್ವಿನಿಯವರು ಕೂಡ ಅವರು ಒಂಥರ ಕ ಈ ಒಂದು ಮಕ್ಕಳು ತಂದೆ ತಾಯಿ ಜೊತೆ ಬೆಳೀಬೇಕಂತ ಒಂದು ಈ ಸಂದರ್ಭದಲ್ಲಿ ಸ್ಕೂಲಲ್ಲಿ ಓದುವಂಥ ಅನಿವಾರ್ಯ ಯಾಕೆಂದರೆ ನಾವು ತಾಲೂಕಲ್ಲಿದ್ದು ನಮ್ಮ ತಾಲೂಕಿನ ಸೇವೆ ನಾವು ಮಾಡಲೇಬೇಕಾಗತ್ತೆ ಹಾಗೆ ಅಂತ ನಾವು ಕುಟುಂಬ ಬೆಂಗಳೂರಿಗೂ ಶಿವಮೊಗ್ಗ ನಾವು ಶಿಫ್ಟ್ ಮಾಡಲಿಕ್ಕಾಗಲ್ಲ ಹಾಗಾಗಿ ನಮ್ಮ ಜನರಿಗೋಸ್ಕರ ನಮ್ಮ ಮಕ್ಕಳೇ ಹೊರಗಡೆ ಓದ್ತಾ ಇರಲಿ ಅಂತ ಆ ಒಂದು ಕುಟುಂಬದಲ್ಲಿ ಅದನ್ನು ಕೂಡ ನಾವು ಹೊರಡೆ ಓದಲಿಕ್ಕೆ ಬಿಟ್ಟು ನಾವು ಇಲ್ಲಿ ನಮ್ಮ ಕ್ಷೇತ್ರದ ಜನರ ಮಧ್ಯೆ ನಾವು ಇಲ್ಲಿ ಅವ್ರ ಮಧ್ಯೆ ಇದ್ದು ಸಮಾಜವಾಗೆ ಕೆಲಸ ಮಾಡಲಿ ನಿಮ್ಮ ರಾಜಕೀಯದಲ್ಲಿ ನಿಮ್ಮ ಪತ್ನಿಯವರ ಪಾತ್ರ ಆಗಿದೆ ಸರ್ ರಾಜಕೀಯದಲ್ಲಿ ನಾನು ಅನಿವಾರ್ಯವಾಗಿ ಬೇರೆ ತಾಲೂಕು ಬೇರೆ ಜಿಲ್ಲೆಗೆ ಹೋಗೋಂಥ ಸಂದರ್ಭದಲ್ಲಿ ಹೋಗಲೇಬೇಕಂತ ನನ್ನ ನನ್ನ ತಾಲೂಕಿನಲ್ಲಿ ಕಾರ್ಯಕ್ರಮಗಳಿರುತ್ತೆ ನನ್ನ ಜಿಲ್ಲೆಯಲ್ಲಿ ಕಾರ್ಯಕ್ರಮಗಳಿರುತ್ತೆ ವಿಶೇಷವಾಗಿ ಮಹಿಳೆಯರಿಗೆ ಸಂಬಂಧಪಟ್ಟಂಥ ಕಾರ್ಯಕ್ರಮಗಳಿದ್ದರೆ ಅವ್ರು ಹೋಗಿ ಅಟೆಂಡ್ ಮಾಡ್ತಾರೆ ಇದು ಒಂದು ಮತ್ತು ನಾನು ಎಜುಕೇಷನ್ ಮುಗಿಸ್ಕೊಂಡು ಮೇಲೆ ಸ್ವಲ್ಪ ಈ ಒಂದು ಶಿಕಾರಿಪುರದಲ್ಲಿ ಬಿ ಎಡ್ ಮೊದಲು ಶುರು ಮಾಡಿದ್ದಿದ್ದು ಬಿ ಎಡ್ ಕಾಲೇಜ್ ಶುರು ಮಾಡಿದೆ ಇಲ್ಲಿ ಒಂದು ಒಂದೂವರೆ ಸಾವಿರ ಮಕ್ಕಳು ಇಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ ಹಿಂದೆ ನಾನು ಸೊಸೈಟಿ ಟ್ರಸ್ಟ್ಗಳೆಲ್ಲ ನಾನೇ ನೋಡ್ಕೊತಾ ಇದ್ದೆ ಈಗ ಆ ಜವಾಬ್ದಾರಿಯನ್ನು ಕೂಡ ನಮ್ಮ ಇಲ್ಲ ಅವರು ಗಮನ ಕೊಡ್ತಾರೆ ವಿಶೇಷವಾಗಿ ನನ್ನ ತ ತರ್ಡ್ ಸಿಸ್ಟ್ರು ಅವ್ರು ಬೆಂಗಳೂರಿನಲ್ಲಿದ್ದರು ಕೂಡ ಅಲ್ಲಿಂದ ಮಾರ್ಗದರ್ಶನ ಮಾಡ್ತಾರೆ ಮತ್ತು ನನ್ನ ಸೆಕೆಂಡ್ ಬ ನನ್ನ ಬ್ರದರ್ ವಿಜೇಂದ್ರ ಕೂಡ ಅವರು ಕೂಡ ಬೆಂಗಳೂರಿನಲ್ಲಿದ್ದರೆ ಅಲ್ಲಿಂದ ಕೂಡ ಅವರು ಗೈಡೆನ್ಸ್ ಕೊಡ್ತಾರೆ ಈ ಥರ ಎಲ್ಲರೂ ಎಲ್ಲರೂ ಸಹಕಾರದಿಂದ ನಮ್ಮ ಧರ್ಮಪತಿ ಮತ್ತು ನನ್ನ ಸಹೋದರ ನನ್ನ ಸಿಸ್ಟರ್ಸ್ ಎಲ್ಲರೂ ಇದರಿಂದ ಈ ಇನ್ಸ್ಟಿಟ್ಯೂಷನ್ಸ್ಗಳೆಲ್ಲ ಅವ್ರು ನೋಡ್ಕೊಂಡು ಹೋಗ್ತಿದ್ದಾರೆ ನಮ್ಮ ಮಾವನವರು ಮತ್ತು ಅತ್ತೆ ನೋಡೋಕ್ಕೆ ಬಂದರು ನನಗೆ ಇವರು ಅವಾಗ ತಿರುಪತಿಗೆ ಹೋಗಿದ್ದರು ಅಲ್ಲಿ ದರ್ಶನ ಪಡ್ಕೊಂಡು ಬರಬೇಕು ಅಂತ ಹೇಳಿಬಿಟ್ಟು ಆಮೇಲೆ ಮಾವನವರು ಇಲ್ಲ ನಾವು ಮಗನ ಕರ್ಕೊಂಡು ಇನ್ನೊಂದು ಸರಿ ನೋಡೋಕೆ ಬರ್ತೀವಿ ಎಲ್ಲರೂ ಒಟ್ಟಿಗಿನೇ ಅಂಥೇಳಿ ನಮ್ಮ ತವ್ರ ಮನೆಗೆ ಅಲ್ಲಿ ಬಂದಿದ್ದರು ನೋಡೋಕ್ಕೆ ಆವಾಗ ನೋಡಿದ್ರು ಒಪ್ಪಿಗೆ ಆಯಿತು ನಮ್ಮನೆಯಲ್ಲೂ ಒಪ್ಪಿಗೆ ಕೊಟ್ಟರು ಇಬ್ಬರದ್ದು ಮೊದಲೇ ನಿಶ್ಚಿತಾರ್ಥ ಆಗ್ಬಿಟ್ಟು ಫೆಬ್ರವರಿಲಿ ಮದುವೆ ಆಯಿತು ನಮ್ಮದು ಗದಗ್ ನಮ್ಮೂರು ಹುಬ್ಳಿ ಹತ್ರ ಬರುತ್ತೆ ಜಾಯಿಂಟ್ ಫ್ಯಾಮ್ಲಿ ನಮ್ಮದೆಲ್ಲ ದೊಡ್ಡ ಮಂತನಲ್ಲೂ ಕೂಡ ಅವರು ಒಪ್ಪಿಗೆ ಕೊಟ್ಟಾದ ಮೇಲೆ ಇನ್ನೇನು ನಮ್ಮ ಆವಾಗಿನ ದಿನಗಳೆಲ್ಲ ಗೊತ್ತಲ್ಲ ಅಂದರೆ ನಾವೆಲ್ಲ ಕೂಡ ದೊಡ್ಡವರು ಇರ್ತಾರೆ ಜವಾಬ್ದಾರಿಯಿಂದ ಅವರೆಲ್ಲ ನೋಡ್ತಿರ್ತಾರೆ ಅಂತ ನಾವು ದೊಡ್ಡವ್ರು ಹೇಗೆ ಹೇಳ್ತಾರೆ ಹಾಗೆ ನಾವು ನೋಡ್ಕೊತೀವಿ ಅಂತ ಹೇಳಿ ಒಪ್ಪಿಗೆನೂ ಕೊಟ್ಟಾಯಿತು ನಾನು ಆಮೇಲೆ ಯಾವಾಗಲೂ ಕೂಡ ನಾನು ರಾಜಕೀಯ ಮಾಡಬೇಡಿ ಆ ಕೆಲಸ ಮಾಡಬೇಡಿ ಈ ಕೆಲಸ ಮಾಡಬೇಡಿ ಅಂತ ಯಾವಾಗಲೂ ಅವ್ರಿಗೆ ನಾನು ಕಟ್ನಿಟ್ಟು ಹಾಕಿಲ್ಲ ಯಾಕಂದರೆ ಅವ್ರದ್ದು ಸ್ವತಂತ್ರ ಅವ್ರಿಗೆ ಇದ್ದೇ ಇದೆ ಆಮೇಲೆ ಅವ್ರದ್ದು ಶಕ್ತಿ ಏನಿದೆಯೋ ಅದ್ರ ತಕ್ಕಂಗೆ ಅವ್ರ ಕೆಪಾಸಿಟಿ ತಕ್ಕಂಗೆ ಅವ್ರು ಅನ್ನೋ ವಿಶ್ವಾಸವೂ ಇದೆ ನನಗೆ ಎಲ್ರಿಗೂ ಪ್ರೀತಿ ಆಗಿ ನೀವು ಇರಬೇಕು ಅಂತೇಳಿ ಹೇಳ್ತಾ ಇದ್ದೆ ಮತ್ತು ದೊಡ್ಡವರಿನೂ ಕೂಡ ಗೌರವದಿಂದ ಕಾಣಬೇಕು ನೀವು ಯಾವುದೇ ಒಂದು ಕೆಲಸ ಮಾಡಿದರೂ ಕೂಡ ಅದು ಜವಾಬ್ದಾರಿಯಿಂದ ನಿಭಾಯಿಸಿ ಅಂತ ಯಾವಾಗಲೂ ನಾನು ಹೇಳ್ತಾ ಇದ್ದೆ ಆಮೇಲೆ ನಾವು ಯಾವಾಗಲೂ ಕೂಡ ಟೂರ್ ಮಾಡೋದಾದರೆ ನಾವು ಎಲ್ಲರೂ ಒಟ್ಟಿಗೇನೆ ಹೋಗ್ತೀವಿ ಐದು ಜನ ಒಟ್ಟಿಗೇ ಹೋಗಿರ್ತೀವಿ ನಾವು ಇವರಿಗೆ ಕನ್ನಡ ಫಿಲ್ಮ್ಗಳು ಸ್ವಲ್ಪ ಬಹಳ ಇಷ್ಟ ಬಟ್ ನನಗೆ ಸ್ವಲ್ಪ ಹಿಂದಿ ಯಾಕಂದರೆ ನಮ್ಮದೆಲ್ಲ ಒಂದು ಸ್ವಲ್ಪ ಹುಬ್ಳಿ ಧಾರವಾಡ ಅಲ್ಲ ಅಂದ ತಕ್ಷಣ ಸ್ವಲ್ಪ ಹಿಂದಿ ಜಾಸ್ತಿ ಇರುತ್ತೆ ನಮ್ಮದು ಬಯಲುಸೀಮೆ ಬಟ್ ಪರವಾಗಿಲ್ಲ ಇವರು ಒಂಚೂರು ರಾಜ್ಕುಮಾರ್ ಫಿಲ್ಮ್ಸು ಮತ್ತು ಈ ಥರದ್ದೆಲ್ಲ ಸ್ವಲ್ಪ ಜಾಸ್ತಿ ನೋಡ್ತಾ ಇದ್ದರು ರಾಜಕೀಯ ಪ್ರವೇಶ ಅನ್ನೋಕ್ಕೆ ಮೊದಲು ನಾವು ಮದುವೆ ಆದ ಹೊಸರಲ್ಲಿ ಇವರು ನಮ್ಮ ಸಂಸ್ಥೆ ಸಾಮೂಹಿಕ ವಿದ್ಯಾಸಂಸ್ಥೆ ಅಂತೇಳಿ ಇನ್ನು ನೈಂಟಿ ಫೈಯಲ್ಲಿ ಶುರು ಆಗಿದೆ ಅಲ್ಲಿ ಬಿ ಎಡ್ ಇದೆ ನರ್ಸಿಂಗ್ ಇದೆ ಪಿ ಯು ಸಿ ಇದೆ ಸೊ ಅದನ್ನೆಲ್ಲ ಮೊದಲು ನೋಡಿಕೊಂಡು ಶಿಕಾರಪುರ ಶಿವಮೊಗ್ಗ ಓಡಾಡ್ಕೊಂಡಿದ್ರು ಅವರು ಅದಾದ ಮೇಲೆ ಅವ್ರಿಗೆ ಅವಕಾಶ ಸಿಕ್ಕಿದ್ದಂದರೆ ಪುರಸಭಾ ಇಲೆಕ್ಷನ್ನಲ್ಲಿ ಅವರು ಚುನಾವಣೆಗೆ ಅದನ್ನು ಸ್ಪರ್ಧಿಸಿ ಪುರಸಭಾ ಸದಸ್ಯರಾದ್ರು ಮೊದಲು ಮೊದಲು ಟೂ ತೌಸಂಡ್ ಸೆವೆನ್ನಲ್ಲಿ ಬಹುಶಃ ಅದಾದ ನಂತರದಲ್ಲಿ ಅದಾಗಿ ಒಂದು ವರ್ಷಕ್ಕೇ ಅವ್ರಿಗೆ ಎಂ ಪಿ ಚುನಾವಣೆ ಬಂತು ಅದಕ್ಕೆ ಅವಕಾಶ ಸಿಕ್ತು ಅವ್ರಿಗೆ ಹಾಗಾಗಿ ಅವರು ಅದಕ್ಕೆ ಕಾಂಟೆಸ್ಟ್ ಮಾಡಿ ಆದಮೇಲೆ ಅವರು ಲೋಕಸಭಾ ಸದಸ್ಯರಾಗಿ ಆಯ್ಕೆಯಾಗಿ ಪಾರ್ಲಿಮೆಂಟಿಗೆ ಹೋದರು ಆ ಒಂದು ಸಂದರ್ಭದಲ್ಲಿ ನಾವು ಮಾತಾಡ್ಕೊಂಡಿದ್ದೆ ಅಂದರೆ ಡೆಲ್ಲಿಯಲ್ಲಿ ಪಾರ್ಲಿಮೆಂಟು ಏನೇಂದ್ರೂ ಶಿಕಾರಪುರ ಇಲ್ಲಿ ಶಿವಮೊಗ್ಗ ಹೋಗಿ ಅಲ್ಲಿಂದ ಬೆಂಗಳೂರಿಗೆ ಹೋಗಿ ಮತ್ತು ಡೆಲ್ಲಿಗೆ ಪಾರ್ಲಿಮೆಂಟ್ ಅಧಿವೇಶನಕ್ಕೆ ಅವರು ಅಟೆಂಡ್ ಮಾಡಬೇಕಾಗಿತ್ತು ಅವಾಗ ಅನ್ಕೊಂಡಿದ್ದೆ ಮನೆಯಲ್ಲಿ ನೀನು ಒಬ್ಬಳೇ ಅಂತ ಅನ್ಕೋಬೇಡ ಯಾವಾಗಲೂ ಯಾಕಂದ್ರೆ ನಾನು ಚಿಕ್ಕ ಇಲ್ಲಿದ್ದ ದೊಡ್ಡ ಮಗ ನಾನು ಆವಾಗ ಬೆಂಗಳೂರಿನಲ್ಲಿ ಬಿಟ್ಟಿದ್ದೆ ಬೋರ್ಡಿಂಗ್ ಸ್ಕೂಲಲ್ಲಿ ಇನ್ಸ್ಟಿಟ್ಯೂಷನ್ ಇದ್ದಾವೆ ಅದಕ್ಕೆ ನೀನು ಜಾಸ್ತಿ ಗಮನ ಕೊಡು ಹೇಳಿ ಅವ್ರು ನನಗೆ ಮೋಟಿವೇಟ್ ಮಾಡಿದರು ಮಾವನವ್ರು ಯಾವಾಗಲೂ ಹೇಳ್ತಿರ್ತಾರೆ ಬಂದು ಜನಕ್ಕೆಲ್ಲ ಹಾಗೆ ಕಳಿಸ್ಬಾರ್ದು ಅಸರು ಅವ್ರಿಗೆ ಏನಾರು ಒಂದು ಒಂದು ಕಪ್ ಟೀನೋ ಒಂದು ಕಾಫಿನೋ ಕೊಟ್ಟು ಕಳಿಸ್ಬೇಕು ಯಾಕಂದರೆ ನಾವು ಹಳ್ಳಿ ಮೇಲೆಲ್ಲ ಹೋದಾಗೆಲ್ಲ ನಮ್ಮನೆ ಪ್ರೀತಿಯಿಂದ ಕಾಣ್ತಾರೆ ದೇವರಂತೆ ನೋಡ್ಕೊತಾರೆ ಹಾಗಾಗಿ ಅವ್ರಿಗೆ ಏನಾರೂ ಒಂದು ನೀವು ಒಂದು ಅತಿಥಿ ಸತ್ಕಾರ ಮಾಡಿ ಕಳಿಸ್ಬೇಕು ಅಂತ ಯಾವಾಗಲೂ ಹೇಳ್ತಾಯಿರ್ತಾರೆ ಅದ್ರ ತಕ್ಕಂಗೆ ನಾನು ಕೂಡ ಅದನ್ನು ಮಾಡ್ಕೊಂಡು ಹೋಗ್ತಾಯಿದ್ದೆ ಮತ್ತು ಅತ್ತೆಯವರು ನಮ್ಮ ಜೊತೆಗಿದ್ದಾಗೂ ಕೂಡ ಅದನ್ನೇ ನಾವು ಇಬ್ಬರು ನಾನು ನಮ್ಮ ಅತ್ತೆ ಇಬ್ಬರು ಸೇರಿಕೊಂಡೇ ಮಾಡ್ಕೊಂಡು ಹೋಗ್ತಾ ಇದ್ವಿ ಅದನ್ನು ಸೊ ನಮ್ಮ ಮನೆಯವರು ಹಾಗೆ ಇನ್ಸ್ಟಿಟ್ಯೂಷನ್ಗೆ ನಮ್ಮದು ಏನು ಸಾಮೂಹಿಕ ವಿದ್ಯಾಸಂಸ್ಥೆ ಇದೆಯಲ್ಲ ಅಲ್ಲಿ ನಾನು ಕೂಡ ಒನ್ ಆಫ್ ದಿ ಡೈರೆಕ್ಟರ್ ಅಲ್ಲಿ ನಾನು ಹೋಗ್ಲಿಕ್ಕೆ ಶುರು ಮಾಡಿದೆ ಮೊದಲು ನನಗೆ ಅಲ್ಲಿ ಹೋದ ತಕ್ಷಣ ಭಯ ಅನ್ಸೋಕ್ಕೆ ಶುರು ಆಯಿತು ಹೇಗೆ ನಾನೆಲ್ಲ ನಿಭಾಯಿಸಬೇಕು ಹೇಗೆ ಏನು ಅಂತ ನನಗೇನೂ ಗೊತ್ತಿದ್ದಿದ್ದಿಲ್ಲ ಮೀಟಿಂಗ್ ಮಾಡೋದು ಹೇಗೆ ಅದು ಆಮೇಲೆ ಎಲ್ಲರೂ ಹೇಗೆ ನನ್ನ ಸ್ಟೂಡೆಂಟ್ಸನ್ನು ನಾನು ರೀಚ್ ಆಗಬೇಕು ಅವ್ರನ್ನ ಹೇಗೆ ಮಾತಾಡಿಸ್ಬೇಕು ಅನ್ನೋದು ನನಗೆ ಭಯ ಇತ್ತು ಬಟ್ ಪದೇ ಪದೇ ಅದು ಹೋಗೋಕೆ ಶುರು ಮಾಡಿದ್ಮೇಲೆ ನನಗದು ಸಲೀಸಾಗಿ ಎಲ್ಲನೂ ಕೂಡ ನಿಭಾಯಿಸಬಲ್ಲೆ ನಾನು ಹಾಗಾಗಿ ಪೂರ್ತಿ ಸಂಸ್ಥೆ ನಾನು ನೋಡ್ಕೊಂಡು ಹೋಗ್ತಾ ಇದ್ದೀನಿ ಈಗ ಯಾರು ನಾ ಪಕ್ಷ ಭೇದ ಮರೆತು ಮಾತಾಡ್ತಾರೆ ಏನಾದ್ರು ಕೆಲಸ ಕಾರ್ಯಗಳಿದ್ರೂ ಹೌದು ಪಕ್ಷ ಪಕ್ಷ ಯಾವುದು ಅವ್ರು ಯಾವ ಪಕ್ಷದವರೇ ಇರ್ಬೋದು ನಾವು ಪ ರಾಜಕೀಯವಾಗಿ ಮಾತಾಡೋದ್ರಿಂದ ಯಾವುದೇ ಪಕ್ಷ ಇರ್ಬೋದು ಅವ್ರ ಕೆಲಸ ಕಾರ್ಯಗಳಂತೂ ಹಾಗೇ ಆಗತ್ತೆ ರಾಜಕೀಯ ವ್ಯಕ್ತಿಯ ಒಬ್ಬ ಮಗನ ನಾನು ಮದುವೆ ಆಗ್ತಿದ್ದೀನಿ ಅನ್ನೋದು ಒಂದು ಭಯ ಇತ್ತು ನನಗೆ ಬಟ್ ಇಲ್ಲಿ ಬಂದಾದ ಮೇಲೆ ಗೊತ್ತಾಗಿದ್ದು ಇಷ್ಟು ಒಳ್ಳೆಯ ರಾಜಕೀಯ ವ್ಯಕ್ತಿಗಳು ಅಂತ ಮಾವನವ್ರ ಮಾವನವ್ರು ಆಗಿರ್ಬೋದು ನಮ್ಮ ಅತ್ತೆಯವರು ಆಗಿರ್ಬೋದು ಯಾವಾಗಲೂ ನಾವು ಅತ್ತೆ ಸೊಸೆ ರೀತಿಯಲ್ಲಿ ಇರಲೇ ಇಲ್ಲ ನಾವು ತಾಯಿ ಮಗಳು ರೀತಿಯಲ್ಲಿ ನಾವು ಇದ್ವಿ ನಾವು ಎಲ್ಲ ಒಂದು ಒಂದು ಒಳ್ಳೆಯ ಘಟನೆ ಆಗಿರ್ಬೋದು ಒಂದು ಯಾವುದೋ ಒಂದು ಬೇಜಾರದ ಮಾತುಗಳಾಗಿರ್ಬೋದು ಒಟ್ಟಿಗೆನೇ ನಾವು ಶೇರ್ ಮಾಡ್ಕೊತಾ ಇದ್ವಿ ಯಾಕಂದರೆ ಫ್ರೀ ಇದ್ದಾಗೆ ಟೈಮ್ ಕೊಡ್ತಾರೆ ಇಲ್ಲ ಅಂತ ಹೇಳೋದಿಲ್ಲ ಬಟ್ ತೀರ ನಾವು ಕೂಡ ಅವರಿಗೆ ಜಾಸ್ತಿ ಫೋರ್ಸ್ ಮಾಡಬಾರ್ದು ಮೊದಲು ಕರ್ತವ್ಯ ಮುಖ್ಯ ಅಂತ ನಂದು ಅದೇ ಒಂದಿದು ನಮ್ಮ ಮನೆಯವರು ಕೂಡ ತಂದೆಗೆ ತಕ್ಕ ಮಗನಾಗಿ ಇವತ್ತು ನಡ್ಕೊಂಡಿದ್ದಾರೆ ಅವರು ಮುಂದೆ ಬರುವ ದಿನಗಳಲ್ಲಿ ಕೂಡ ಅವರ ಒಂದು ಕಾರ್ಯವೈಖರಿ ಆಗಿರ್ಬೋದು ಒಂದು ಶಿಸ್ತಾಗಿರ್ಬೋದು ಒಂದು ಕೆಲಸದಲ್ಲಿ ಅಚ್ಕಟ್ಟತನ ಆಗಿರ್ಬೋದು ಅದು ಮುಂದೆ ಅವ್ರ ಜೀವನದಲ್ಲಿ ಇನ್ನೂ ಅವ್ರನ್ನ ಎತ್ತರ ಮಟ್ಟಕ್ಕೆ ತೊಗೊಂಡು ಹೋಗಲಿಕ್ಕೆ ಅದು ಸಾಧ್ಯ ಆಗುತ್ತೆ ಮತ್ತು ಅವರು ಆ ಒಂದು ಗುರಿಯನ್ನು ಇಟ್ಕೊಂಡು ಮುಂದೆ ಹೋಗ್ತಾರೆ ಅಂತ ಈ ಒಂದು ಸಂದರ್ಭದಲ್ಲಿ ಹೇಳಿಕೆ ಇಚ್ಛೆ ಪಡ್ತೀನಿ ನಾನು ಸರ್ ರಾಘವೇಂದ್ರ ಅವರು ಚಿಕ್ಕ ವಯಸ್ಸಿನಲ್ಲೇ ಸಂಸತ್ ಸದಸ್ಯರಾದರು ಆ ಸಂದರ್ಭದಲ್ಲಿ ನಿಮ್ಮ ತಂದೆ ಕೂಡ ಪ್ರಭಾವಿ ರಾಜಕಾರಣಿ ಇವನ್ ಮುಖ್ಯಮಂತ್ರಿ ಕೂಡ ಆಗಿದ್ರು ನಿಮಗೆ ಬೆಂಬಲ ನೀಡ್ತಾ ಇರ್ತಂಥ ತಾಯಿ ನಿಮ್ಮ ಜೊತೆ ಇರಲಿಲ್ಲ ಅದನ್ನು ನಿಮಗೆ ಆ ಸಂದರ್ಭದಲ್ಲಿ ನೆನೆಸ್ಕೊಂಡಾಗ ಯಾವ ರೀತಿ ಮನಸ್ಸಲ್ಲಿ ಗೊಂದಲ ಆಯಿತು ಸರ್ ಹೇಳ್ತಾ ಇದ್ದೆ ನಮ್ಮ ತಂದೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಕಳ ಕರೆಯುವಂಥ ಒಂದು ಪ್ರಯತ್ನನ ಮಾಡ್ತಾ ಇದ್ದಾರೆ ಅಂತ ಹೇಳಿದೆ ಹಾಗೆ ಅಂತ ಹೇಳಿ ನಮ್ಮ ತಂದೆಯಿಂದ ನಮಗೇನೋ ಆಗಿದೆ ಅಂತ ಅಲ್ಲ ಅಂತಲ್ಲ ಅಷ್ಟು ಅವರು ಮಾನಸಿಕವಾಗಿ ಅವರು ರಾಜಕಾರಣದಲ್ಲಿ ಅವರು ತೊಡಸ್ಕೊಂಡಿದ್ರು ನಮ್ಮ ತಾಯಿನ ಕಳ್ಕೊಂಡ ಮೇಲೆ ಆ ತಾಯಿಯ ಪ್ರೀತಿಯನ್ನು ಕೂಡ ನಮ್ಮ ತಂದೆ ತುಂಬಿಕೊಡುವಂಥ ಒಂದು ಪ್ರಯತ್ನವನ್ನು ಮಾಡಿದ್ರು ಆ ಒಂದು ಗ್ಯಾಪನ್ನು ಅದು ಎಲ್ಲ ರೀತಿ ಕೂಡ ನಮಗೆ ಶಕ್ತಿ ತುಂಬುವಂಥ ಮಾನಸಿಕವಾಗಿ ನಮ್ಮನ್ನು ಶಕ್ತಿ ತುಂಬುವಂಥ ಮತ್ತು ನಮ್ಮ ನಾವು ಯಾವ ಲೈನಲ್ಲಿ ನಾವು ಬೆಳಿಬೇಕು ಅನ್ನೋಕ್ಕೆ ಬೇಕಾದಂಥ ಒಂದು ಪ್ರೋತ್ಸಾಹ ಕೊಡುವಂಥ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ ಸೊ ಆ ಒಂದು ಕೊರತೆಯನ್ನು ಈ ರೀತಿ ನಾವು ತುಂಬಿಕೊಂಡಿದ್ವಿ ಅಂತ ಹೇಳಿ ಆದರೆ ಯಡಿಯೂರಪ್ಪನವರು ವಿರೋಧ ಪಕ್ಷ ಇದ್ದಾಗ ಇಡೀ ರಾಜ್ಯದ ಜನ ಅವ್ರನ್ನ ಒಪ್ಕೊಳ್ತಾ ಇದ್ರು ಯಾರೂ ಕೂಡ ಅದನ್ನು ಯಡಿಯೂರಪ್ಪನವ್ರ ಬಗ್ಗೆ ಏನು ಮಾತುಗಳನ್ನು ಆಡ್ತಾ ಇರಲಿಲ್ಲ ಮುಖ್ಯಮಂತ್ರಿ ಆಗ ನಂತರದಲ್ಲಿ ಇವೆಲ್ಲ ಪ್ರಾರಂಭ ಆಗಿರ್ತಕ್ಕಂಥದ್ದು ಅದು ಯಾಕೆ ಅಂಥೇಳಿ ನಿಮ್ಮ ಅಭಿಪ್ರಾಯ ಏನು ಸರ್ ಒಂದು ಹೋರಾಟದಿಂದ ನೇರವಾಗಿ ನಮ್ಮ ಜನರಿಗೆ ಇರುವಂಥ ಒಂದು ಸಮಸ್ಯೆ ಸಾರ್ವಜನಿಕ ಇರುವಂಥ ಸಮಸ್ಯೆಯನ್ನು ತುಂಬ ಹತ್ತಿರದಿಂದ ನೋಡಿದಂಥ ಸನ್ಮಾನಿಸುತ್ತೆ ಯಡಿಯೂರಪ್ಪನವರು ಅವರೆಲ್ಲರೂ ಧ್ವನಿಯಾಗಿ ಅನೇಕ ಹೋರಾಟಗಳು ನನಗೆ ನನ್ನ ನೆನಪಿದೆ ಇನ್ನೂ ಕೂಡ ಉದಾಹರಣೆಗೆ ಈಗ ಬಗರುಕುಂ ವಿಷಯದ ಬಗ್ಗೆ ಬಗರುಕುಮ್ನ ಒಂದು ಹೋರಾಟ ನಡಿಬೇಕಾದಾಗ ನಮ್ಮ ರೈತರು ಪಾಪ ಭೂಮಿ ಮೇಲೆ ವಾಸ ಮಾಡಬೇಕಾಗತ್ತೆ ಶ್ರೀಮಂತರತ್ರ ಜಮೀನಿದೆ ನಮ್ಮ ರೈತರಿಗೆ ಕೂಲಿ ಕಾರ್ಮಿಕರಿಗೆ ನಮ್ಮ ಹರಿಜನ್ ಜನರಿಗೆ ಜಮೀನಿಲ್ಲ ಪಾಪ ಏನೋ ಒಂದೂವರೆ ಎಕರೆ ಎರಡು ಎಕರೆ ಕಾಡನ್ನು ಕಡಿದು ಏನೋ ಬಗುರು ಕುಮ್ಮನ ಸಂದರ್ಭದಲ್ಲಿ ಅರಣ್ಯ ಇಲಾಖೆಯಿಂದ ಅವರನ್ನು ಒಕ್ಲೆಪ್ಸ್ಬೇಕು ಅಂತೇಳಿ ಎಲ್ಲ ಪ್ರಯತ್ನವನ್ನು ಮಾಡಿದಾಗ ಮತ್ತು ವಿಶೇಷವಾಗಿ ಅವತ್ತಿನ ಒಂದು ಕಾಂಗ್ರೆಸ್ ಸರ್ಕಾರದಲ್ಲಿ ರೈತರನ್ನು ಒಕ್ಲೆಪ್ಸಬೇಕು ಬಗುರು ಕುಮ್ಮಿದ್ರಿಂದ ಅಂಥೇಳಿ ಶಾಸನನೇ ಬಂದಾಗ ಯಡಿಯೂರಪ್ಪನವರು ಆ ಸಂದರ್ಭ ಒಬ್ಬರೇ ಒಬ್ಬರು ಏಕೈಕ ಬಿ ಜೆ ಪಿ ಶಾಸಕರು ಆ ಸಂದರ್ಭದಲ್ಲಿ ಅವಾಗ ಬಂಗೇರ ಅಂತ ಹೇಳಿ ಬಿ ಜೆ ಪಿ ಶಾಸಕರಿದ್ದರು ಅವರು ಯಾಕೆ ಒಂದು ಬೇಜಾರಾಗಿ ಅದು ಬಂಗೇರ ಬಿ ಜೆ ಪಿ ಯಡಿಯೂರಪ್ಪ ಬಿ ಜೆ ಪಿ ಅಂತೇಳಿ ಇದಿದ್ದೇ ಇಬ್ರು ಎಮ್ ಎಲ್ ಎರಡು ಬಿ ಜೆ ಪಿ ಆಯಿತು ಆ ಸಂದರ್ಭದಲ್ಲಿ ಅವತ್ತು ಯಡಿಯೂರಪ್ಪನವರು ರೈತರ ಪರವಾಗಿ ಧ್ವನಿ ಎತ್ತಿ ಒಬ್ಬ ಏಕೈಕ ಶಾಸಕ ಇನ್ನೂರ ಇಪ್ಪತ್ನಾಲ್ಕರಲ್ಲಿ ಆ ಶಾಸನವನ್ನು ವಾಪಸ್ಸು ಸರ್ಕಾರ ವಾಪಸ್ ತೆಗೆದುಕೊಳ್ಳುವಂತೆ ಮಾಡಿದ್ದು ಸನ್ಮಾನ್ಯ ಯಡಿಯೂರಪ್ಪನವರು ಕಣ್ಣೀರಿಟ್ಟು ಒಂಟಿ ಕಾಲು ನಿಂತ್ಕೊಂಡು ರೈತರು ಹೊಟ್ಟೆ ಮೇಲೆ ಹೊಡೆಯುವಂಥ ಈ ಶಾಸನ ತಂದರೆ ಬರುವಂಥ ದಿನದಲ್ಲಿ ನಮಗೆ ಮುಂದಿನ ದಿನದಲ್ಲಿ ದೇವರು ಕೂಡ ನಮ್ಮನ್ನು ಮೆಚ್ಚಲ್ಲ ಹೇಳಿ ಅವತ್ತು ಯಡಿಯೂರಪ್ಪನವರು ಹೋರಾಟ ಮಾಡಿದ್ರಿಂದ ಇವತ್ತು ನಮ್ಮ ರೈತರು ನೆಮ್ಮದಿಯಿಂದ ಇವತ್ತು ಬಗುರು ಕುಮ್ಮನಲ್ಲಿ ಮಾಡ್ಕೊಂಡಿದ್ದಾರೆ ಮಾಡಿಕೊಂಡಿದ್ದಾರೆ ಇದು ಒಂದು ಇವತ್ತು ಅನೇಕ ಯೋಜನೆಗಳು ಬಂದಿದೆ ಬಗುರು ಬಗುರು ಕುಮ್ಮು ಸಾಗುವಳಿದಾರರಿಗೆ ಹಕ್ಕುಪತ್ರ ಕೊಡುವಂಥ ಒಂದು ಅವಕಾಶ ಇನ್ನೊಂದು ಕೇಂದ್ರದಿಂದ ಅರಣ್ಯ ಹಕ್ಕು ಒಂದು ಸಮಿತಿಯನ್ನು ರಚನೆ ಮಾಡಿ ಅದ್ರ ಮೂಲಕ ಸುಮಾರು ಮೂರು ತಲೆಮಾರಿನ ದಾಖಲೆ ಇದ್ದರೆ ಅವರಿಗೆ ಒಂದು ಹಕ್ಕುಪತ್ರ ಕೊಡುವಂಥ ಒಂದು ಅವಕಾಶಗಳು ಇರ್ಬೋದು ಈ ರೀತಿ ರೈತರು ಧ್ವನಿಯಾಗಿ ಅವತ್ತು ಅವತ್ತು ಯಡಿಯೂರಪ್ಪನ ಕೆಲಸವನ್ನು ಮಾಡ್ಕೊಂಬಂದರು ಈವನ್ ಸುಪ್ರೀಂ ಕೋರ್ಟ್ ಆದೇಶ ಮಾಡಿತು ಯಾರಾದರೂ ರೈತರು ರೈತರ ಪರವಾಗಿ ಭಗರು ನಿಮಿಷದಲ್ಲಿ ನೇತೃತ್ವ ವಹಿಸ್ಕೊಂಡ್ರೆ ನಿಮ್ಮನ್ನೆಲ್ಲರೂ ಕೂಡ ಕಾನೂನು ಚೌಕಟ್ಟಿನಲ್ಲಿ ಕ ತಗೊಬೇಕಾತಾರೆ ಆದೇಶ ಮಾಡಿದ್ರು ಕೂಡ ಅವತ್ತು ಯಡಿಯೂರಪ್ಪನ ಸೋತಿದ್ರು ಆ ಸಂದರ್ಭದಲ್ಲಿ ಶಿಕಾರಿಪುರದಿಂದ ಶಿವಮೊಗ್ಗದೂ ಕೂಡ ಪಾದಯಾತ್ರೆಯನ್ನು ಮಾಡಿ ಎಸ್ ಎಮ್ ಕೃಷ್ಣವ್ರು ರಾಜ್ಯದ ಮುಖ್ಯಮಂತ್ರಿ ಫೋನ್ ಮುಖಾಂತರ ಹೇಳಿದ್ರು ಯಾವುದೇ ಕಾರಣಕ್ಕೂ ಪಾದಯಾತ್ರೆ ಮಾಡಬೇಡಿ ನಾನು ನಿಮ್ಮ ಇದ್ದೀನಿ ಅಂತ ಹೇಳುವಂಥ ಒಂದು ಪ್ರಯತ್ನ ಮಾಡಿದ್ರು ಸೋತಗೂ ಕೂಡ ವಿಚಲಿತರಾಗದೆ ಬೆನ್ನು ತೋರಿಸ್ದೆ ಈ ಒಂದು ಜಿಲ್ಲೆಗೆ ನಮ್ಮ ರೈತರಿಗೆ ನ್ಯಾಯವನ್ನು ಕೊಡಿಸೋವಂಥ ಪ್ರಯತ್ನವನ್ನು ಸನ್ಮಾನ್ಯ ಹಿಡಿಯೋರು ಆ ಸಂದರ್ಭದಲ್ಲಿ ಮಾಡಿದ್ದಿರ್ಬೋದು ಮತ್ತು ಅನೇಕ ಬಸವನ ಬಾಗೇವಾಡಿಯಿಂದ ಬೆಂಗಳೂರಿಗೆ ಮೈಸೂರಿಂದ ಬೆಂಗಳೂರಿಗೆ ಎಷ್ಟು ಪಾದಯಾತ್ರೆಗಳು ಹೋರಾಟಗಳು ಒಬ್ಬ ಏಕೈಕ ಒಬ್ಬ ಒಬ್ಬ ವ್ಯಕ್ತಿ ಇಡೀ ನಮ್ಮ ದಕ್ಷಿಣ ಭಾರತದಲ್ಲಿ ಭಾರತೀಯ ಜನತಾ ಪಕ್ಷವನ್ನು ಕಟ್ಟಿ ಅಧಿಕಾರಕ್ಕೆ ತಂದಂಥ ಧೀಮಂತ ನಾಯಕರು ಸನ್ಮಾನಿಸೋದ ಯಡಿಯೂರಪ್ಪನವರು ಸೊ ಭಾರತೀಯ ಪಕ್ಷವನ್ನು ಮುಗಿಸ್ಬೇಕು ಅಂದರೆ ಈ ಚೂಟ್ ಬಿಟ್ಟರೆ ಒಂದು ಭಾರತೀಯ ಜನತಾ ಪಕ್ಷನೇ ತೆಗೆದು ಬಿಡ್ಬೋದಲ್ಲ ಅಂಥೇಳಿ ಷಡ್ಯಂತ್ರವನ್ನು ಮಾಡಿ ಎಲ್ಲ ಶಕ್ತಿಗಳು ಕೈ ಜೋಡಿಸಿ ಈ ಒಂದು ಪ್ರಯತ್ನವನ್ನು ಮಾಡಿ ಅವರಿಗೆ ಹೆಸರು ತರುವಂಥ ಒಂದು ಪ್ರಯತ್ನ ಮಾಡಿದ್ರು ಆದರೂ ಕೂಡ ತಾವು ಗಮನಿಸ್ತಾ ಇದ್ದೀರಿ ಯಡಿಯೂರಪ್ಪನವರು ಕರ್ನಾಟಕ ಜನತಾ ಪಕ್ಷವನ್ನು ಕಟ್ಟಿದರು ಅವರ ಸ್ವ ಸ್ವಭಾವ ಕಟ್ಟು ಆಯಿತು ಪರ್ಸೆಂಟೇಜ್ ಆಫ್ ಓಟು ಎಷ್ಟು ತೆಗೆದುಕೊಂಡ್ರು ಅಂಥೇಳಿ ನಮಗೆಲ್ಲರೂ ಕೂಡ ಗೊತ್ತಿದೆ ಇವನ್ ಶಿವಮೊಗ್ಗ ಜಿಲ್ಲೆಯಲ್ಲಿ ಭಾರತ ಕೆ ಜಿ ಕರ್ನಾಟಕ ಜನತಾ ಪಕ್ಷನ ಆ ಸಂದರ್ಭದಲ್ಲಿ ಹೆಚ್ಚಿಗೆನೂ ಕೂಡ ತಗೊಂತು ಇವತ್ತೇನು ಸನ್ಮಾನಿಸುತ್ತ ಸಿದ್ದರಾಮಯ್ಯನವರು ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಾರೆ ಅಂದರೆ ಯಡಿಯೂರಪ್ಪನವ್ರನ್ನ ನೆನೆಸ್ಕೊಬೇಕು ಅವರು ಆ ಸಂದರ್ಭದಲ್ಲಿ ನಮ್ಮ ಭಾರತೀಯ ಜನತಾ ಪಕ್ಷ ಕೆ ಜಿ ಪಿ ಅಂತೇಳಿ ಎರಡು ಇಬ್ಬಾಗ ಏನಾಯಿತು ಇಬ್ಬರು ಜಗಳದಲ್ಲಿ ಮೂರನೇ ಲಾಭ ಆ ಥರ ಆಗಿದ್ದು ಬಿಟ್ಟರೆ ಬೇರೆ ಕಾಂಗ್ರೆಸ್ಸಿನ ಒಂದು ಸಾಧನೆ ಏನಲ್ಲ ಅದು ಸರ್ ಈಗ ರಾಘವೇಂದ್ರ ಅವರು ರಾಜಕೀಯ ಪ್ರವೇಶ ಮಾಡಬೇಕಾದ್ರೆ ವಿರೋಧ ಪಕ್ಷಗಳಿಗಿಂತ ಜಾಸ್ತಿ ನಿಮ್ಮ ಪಕ್ಷದಲ್ಲಿರ್ತಕ್ಕಂಥವ್ರು ರಾಜಕೀಯ ಪ್ರವೇಶವನ್ನು ತಡೆಯುವ ಪ್ರಯತ್ನ ಮಾಡಿದ್ರು ಅಂತ ಸಾಮಾನ್ಯ ಜನ ಮಾತಾಡ್ತಾರೆ ನಿಮ್ಮ ಪಕ್ಷದವರೇ ರಾಘವೇಂದ್ರ ಅವರು ರಾಜಕಾರಣಕ್ಕೆ ಬರೋದು ಬೇಡ ಎಲ್ಲಿ ನಮಗೆ ಮುಂದೆ ಅವಕಾಶಗಳು ಕಡಿಮೆ ಆಗತ್ತೆ ಅಂತನೇನು ಜಿಲ್ಲೆಯಲ್ಲಾಗಿರ್ಬೋದು ರಾಜ್ಯದಲ್ಲಾಗಿರ್ಬೋದು ಇದ್ರ ಬಗ್ಗೆ ಏನಾದರೂ ವಿಶ್ಲೇಷಣೆ ಮಾಡ್ತೀರಾ ಸರ್ ಸಹಜ ಒಬ್ಬೊಬ್ಬರದು ಒಂದೊಂದು ಯೋಚನೆ ಇರುತ್ತೆ ನಮ್ಮ ಪಕ್ಷದಲ್ಲೂ ಕೂಡ ಆ ಸಂದರ್ಭದ ಚರ್ಚೆ ಆಯಿತು ರಾಘವೇಂದ್ರಿಗೆ ಲೋಕಸಭಾ ಕ್ಷೇತ್ರದಲ್ಲಿ ಸೀಟ್ ಕೊಡಬೇಕೋ ಬೇಡೋ ಸಾಕಷ್ಟು ಚರ್ಚೆಗಳು ಆಯಿತು ಚರ್ಚೆ ಮಾಡೋಕ್ಕೆ ಎಲ್ಲರಿಗೂ ಕೂಡ ಹಕ್ಕಿದೆ ಆ ಸಂದರ್ಭದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಅನೇಕ ನಾಯಕರುಗಳು ಕೂಡ ಸಾಕಷ್ಟು ಬೇರೆ ಬೇರೆ ರೀತಿಯಲ್ಲಿ ಅಭಿಪ್ರಾಯವನ್ನು ಕೊಡುವಂಥ ಪ್ರಯತ್ನಗಳು ಕೂಡ ಆಯಿತು ಆಮೇಲೆ ಎಲ್ಲರೂ ಆಗಿ ಎಲ್ಲ ಒಟ್ಟಾಗಿ ಒಂದು ತೀರ್ಮಾನ ತಗೊಂಡು ಮತ್ತು ಎಲ್ಲರೂ ಒಟ್ಟಾಗಿ ರಾಘುವನ್ನ ಗೆಲ್ಸೋಕ್ಕೆ ಭಾರತ ಜನತಾ ಪಕ್ಷ ಅಭ್ಯರ್ಥಿ ಕೆಲಸಕ್ಕೆ ಎಲ್ಲರೂ ಕೂಡ ಅಲ್ಲ ಯಡಿಯೂರಪ್ಪನವರಿಂದ ಬೆಳೆದಂಥವರೇ ರಾಘವೇಂದ್ರ ಅವರ ಪ್ರವೇಶ ಬೇಡ ಅಂತೇಳಿ ಬಹಿರಂಗವಾಗಿ ಚರ್ಚೆ ಆಯಿತು ಓಪನ್ ಆಗಿ ಐನೂರು ಮನ್ಯ ತರವರು ಅದನ್ನು ವಿರೋಧ ಮಾಡಿದ್ರು ಅಂದರೆ ಅವರು ಕೂಡ ಬೇರೆ ಪಕ್ಷಗಳಿಗೆಲ್ಲ ಹೋಗಿ ಬಂದಿದ್ದರು ಅದು ಯಾಕೆ ಆ ಥರದ್ದು ಅಲ್ಲೇ ಸ್ವಪಕ್ಷ ಏನು ಪ ಸ್ವಂತ ಪಕ್ಷದವರಿಂದನೇ ತೊಂದರೆ ಆಯಿತು ಅಂತಕ್ಕಂಥದ್ದು ತಪ್ಪು ಅಭಿಪ್ರಾಯಗಳು ಆ ಸಂದರ್ಭದಲ್ಲಿ ಚರ್ಚೆ ಆಯಿತು ಸರ್ ತಾವು ಹೇಳಿದಂಗೆ ಆಮೇಲೆ ಆಮೇಲೆ ಕೂತ್ಕೊಂಡು ಒಬ್ರಿಗೊಬ್ರು ಚರ್ಚೆ ಮಾಡಿ ಕನ್ವಿನ್ಸ್ ಆದಮೇಲೆ ಎಲ್ಲರೂ ಕೂಡ ಒಂದು ಸಮೀಕ್ಷ ಸರ್ಕಾರದ ಮೂಲಕ ಯಡಿಯೂರಪ್ಪನವರು ಆಡಳಿತವಾಗಿ ಆಡಳಿತ ಮಾಡಲಿಕ್ಕೆ ಸಾಧ್ಯ ಆಯಿತು ಆ ಸಂದರ್ಭದಲ್ಲಿ ಉಂಟಾದ ಯಡಿಯೂರಪ್ಪನವ್ರನ್ನ ಅವಕಾಶ ಕೊಡದೇ ಇರತಕ್ಕಂಥ ರೀತಿಯಲ್ಲಿ ಅದ್ರ ಬಗ್ಗೆ ನೀವು ಏನು ಹೇಳ್ತೀರಿ ಸರ್ ಯಡಿಯೂರಪ್ಪನವರು ಯಾವತ್ತೂ ಕೂಡ ಒಂದು ಕತೆನ ಹೇಳ್ತಾ ಇರ್ತಾರೆ ಒಂದು ಗೋವು ಮತ್ತು ಹುಲಿಯ ಬಗ್ಗೆ ಒಂದು ಸಂಸ್ಕೃತಿ ಬಗ್ಗೆ ಆ ಕತೆ ಬಗ್ಗೆ ಹೇಳ್ತಾ ಇರ್ತಾರೆ ಗೋವು ಒಂದ್ಸತಿ ಕಾಡಲ್ಲಿ ಆ ಹುಲಿ ರಾಯನಿಗೆ ಸಿಕ್ಕಾಗ ನಿನ್ನ ತಿಂತೀನಿ ಅಂತ ಹೊರಟಾಗ ಗೋವು ಹೇಳುತ್ತೆ ನಾನು ಮನೆಗೆ ಹೋಗಿ ನಾನು ಕರು ಇದೆ ಅದಕ್ಕೆ ಹಾಲು ಕುಡಿಸಿ ನಾನು ಬರ್ತೀನಿ ಆಮೇಲೆ ನಾನು ತಿನ್ನುವಂತೆ ಅಂತ ಹೇಳಿ ಅಂಥ ಒಂದು ನಾಡು ನಮ್ಮದು ನಮ್ಮ ಭಾರತ ದೇಶ ಅಂದರೆ ಒಂದು ನಂಬಿಕೆ ವಿಶ್ವಾಸಕ್ಕೆ ಆ ಗೋವನ್ನು ಉದಾಹರಣೆಗೆ ನಾವು ತೊಗೊತಗೊಂತೀವಿ ಆ ಥರ ವಿಶ್ವಾಸ ಇರೋವಂಥ ಈ ಒಂದು ರಾಜ್ಯದಲ್ಲಿ ನಮ್ಮ ದೇಶದಲ್ಲಿ ಮಾತುಕತೆ ಪ್ರಕಾರ ಮೊದಲು ತಾವು ಮುಖ್ಯಮಂತ್ರಿಗಳಾಗಬೇಕು ಆಮೇಲೆ ನೀವು ಮುಖ್ಯಮಂತ್ರಿಗಳಾಗಬೇಕು ಅಂತೇಳಿ ಹೊಂದಾಣಿಕೆ ಮಾಡಿಕೊಂಡು ಸಮಿಶ್ರ ಸರ್ಕಾರ ಮಾಡಾದ ಮೇಲೆ ಯಡಿಯೂರಪ್ಪನವ್ರಿಗೆ ಅವಕಾಶ ಸಿಕ್ಕಂಥ ಒಂದು ಸಂದರ್ಭದಲ್ಲಿ ಈ ರೀತಿ ಇಲ್ಲಸಲ್ಲದ ಒಂದು ವಿಷಯಗಳನ್ನು ತೆ ತೆಗೆದುಕೊಂಡು ಯಾವಾಗ ಅವ್ರನ್ನ ಆ ಸ್ಥಾನದ ಇಳಿಸುವಂಥ ಒಂದು ಪ್ರಯತ್ನ ನಡೆಯ ನಡೆಯುತ್ತಲ್ಲ ಇಟ್ಕೊಂಡು ಯಡಿಯೂರಪ್ಪನವ್ರು ರಾಜ್ಯದ ಮುಂದೆ ಜನರು ಮುಂದೆ ಇಡ್ತಾರೆ ಈ ಥರ ಒಂದು ವಿಶ್ವಾಸದ್ರೋಹ ಮಾಡಿದಂಥ ಇಂಥ ವ್ಯಕ್ತಿಗಳು ಸರಿನಾ ಹೇಳಿ ಜನರ ಮುಂದೆ ಇರ್ತಾರೆ ಅದಕ್ಕೆ ಜನರು ಏನು ಉತ್ತರ ಕೊಡಬೇಕು ಕೊಟ್ಟು ಆಯಿತು ಸರ್ಕಾರನೂ ಕೂಡ ಮಾಡಾಯಿತು ಸರ್ ಯಡಿಯೂರಪ್ಪನವ್ರ ಆನಂತರದಲ್ಲಿ ನೀವು ಹೇಳ್ದಾಗೇ ಮುಖ್ಯಮಂತ್ರಿ ಆದರು ಮುಖ್ಯಮಂತ್ರಿ ಆದ ನಂತರದಲ್ಲಿ ಕೆಲವು ದಿನಗಳ ನಂತರದಲ್ಲಿ ಯಡಿಯೂರಪ್ಪನವರ ಮೇಲೆ ಆಪಾದನೆಗಳು ಭ್ರಷ್ಟಾಚಾರದ ಆಪಾದನೆಗಳು ಇನ್ನು ಬೇರೆ ಬೇರೆ ರೀತಿ ಆಪಾದನೆಗಳು ಬಂದು ಅದರಲ್ಲಿ ವಿಶೇಷವಾಗಿ ಅವರು ಶಿವಮೊಗ್ಗಕ್ಕೆ ತೆಗೆದುಕೊಂಡ್ರೆ ತುಂಬ ಅಭಿವೃದ್ಧಿಯನ್ನೇ ಮಾಡಿರ್ತಕ್ಕಂಥದ್ದು ಕಣ್ಣಿ ಕಾಣ್ತಕ್ಕಂಥದ್ದು ಅನೇಕ ಕೆಲಸಗಳಿದೆ ಆದರೆ ಇಲ್ಲಿ ಬಂದಿರತಕ್ಕಂಥದ್ದು ಏನಂದರೆ ಯಡಿಯೂರಪ್ಪನವರ ರಾಜಕಾರಣದಲ್ಲಿ ಮಕ್ಕಳ ಪ್ರವೇಶ ಆಯಿತು ಅದರಿಂದ ಯಡಿಯೂರಪ್ಪನವರಿಗೆ ಸ್ವಲ್ಪ ಹಿನ್ನಡೆ ಆಯಿತು ಅಂತಕ್ಕಂಥದ್ದು ಕೆಲವರು ಅಭಿಪ್ರಾಯ ಆಗಿತ್ತು ಅದ್ರ ಬಗ್ಗೆ ನೀವೇನು ಹೇಳ್ತೀರಾ ಸರ್ ಯಡಿಯೂರಪ್ಪನವರ ಮನಸ್ಥಿತಿ ಯಾವತ್ತೂ ಕೂಡ ಸಣ್ಣದಲ್ಲ ಅದು ಹೋರಾಟದಲ್ಲೂ ಇರ್ಬೋದು ಅವರು ಮುಖ್ಯಮಂತ್ರಿಗಳಾಗಿ ಕೊಟ್ಟಂಥ ಇರ್ಬೋದು ಎಲ್ಲದೂ ಮಧ್ಯಾಹ್ನ ಗಮನಿಸಿ ಅವ್ರದ್ದು ಹೋರಾಟನೂ ಕೂಡ ಸಣ್ಣಪುಟ್ಟ ಒಂದು ಪೇಪರ್ ಫೋಸಿಗೋಸ್ಕರ ಹೋರಾಟ ಅಲ್ಲ ಅವ್ರು ಹೋರಾಟ ತಗೊಂಡ್ರು ಅಂದರೆ ಅದು ಉಪವಾಸ ಇರ್ಬೋದು ಪಾದಯಾತ್ರೆ ಇರ್ಬೋದು ಹಾಗಾಗಿ ಆ ವ್ಯಕ್ತಿ ಒಂದು ಜಾತಿ ಪಕ್ಷ ಎಲ್ಲ ಮೀರಿದಕ್ಕೆ ಇವತ್ತು ಜನ ಗುರುತಿಸಿ ಇವತ್ತು ರಾಜ್ಯದ ಒಬ್ಬ ಮುಖ್ಯಮಂತ್ರಿ ಆಗಲಿಕ್ಕೆ ಸಾಧ್ಯ ಆಯಿತು ಅದೇ ಥರ ಪೂಜ್ಯ ತಂದೆಯವರಿಗೆ ಅಪೇಕ್ಷೆ ಇತ್ತು ನನಗೆ ಆಶ್ವಾದನೆ ಮಾಡಿದಂಥ ನಮ್ಮ ತಾಲೂಕು ನಮ್ಮ ಶಿವಮೊಗ್ಗ ಜಿಲ್ಲೆ ಬೇರೆ ಬೇರೆ ಕಾರಣಕ್ಕೆ ವಿದ್ಯಾಭ್ಯಾಸದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಹಿಂದು ಹಿಂದುಳಿದಿದ್ದಾರೆ ಆ ದೃಷ್ಟಿಯಿಂದ ಶಿಕ್ಷಣಕ್ಕೆ ಆದ್ಯತೆಯನ್ನು ಕೊಟ್ಟು ಸನ್ಮಾನಿಸ್ತ ದೊರೆಸ್ವಾಮಿ ಅವರನ್ನ ಹತ್ರ ಮಾತಾಡಿ ಶಿವಮೊಗ್ಗದಲ್ಲಿ ಇನ್ಸ್ಟಿಟ್ಯೂಷನ್ ಮಾಡಬೇಕು ಅಂತೇಳಿ ಸಹ ಅವರನ್ನು ಸಹಕಾರವನ್ನು ಕೇಳಿದ್ರು ಆ ಟೈಮಲ್ಲಿ ಬೇರೆ ಬೇರೆ ಚರ್ಚೆ ಆಯಿತು ಹಣಕಾಸು ವ್ಯವ ವ್ಯವಹಾರ ದೃಷ್ಟಿಯಿಂದ ಯೋಚನೆ ಮಾಡಿದರೆ ಬೆಂಗಳೂರಿನಲ್ಲೇ ಮಾಡ್ಬೋದಿತ್ತು ಇದೇ ಇನ್ವೆಸ್ಟ್ಮೆಂಟ್ ಬೆಂಗಳೂರಿನಲ್ಲಿ ಮಾಡಿದರೆ ಅಲ್ಲಿ ದುಡ್ಡು ಮಾಡ್ಕೊಳ್ಲಿಕ್ಕೆ ಅಂತ ತೊಂದರೆ ಇತ್ತಲ್ಲ ಆದರೆ ನಮ್ಮ ಮಲೆನಾಡಿನ ಜನ ನಮ್ಮ ಇಲ್ಲಿಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಸಿ ಇ ಟಿ ಎಕ್ಸಾಮ್ನ ಬೆಂಗ್ಳೂರಿನಲ್ಲಿ ಅಟೆಂಡ್ ಮಾಡಿ ಅದು ಬರೀ ಅದು ಪರೀಕ್ಷೆ ಬರಲಿಕ್ಕೆ ಬೆಂಗ್ಳೂರಿಗೆ ಹೋಗ್ಬೇಕಿತ್ತು ಇಂಜಿನಿಯರಿಂಗಾಗಲಿ ಮೆಡಿಕಲ್ಗಾಗಲಿ ಆ ಸೆಂಟರ್ನ ಕೂಡ ಶಿವಮೊಗ್ಗದಲ್ಲೇ ಮಾಡಿಸಿ ಕಣ್ಮುಂದೆ ಶಿಕ್ಷಣ ಸಂಸ್ಥೆ ನಾವು ಬೆಳೆಸಿದ್ದೀವಿ ಒಂದು ಆರೋಗ್ಯ ಕ್ಷೇತ್ರದಲ್ಲಿ ದೇವಿ ಶೆಟ್ಟಿ ಅಂಥೇಳಿ ಅವ್ರನ್ನ ಕೈ ಹಿಡಿದುಕೊಂಡು ನಮ್ಮ ಶಿವಮೊಗ್ಗದಲ್ಲಿ ಇಲ್ಲಿ ಏನೇ ಹೆಚ್ಚು ಆದರೂ ಕೂಡ ಮಣಿಪಾಲಿಗೆ ಹೋಗಬೇಕು ನಾವು ಅವ್ರನ್ನೂ ಕೂಡ ಕೈ ಹಿಡ್ಕೊಂಡು ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಅಂತ ಅವ್ರು ರಿಕ್ವೆಸ್ಟ್ ಮಾಡ್ಕೊಂಡು ನಾವು ಇಲ್ಲಿ ಶಿವಮೊಗ್ಗದಲ್ಲಿ ಹೆಲ್ತ್ ಸೆಕ್ಟರ್ ಕೂಡ ಹಾಸ್ಪಿಟ್ಲು ಕೂಡ ಡೆವಲಪ್ಮೆಂಟ್ ಮಾಡಿದ್ದೀವಿ ಏನು ಹೇಳಕ್ಕೆ ಕೊಟ್ಟಿದೆ ಅಂದರೆ ಭ್ರಷ್ಟಾಚಾರ ಮಾಡಿದರೆ ಚಕ್ಕಲ್ಲಿ ಹಾಕಿಸ್ಕೊಬೇಕಾಯಿತು ಅದ್ರ ವಿರುದ್ಧನೂ ಕೂಡ ಕೇಸ್ ಹಾಕಿದ್ದಾರೆ ಈಗಂತೂ ರಾಜಕೀಯ ಹೋರಾಟಗಳು ಒಂದು ಕಾನೂನಿನ ಒಂದು ಚೌಕಟ್ಟಲ್ಲಿ ಒಬ್ಬರ ಮೇಲೊಬ್ಬರು ಕೇಸ್ ಹಾಕ್ಕೊಂಡು ಈ ಥರ ಕೋಟಿಗೆ ಅಲಿಸೋಂಥ ಒಂದು ಹೋರಾಟಗಳು ಕೂಡ ಇವತ್ತಿನ ರಾಜಕೀಯ ವ್ಯವಸ್ಥೆಯಲ್ಲ ಇದೆ ಬ್ಲ್ಯಾಕ್ ಮೇಲಿಂಗ್ ವ್ಯವಸ್ಥೆನೂ ಕೂಡ ಇದೆ ಇದೆಲ್ಲದೂ ಕೂಡ ಗುರಿಯಾಗಿಟ್ಕೊಂಡು ಇವತ್ತು ಕಾನೂನು ಚೌಕಟ್ಟಲ್ಲಿ ನಾವು ಹೋರಾಟಗಳನ್ನು ಮಾಡ್ತಾಯಿದ್ದೀವಿ ಯಾವಾಗಲೂ ಕೂಡ ಬಿಳಿ ಶರ್ಟ್ ಹಾಕೊಂಡಾಗ ಒಂದು ಸಣ್ಣ ಕಪ್ಪು ಒಂದು ಇಂಕ್ ಡಾಟ್ ಬಿತ್ತು ಕೂಡ ಎದ್ದು ಕಾಣುತ್ತೆ ಅವತ್ತು ಯಡಿಯೂರಪ್ಪನವ್ರು ಯಾವತ್ತು ಕೂಡ ಬಿಳಿ ಸಫರಿ ಹಾಕೊಂಡು ಒಂದು ಮನುಷ್ಯ ಅವ್ರ ಮೇಲೆ ಒಂದು ಕಪ್ಪು ಚುಕ್ಕಿಡುವಂಥ ಒಂದು ಪ್ರಯತ್ನ ನಡೆದಿದೆ ಯಡಿಯೂರಪ್ಪನವ್ರು ತುಂಬ ಒಳ್ಳೆಯವರು ಆದರೆ ಅವರ ಆಡಳಿತದಲ್ಲಿ ಮಕ್ಕಳ ಪ್ರವೇಶ ಆಯಿತು ಅಂತಕ್ಕಂಥದ್ದು ಆಡಳಿತ ವಿಷಯದಲ್ಲಿ ಮಕ್ಕಳ ಪ್ರವೇಶ ಆಗಿರೋದ್ರಿಂದ ಯಡಿಯೂರಪ್ಪನವ್ರಿಗೆ ಕೆಟ್ಟ ಹೆಸರು ಬರಲಿ ಕಾರಣ ಆಯಿತು ಅಂತಕ್ಕಂಥದ್ದು ನಾನು ಹೇಳಿದ್ನಲ್ಲ ಯಡಿಯೂರಪ್ಪನವರ ಒಂದು ಮನಸ್ಥಿತಿ ಹೇಗೆ ಅಂತ ನಿಮ್ಗೆ ಕೇಳಿದಿನಿ ಯಾವತ್ತು ಕೂಡ ಯಾರ್ದೂ ಮಾತು ಅದು ಕುಟುಂಬದಲ್ಲಿ ಇರ್ಬೋದು ರಾಜಕಾರಣದಲ್ಲೂ ಇರ್ಬೋದು ರಾಜಕಾರಣದಲ್ಲೂ ಕೂಡ ಅವ್ರದೇ ಆದಂಥ ದಿಟ್ಟ ನಿಲುವು ತೆಗೆದುಕೊಂಡು ಹೋಗಿರಂದನೆ ಅವರು ಈ ಥರ ಒಂದು ಸಂಘಟನೆಯನ್ನು ಕೂಡ ಕಟ್ಟಲಿಕ್ಕೆ ಅವಕಾಶ ಆಯಿತು ಮಾಡಲಿಕ್ಕೆ ಬೆಳೀಲಿಕ್ಕೆ ಸಾಧ್ಯ ಅವ್ರು ಯಾವತ್ತೂ ಕೂಡ ಯಾರ್ದೂ ಕೂಡ ಅವ್ರದ್ದು ಮಾತನ್ನು ಕೇಳುವಂಥ ಒಂದು ಪ್ರವೃತ್ತಿಯೂ ಇಲ್ಲ ಅವ್ರಿಗೆ ಯಾವ್ದು ಸರಿ ಅನಿಸುತ್ತೆ ಅದನ್ನ ಮಾಡೋಂಥ ವ್ಯಕ್ತಿ ಹಾಗೆ ಯಡಿಯೂರಪ್ಪನವರು ಏನೋ ಮಕ್ಕಳು ಅಥವಾ ಇನ್ನೊಬ್ಬರು ಕೈಲೇನೋ ಹೇಳಿಸಿಕೊಂಡು ಆಡಳಿತ ನಡೆಸಬೇಕು ಅದು ಮಕ್ಕಳು ಇಂಟರ್ಫ್ಲೇನ್ಸ್ ಆಯಿತು ಪ್ರಶ್ನೆ ಇಲ್ಲ ಅಂದರೆ ನನ್ನ ನನ್ನ ಟಿ ಪಿ ನೋಡಿರ್ಬೇಕು ನಾನು ಆಸ್ ಎ ಎಂ ಪಿ ಆಗಿ ಏರ್ಪೋರ್ಟ್ ಬೆಂಗಳೂರಿಗೆ ಬರ್ತಿದ್ದೆ ಬೆಳಗ್ಗೆ ಫ್ಲೈಟ್ ಹತ್ಕೊಂಡು ಡೆಲ್ಲಿ ಹೋಗ್ತಿದ್ದೆ ಅಂತ ವಾಪಸ್ ಬಂದು ಮತ್ತು ಶಿವಮೊಗ್ಗಕ್ಕೆ ಶಿಖರ್ಪುರ್ಗೆ ಬರ್ತಿದ್ದೆ ಹೊರತು ನಾನು ಬೆಂಗಳೂರಿನಲ್ಲಿ ಕಾಲ ಕಳೆದಿದ್ದೆ ತುಂಬ ಕಮ್ಮಿ ಸರ್ ಈ ಕರ್ನಾಟಕ ರಾಜ್ಯ ಕಂಡಂಥ ಪಕ್ಷದ ನಾಯಕರಲ್ಲ ನಾಯಕರಲ್ಲಿ ಯಡಿಯೂರಪ್ಪನವರು ಕೆಲವರು ಪಕ್ಷದಿಂದ ನಾಯಕರಾಗ್ತಾರೆ ಜನಗಳಿಂದ ಕೆಲವರು ನಾಯಕ ಆಗ್ತಾರೆ ಅಂತ ಯಡಿಯೂರಪ್ಪನವರು ಒಂದು ಕೆ ಜೆ ಪಿ ಅಂತ ಬಿ ಜೆ ಪಿಯಿಂದ ಹೊರಬಂದು ಪಕ್ಷದಿಂದ ಅವರಿಗೆ ನೋವಾದಾಗ ಹೊರಬಂದು ಒಂದು ಪಕ್ಷವನ್ನು ಕಟ್ತಕ್ಕಂಥ ಪ್ರಯತ್ನವನ್ನು ಮಾಡಿದರು ಆಗ ರಾಘೇ ಅವರ ಸಲಹೆ ಏನಾಗಿತ್ತು ಯಡಿಯೂರಪ್ಪನವರಿಗೆ ರಾಜಕಾರಣದಲ್ಲಿರ್ಬೋದು ಸರ್ಕಾರದ ಒಂದು ವ್ಯವಸ್ಥೆಯಲ್ಲಿರ್ಬೋದು ನಾವು ಮಕ್ಕಳಾಗ ನಾವು ಹೆದರ್ತೀವಿ ಸ ಅಂದರೆ ಹೆದರ್ತೀವಿ ಸಲಹೆ ಸಲಹೆ ಕೊಡಕ್ಕೆ ನಾವು ಅವಶ್ಯಕತೆನೇ ಇಲ್ಲ ಅವ್ರದ್ದು ಧೀಮಂತಾದಂಥ ಒಂದು ಡಿಷನ್ ತೆ ಚರ್ಚೆಗಳು ಆಗಿದೆ ಚರ್ಚೆಗಳಾಗಿದೆ ತ ಆ ಸಂದರ್ಭದಲ್ಲಿ ಸ್ಟೆಪ್ಸ್ಗಳು ತೊಗೊಳ್ಬೇಕಾದಾಗ ಹೊರಡೋ ಸಂದರ್ಭದಲ್ಲಿ ಸಾಕಷ್ಟು ನಾನು ಕೂಡ ಅವರಿಗೆ ಬೇರೆ ಬೇರೆ ರೀತಿಯಲ್ಲಿ ಚರ್ಚೆಗಳು ಮಾಡುವಂಥ ಒಂದು ಅವಕಾಶಗಳು ಸಿಕ್ಕಿತ್ತು ಆ ಟೈಮಲ್ಲಿ ನಂದೇ ಆದಂಥ ರೀತಿ ನಾನು ಸಲಹೆ ಕೊಡುವಂಥ ಸಲಹೆಯನ್ನಕ್ಕಿಂತ ನನ್ನ ಅಭಿಪ್ರಾಯವನ್ನು ತಿಳಿಸುವಂಥ ಪ್ರಯತ್ನಗಳು ಮಾಡಿದೆ ಸರ್ ಈಗ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದಾಗ ಅವರಿಂದ ಬೇಕಾದಷ್ಟು ಸಹಾಯಗಳನ್ನು ಪಡ್ಕೊಂಡಿರ್ತಕ್ಕಂಥವ್ರು ಆ ಕೊನೆಯಲ್ಲಿ ಆ ಸಂದರ್ಭದಲ್ಲಿ ಯಡಿಯೂರಪ್ಪನವರಿಗೆ ಆಪಾದನೆಗಳ ಸೃಷ್ಟಿಯಾದಾಗ ಅವ್ರ ಜೊತೆ ನಿಲ್ಲಿಲ್ಲ ಅದು ಈ ರಾಜಕಾರಣದ ಇನ್ನೊಂದು ಮುಖ ಅದು ಯಾವ ರೀತಿಯನ್ನು ನೀವು ವಿಶ್ಲೇಷಣೆ ಮಾಡಕ್ಕೆ ಹೋಗ್ತೀರಾ ಕಷ್ಟ ಈ ರಾಜಕಾರಣದಲ್ಲಿ ಅವನು ಚಾಕು ಅಂತ ನಮಗೆ ಗೊತ್ತಿದ್ರು ಕೂಡ ಅನಿವಾರ್ಯ ಪಕ್ಕದಲ್ಲಿ ನಾವು ಚೇರ್ ಹಾಕೊಂಡು ಕೂರಿಸ್ಕೊಬೇಕಾಗತ್ತೆ ಹೊರಗಡೆ ಇರೋದಾದ್ರೆ ನಾವು ಆ ಥರ ಮಾಡಿ ಅನಿವಾರ್ಯ ಅದು ಅದಕ್ಕೆ ನಾವು ಮಾಡ್ಕೊಬೇಕಾಗುತ್ತೆ ಆದರೆ ಮನೆಯಲ್ಲೇ ಒಳಗೆ ನಮ್ಮ ಜೊತೆಗಿದ್ದು ಅನ್ನಕ್ಕೆ ಏನಾದರೂ ಬೆರೆಸ್ಕೊಟ್ಬಿಟ್ರೆ ನಮ್ಗೆ ಗೊತ್ತಾಗಲ್ಲ ಅಂದೆ ಹೇಳ್ತಿರಲ್ಲ ತಾಯಿ ಹಾಲೇ ವಿಷಯ ಆಗಿಬಿಟ್ರೆ ಯಾರು ನಂಬೋದು ಅಂತ ಕೇಳ್ತಾರಲ್ಲ ಆ ಥರ ಅನುಭವಗಳು ಕೂಡ ನಮ್ಮ ಜೀವನದಲ್ಲಿ ಆಗಿದೆ ಅದು ಅದನ್ನು ತಂದೆಗೆ ಆಗಿದೆ ಅದನ್ನು ಉಂಕೊಂಡಿದ್ದಾರೆ ಎದುರಿಸ್ ಎದುರಿಸ್ಕೊಂಡು ಕೂಡ ಹೋಗ್ತಾ ಇದ್ದಾರೆ ಈಗ ಪ್ರಸ್ತುತ ಸ್ಥಿತಿಯಲ್ಲಿ ಯಡಿಯೂರಪ್ಪನವರು ಸಂಸತ್ ಸದಸ್ಯರಾಗಿದ್ದಾರೆ ಬಿ ಜೆ ಪಿಯವರು ಅವರಿಗೆ ಇಲ್ಲಿ ಬಂದು ಪ್ರಚಾರ ಮಾಡಿ ಗೆಲ್ಲಿಸ್ತಕ್ಕಂಥ ಸಂದರ್ಭದಲ್ಲಿ ಅವ್ರನ್ನ ಕೇಂದ್ರ ಮಂತ್ರಿ ಕೃಷಿ ಮಂತ್ರಿ ಒಪ್ಪನ್ನ ಕೆಲವೊಂದೆಲ್ಲ ಪ್ರಚಾರಗಳನ್ನೆಲ್ಲ ಮಾಡಿರ್ತಕ್ಕಂಥದ್ದು ನೋಡಿದ್ವಿ ಆ ಆಶ್ವಾಸನೆಯನ್ನು ಪೂರೈಸದನೆ ಒಂದು ರಾಷ್ಟ್ರೀಯ ಉಪಾಧ್ಯಕ್ಷ ಅಂತ ಕೊಟ್ಟು ಸುಮ್ಮನೆ ಇರಿಸ್ತಕ್ಕಂಥ ಕೆಲಸ ಆಗ್ತಿದೆಯಲ್ಲ ಇದನ್ನು ಯಡಿಯೂರಪ್ಪನವರು ಯಾವ ರೀತಿ ತೆಗೆದುಕೊಂಡು ಇದ್ದಾರೆ ಅಂತಕ್ಕಂಥದ್ದು ಮಗನಾಗಿ ನಾನು ನಿಮಗೆ ಕೇಳ್ತಕ್ಕಂಥದ್ದು ಒಂದು ಸನ್ಮಾನ್ಯ ನರೇಂದ್ರ ಮೋದಿಜಿಯವರೊಂದು ನೇತೃತ್ವದಲ್ಲಿ ಒಂದು ರಾಷ್ಟ್ರವನ್ನು ಕಟ್ಟಿ ಇಡೀ ಪ್ರಪಂಚದಲ್ಲಿ ಭಾರತ ಒಂದು ಹೆಮ್ಮೆಯಿಂದ ತಲೆ ಎತ್ತಿ ನಿಲ್ಲುವಂಥ ಒಂದು ವಾತಾವರಣ ಬರ್ತಿರೋಂಥ ಒಂದು ಈ ಸಂದರ್ಭದಲ್ಲಿ ಆಯಿತು ಸನ್ಮಾನ್ಯ ಯಡಿಯೂರಪ್ಪನವರು ಕೂಡ ಒಬ್ಬ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸ್ವಯಂ ಸೇವಕರಾಗಿ ರಾಜಕೀಯ ರಾಜಕಾರಣದ ಈ ಘಟನೆಯಲ್ಲಿ ಏನೂ ಇಲ್ಲದಂಥ ಸಂದರ್ಭದಲ್ಲಿ ಎಲ್ಲ ಒಗ್ಗಟ್ಟಾಗಿದ್ದು ಎಲ್ಲದೂ ಇದ್ದಾಗ ನಾವು ಎರಡು ಭಾಗಗಳನ್ನು ಮಾಡಿಕೊಂಡು ಬೇರೆ ಬೇರೆ ಕಚ್ಚಾಟ ಮಾಡಿಕೊಂಡು ಅವನ ಕಾಲು ಇವ್ರು ಎಳೆಯೋದು ಇವ್ರ ಕಾ ಎಳೆಯುವಂಥ ಒಂದು ವ್ಯವಸ್ಥೆ ಬಂದು ಅದರಿಂದ ಇಬ್ಬರೂ ಕೂಡ ಕಳ್ಕೊಂಡ್ವಿ ಇದು ಸರಿ ಆಗಬೇಕು ಅಂಥೇಳಿ ಈ ದೇಶದ ಹಿತದೃಷ್ಟಿಯಿಂದ ಪೂಜ್ಯ ತಂದೆಯವರು ಒಂದೊಂದು ಕ್ಷೇತ್ರನೂ ಕೂಡ ಇಂಪಾರ್ಟೆಂಟು ಮತ್ತು ಸನ್ಮಾನ್ಯ ಯಡಿಯೂರಪ್ಪನವರೇ ಆ ಸಂದರ್ಭ ಚುನಾವಣೆ ಒಂದು ಆಖಾಡದಲ್ಲಿ ಇಳಿದ್ರೆ ಇಡೀ ರಾಜ್ಯದಲ್ಲಿ ಮತ್ತು ಪಕ್ಷದಲ್ಲಿ ಅವಾಗ ಕರ್ನಾಟಕ ಜನತಾ ಪಕ್ಷದಿಂದ ಹೊರಗಡೆ ಬಂದಿದ್ದರು ಬಿಟ್ಟು ಮತ್ತು ಭಾರತೀಯ ಜನತಾ ಪಕ್ಷಕ್ಕೆ ಬಂದಿದ್ದರು ಒಂದು ವಿಶ್ವಾಸ ಬರಬೇಕು ಅಂದರೆ ಯಾವ ಥರ ಒಂದು ಚುನಾವಣೆ ಸಂದರ್ಭದಲ್ಲಿ ಒಬ್ಬ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಈ ಥರ ಘೋಷಣೆ ಮಾಡ್ತಾರೆ ಅದೇ ಥರ ಸನ್ಮಾನ ಯಡಿಯೂರಪ್ಪನವರು ಒಬ್ಬ ಲೋಕಸಭಾ ಅಭ್ಯರ್ಥಿ ಅಂತ ಘೋಷಣೆ ಮಾಡೋದ್ರಿಂದ ಇಡೀ ರಾಜ್ಯದಲ್ಲಿ ಅದು ಕೂಡ ಸಂ ಪರ್ಸೆಂಟ್ ಸಂ ಪರ್ಸೆಂಟ್ ಅದು ಬ ನಮ್ಮ ಭಾರತೀಯ ಜನತಾ ಪಕ್ಷದ ಒಂದು ಓಟು ಒಂದು ಪುಟಪ್ ಆಗಲಿಕ್ಕೆ ಅನುಕೂಲ ಆಗಿದೆ ಅಂತ ಅನ್ಸು ಅನಿಸುತ್ತೆ ಆ ದೃಷ್ಟಿಯಿಂದ ಸನ್ಮಾನ್ಯ ಯಡಿಯೂರಪ್ಪನವರು ಆ ಚುನಾವಣೆಗೆ ಸ್ಪರ್ಧೆ ಮಾಡಿದ್ರು ಅದೇ ಥರ ನಮ್ಮ ದೇವದುರ್ಲು ನಮ್ಮ ಶಿವಮೊಗ್ಗ ಜಿಲ್ಲೆಯ ಮತದಾರ ಬಂಧುಗಳು ವಿಶೇಷವಾಗಿ ಉಡುಪಿ ಜಿಲ್ಲೆಯ ಬೈಂದೂರು ಇವತ್ತಿನ ಒಂದು ಜಾತಿ ವ್ಯವಸ್ಥೆ ಜಾತಿ ರಾಜಕಾರಣ ಇದ್ರ ಮಧ್ಯೆ ಈ ಬೈಂದೂರಿನಲ್ಲಿ ಒಂದೂ ಕೂಡ ಒಂದು ವೀರಶೈವ ಸಮಾಜಕ್ಕೆ ಸಂಬಂಧಪಟ್ಟ ಒಂದು ಮನೆಯೂ ಕೂಡ ಇಲ್ಲ ಅಂಥ ಒಂದು ಬೈಂದೂರು ಕ್ಷೇತ್ರ ನಾನು ನಲವತ್ತೇಳು ನಲವತ್ತೆಂಟು ಸಾವಿರ ಲೀಡ್ ಕೊಡ್ತಾರೆ ಯಡಿಯೂರಪ್ಪನವರಿಗೆ ಅಂದರೆ ಇಡೀ ನಮ್ಮ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಮೂರು ಲಕ್ಷದ ಅರವತ್ತೈದು ಸಾವಿರ ಅಂತರ ಆರು ಮುಕ್ಕಲು ಲಕ್ಷ ವೋಟ್ ಬಂತು ಯಾರ ವಿರುದ್ಧ ಅದೇ ಬಂಗಾರಪ್ಪನವರ ಕುಟುಂಬದ ವಿರುದ್ಧ ಸೊ ಇದೆಲ್ಲ ಕಣ್ಮುಂದಿಟ್ಕೊಂಡು ಚುನಾವಣೆ ಸ್ಪರ್ಧೆ ಮಾಡಿದ್ರು ಅವರು ಗೆದ್ರು ಅವ್ರ ಹೆಸರಲ್ಲಿ ಅನೇಕ ಕ್ಷೇತ್ರಗಳು ಕೂಡ ಗೆಲ್ಲಕ್ಕೆ ಅವಕಾಶ ಆಯಿತು ನಮ್ಮ ಕರ್ನಾಟಕದಿಂದ ಹದಿನಾರು ವಿಧ ಲೋಕಸಭಾ ಕ್ಷೇತ್ರ ತೆಗೆದುಕೊಂಡು ಹೂವುಗಳನ್ನು ತೆಗೆದುಕೊಂಡು ಹೋಗಿ ಮೋದಿಯವರ ಒಂದು ಅರ್ಪಣೆ ಮಾಡುವಂಥ ದೇಶದ ಹಿತ ಅರ್ಪಣೆ ಮಾಡುವಂಥ ಒಂದು ಪುಣ್ಯದ ಕೆಲಸವನ್ನು ಯಡಿಯೂರ್ಕೊಂಡು ಮಾಡಿದ್ದಾರೆ ಇದು ಒಂದು ಎರಡನೇದು ತಂದೆಯವರು ಯಾವತ್ತೂ ಕೂಡ ನಾನು ಕೇಂದ್ರ ಮಂತ್ರಿ ಆಗ್ತೀನಿ ಇದು ಯಾವುದೂ ಕೂಡ ಅವ್ರ ಬಾಯಿಲಿ ಇವತ್ತು ಕೂಡ ಎಲ್ಲೂ ಕೂಡ ಬಂದಿಲ್ಲ ಹಿಂದೂ ಕೂಡ ಬಂದಿಲ್ಲ ಸರ್ ಈಗ ಪ್ರಸ್ತುತವಾಗಿ ಯಡಿಯೂರಪ್ಪನವರು ಅಷ್ಟು ಆ್ಯಕ್ಟಿವ್ ಆಗಿರ್ತಕ್ಕಂಥ ರಾಜಕಾರಣಿ ದಿನ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ರಾಜಕಾರಣವನ್ನೇ ಯೋಚನೆ ಮಾಡ್ತಕ್ಕಂಥ ರಾಜಕಾರಣಿಯನ್ನು ಇವತ್ತು ಕೈಕಟ್ಟಿ ಕೂರಿಸಿದ್ದಾರೆ ಅಂತಕ್ಕಂಥದ್ದು ಜನಸಾಮಾನ್ಯರ ಅಭಿಪ್ರಾಯ ಆಗಿದೆ ಯಡಿಯೂರಪ್ಪನವ್ರು ಏನು ಯೋಚನೆ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದನ್ನು ಜನ ತಿಳ್ಕೊಳ್ಬೇಕು ಇಲ್ಲ ಪ್ರಶ್ನೆನೇ ಇಲ್ಲ ಸರ್ ಈಗಾಗಲೇ ನೀವೇ ಹೇಳಿದಾಗೆ ಯಡಿಯೂರಪ್ಪನವ್ರು ಯಾವತ್ತೂ ಕೂಡ ಹಾಗೆ ಕೂರುವಂಥ ನಾಯಕರೇನಲ್ಲ ನಂಗೆ ನಮಗೆಲ್ಲರೂ ಕೂಡ ನಾಚಿಕೆ ನಮಗೆ ನಮ್ಮ ಈ ವಯಸ್ಸಲ್ಲೂ ಕೂಡ ಪೂಜೆ ಅವ್ರ ಪ್ರವಾಸ ಸನ್ಮಾನಿಷ್ತ ಅಮಿತ್ ಶಾ ಅವರು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಕರೆ ಕೊಟ್ಟರು ನಮ್ಮ ದೇಶದಲ್ಲಿ ಇಡೀ ಪ್ರಪಂಚದಲ್ಲಿ ಅತ್ಯಂತ ಹೆಚ್ಚಿನ ಒಂದು ಮೆಂಬರ್ಶಿಪ್ ಆಗಿರೋಂಥ ಸದಸ್ಯತ್ವ ಆಗಿರೋಂಥ ಒಂದು ಪಕ್ಷ ಅಂದರೆ ಕಮ್ಯುನಿಸ್ಟು ಅದು ಚೈನಾದಲ್ಲಿ ಎಂಟು ಕೋಟಿ ಆಗಿದೆ ಭಾರತೀಯ ಜನತಾ ಪಕ್ಷ ಅಟ್ಲೀಸ್ಟ್ ಹತ್ತು ಕೋಟಿ ಆದರೂ ಕೂಡ ಮಾಡಬೇಕು ಆ ಒಂದು ಟಾರ್ಗೆಟ್ ರೀಚ್ ಆಗಬೇಕು ಅಂದರೆ ಕರ್ನಾಟಕದಲ್ಲಿ ಒಂದು ಕೋಟಿ ಕೊಟ್ಟಿದ್ದಾರೆ ಕರ್ನಾಟಕದ ಒಂದು ಕೋಟಿ ಕೊಟ್ಟಿದೆ ಅಂದರೆ ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಒಂದು ಐದಾರು ಲಕ್ಷ ಆದರೂ ಆಗಬೇಕಾಗತ್ತೆ ಒಬ್ಬ ರಾಷ್ಟ್ರೀಯ ಉಪಾಧ್ಯಕ್ಷ ಯಡಿಯೂರಪ್ಪನವರು ಒಬ್ಬ ಮುಖ್ಯಮಂತ್ರಿ ಆದಂಥವ್ರು ಅವರೇ ಸನ್ಮಾನ ಯಡಿಯೂರಪ್ಪನವರು ಬುಕ್ಕು ಪೆನ್ನು ಹಿಡ್ಕೊಂಡು ಮೊನ್ನೆ ಶಿವಮೊಗ್ಗದಲ್ಲಿ ಸರ್ಕಲ್ ಸರ್ಕಲ್ನಲ್ಲಿ ನಿಂತ್ಕೊಂಡು ಸುಮಾರು ಅವ್ರ ನೇತೃತ್ವ ಮೊನ್ನೆ ಮೂರು ನಾಲ್ಕು ಸಾವಿರ ಮೆ ಮೆಂಬರ್ಶಿಪ್ಪನ್ನು ಮಾಡಿಸಿ ಮತ್ತು ಎಂಟು ವಿಧಾನಸಭಾ ಕ್ಷೇತ್ರಗಳು ಕೂಡ ಅವರೇ ಹೋಗಿ ಸಭೆಯನ್ನು ಉದ್ದೇಶಿಸಿ ಒಂದು ಹೆಚ್ಚಿನ ಒಂದು ಸಂಖ್ಯೆಯಲ್ಲಿ ಮಾಡಬೇಕಂತ ಮನವಿಯನ್ನು ಮಾಡ್ಕೊಂಡು ಬಂದಿದ್ದಾರೆ ಇದು ಸಂಘಟನೆ ಒಂದು ದೃಷ್ಟಿಯಿಂದ ಎಲ್ಲ ಕಡೆ ಕೂಡ ಯಡಿಯೂರಪ್ಪನವರು ಪ್ರೀತಿ ಮಾಡ್ತಾರೆ ಅದೇನೋ ಯಡಿಯೂರಪ್ಪನ ಬರ್ತಾರೆ ಅಂದರೆ ಆ ಸಭೆಗೆ ಒಂದು ಕಳೆ ಮತ್ತು ಜನನೂ ಕೂಡ ಹೆಚ್ಚಿಗೆ ಸೇರ್ತಾರೆ ಹೆಚ್ಚಿನ ಸಮಯವನ್ನು ಕೊಡ್ತಾರೆ ಎಲ್ಲೂ ಕೂಡ ಕಟ್ ಕಟ್ಟಿ ಎಲ್ಲೂ ಕೂರಿಸಿಲ್ಲ ಮತ್ತು ಅಂಥ ಒಂದು ಗೌರವಂತ ಸ್ಥಾನ ರಾಷ್ಟ್ರೀಯ ಉಪಾಧ್ಯಕ್ಷ ಸ್ಥಾನವನ್ನು ಸನ್ಮಾನ ಯಡಿಯೂರಪ್ಪನವ್ರು ಗುರುತಿಸಿದ್ದಾರೆ ಅದು ತಕ್ಕಂಗೆ ಆ ಸ್ಥಾನಕ್ಕೆ ತಕ್ಕಂಗೆ ಯಡಿಯೂರಪ್ಪನವ್ರು ಕೂಡ ಈಗಾಗಲೇ ಪ್ರವಾಸನ ಮಾಡ್ತಾ ಇದ್ದಾರೆ ಅವ್ರದೇ ಆದಂಥ ಒಂದು ರೀತಿಯಲ್ಲಿ ಅವರ ವಯಸ್ಸನ್ನು ಇತಿಮತ್ತಿನೂ ನೋಡಬೇಕು ಆರಿಗೂ ನೋಡಬೇಕಾಗುತ್ತೆ ಈ ಒಂದು ಇದರಲ್ಲೂ ಕೂಡ ಎಪ್ಪತ್ತೈದು ವರ್ಷ ಅವರಿಗೆ ಈ ಒಂದು ಸಂದರ್ಭದಲ್ಲೂ ಕೂಡ ಅವರು ಒಂದು ಉತ್ಸಾಹದಿಂದ ಕೆಲಸ ಮಾಡ್ತಾ ಇದ್ದಾರೆ ದೇಶದ ರಾಜಕಾರಣದಲ್ಲಿ ಮೋದಿ ತುಂಬ ಪ್ರಭಾವಿಯಾಗಿ ನಡ್ಕೊಳ್ತಾ ಇರ್ತಕ್ಕಂಥದ್ದು ಸರಿ ಕರ್ನಾಟಕದ ರಾಜ್ಯದಕ್ಕೆ ಬಂದರೆ ಇಲ್ಲಿ ಸ್ವಲ್ಪ ಭಿನ್ನವಾಗಿರ್ತಕ್ಕಂಥ ರಾಜಕೀಯವನ್ನು ನಾವು ನೋಡ್ತೇವೆ ಇಲ್ಲಿ ಕಾಂಗ್ರೆಸ್ಸಿಗೆ ಒಬ್ಬರ ನಾಯಕರು ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ನಡೆಯುತ್ತೆ ಜೆ ಡಿ ಎಸ್ನಲ್ಲಿ ದೇವೇಗೌಡರು ಕುಮಾರಸ್ವಾಮಿ ನೇತೃತ್ವದಲ್ಲಿ ನಡೆಯುತ್ತೆ ಈ ಭವಿಷ್ಯದಲ್ಲಿ ಕರ್ನಾಟಕದಲ್ಲಿ ಬಿ ಜೆ ಪಿಯ ಯಾವ ಯಾರ ನೇತೃತ್ವದಲ್ಲಿ ಚುನಾವಣೆ ನಡೆಯುವುದು ಅಂತಕ್ಕಂಥದ್ದು ನಿಮ್ಮ ಆಲೋಚನೆ ಇದೆ ಸರ್ ಯಾವ ಥರ ಒಂದು ಕಾಲದಲ್ಲಿ ಸನ್ಮಾನಿಸಿದ ಆಂಜನೇಯವರೇ ಹೇಳಿದ್ರು ಕಾಂಗ್ರೆಸ್ಸಿಂದ ಕತ್ತೆ ನಿಂತ್ಕೊಂಡು ಕೂಡ ಗೆಲ್ಲುತ್ತೆ ಅಂಥೇಳಿ ಹೇಳುವಂಥ ಪ್ರಯತ್ನ ಮೊನ್ನೆ ಮಾಡಿದ್ದಾರೆ ಅಂಥ ಕಾಂಗ್ರೆಸ್ ಪಕ್ಷ ಒಂದು ಕಾಲದಲ್ಲಿ ಮುನ್ನೂರ ಅರವತ್ತು ಮುನ್ನೂರ ಎಪ್ಪತ್ತುವರೆಗೂ ಕೂಡ ಲೋಕಸಭಾ ಸೀಟನ್ನು ಗೆದ್ದಂಥ ಒಂದು ಕಾಂಗ್ರೆಸ್ ಪಕ್ಷ ಇವತ್ತು ಅಧಿಕೃತವಾಗಿ ವಿರೋಧ ಪಕ್ಷ ಕೂಡ ಇಲ್ಲದಂಥ ಒಂದು ವಾತಾವರಣ ಇದಕ್ಕೆ ಕಾರಣ ಏನು ಕಾರ್ಯಕರ್ತನ ಅವರು ಮರೆತರು ಅವರು ಅಧಿಕಾರವನ್ನು ಮಾಡ್ಕೊಂಡು ಹೋದರು ಅವರಿಗೆ ಶಕ್ತಿ ಕೊಟ್ಟಂಥ ಕಾರ್ಯಕರ್ತನ ಮರ್ತ್ಕೊತಾ ಹೋದರು ಆದರೆ ನಮ್ಮ ಪಕ್ಷದಲ್ಲಿ ಇದು ಪಕ್ಷ ನಿಂತಿರೋದೇ ಕಾರ್ಯಕರ್ತರಿಂದ ಬೂತ್ ಮಟ್ಟದ ಕಾರ್ಯಕರ್ತರಿಗೆ ಶಕ್ತಿ ತುಂಬುವಂಥ ಕೆಲಸವನ್ನು ನಮ್ಮ ಪಕ್ಷದಿಂದ ಅಧಿಕಾರ ಬಂದಿದೆ ಕೇಂದ್ರ ನಮ್ಮ ಸನ್ಮಾನಿಸಿದ ಮೋದಿಯವರ ನೇತೃತ್ವದಲ್ಲಿ ಕೇಂದ್ರ ಸರ್ಕಾರ ನಮ್ಮ ಕೈಯಲ್ಲಿದೆ ಆದರೆ ಸರ್ಕಾರ ಬಂದ ಒಂದು ಕ್ಷಣದಿಂದ ಈಗಾಗಲೇ ಸಂಘಟನೆಗೆ ಆದ್ಯತೆಯನ್ನು ಕೊಟ್ಟು ಪ್ರತಿ ಬೂತ್ ಮಟ್ಟದಲ್ಲೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಚಟುವಟಿಕೆಗಳು ನಡೀತಾ ಇದೆ ನಿನ್ನ ಯುವ ಚೇತನ ಯಾತ್ರೆ ಅಂಥೇಳಿ ವಿವೇಕಾನಂದರ ಒಂದು ಜಯಂತಿ ಪ್ರಯುಕ್ತ ಬರ್ತಾಯಿದೆ ಮೆಂಬರ್ಶಿಪ್ಪಿಗೆ ಹೇಳಿದೆ ನಾನು ಆದ್ಯತೆಯನ್ನು ಕೊಟ್ಟು ಹತ್ತು ಕೋಟಿಗಿಂತ ಹೆಚ್ಚಿನ ಒಂದು ಮೆಂಬರ್ಶಿಪ್ ಮಾಡಬೇಕು ಅಂತೇಳಿ ತಾವೇ ಯೋಚನೆ ಮಾಡಿ ಒಂದು ಎಸ್ ಎಮ್ ಎಸ್ ಮಾಡಿ ಮೊಬೈಲ್ ಮೂಲಕ ಮಾಡಬೇಕಂದ್ರೆ ಒಂದು ಹತ್ತು ಹದಿನೈದು ನಿಮಿಷ ಒಂದು ಒಂದು ಕುಟುಂಬಕ್ಕೆ ನಾವು ಟೈ ಸಮಯ ಕೊಡಬೇಕಾಗತ್ತೆ ಆ ಪ್ರೋಸೆಸ್ಸನ್ನು ನಮ್ಮ ಈಗಾಗಲೇ ನಮ್ಮ ಬೂತ್ ಮಟ್ಟದಲ್ಲಿ ನಮ್ಮ ಕಾರ್ಯಕರ್ತರು ಮಾಡ್ತಾ ಇದ್ದಾರೆ ಈಗಾಗಲೇ ಸಂಘಟನೆ ದೃಷ್ಟಿಯಿಂದ ಸಾಕಷ್ಟು ವಿಭಾಗಗಳನ್ನು ಮಹಿಳಾ ಮೋರ್ಚಾ ಬೇರೆ ಬ್ಯಾಕ್ವರ್ಡ್ ಕ್ಲಾಸ್ ಬೇರೆ ಎಸ್ ಎಸ್ ಡಿ ಮೋರ್ಚಾ ಬೇರೆ ಯುವ ಮೋರ್ಚಾ ಬೇರೆ ಈ ಥರ ಆರ್ಗನೈಸೇಷನ್ ಗಮನ ಕೊಟ್ಟ ಅಂದರೆ ನಮ್ಮ ಭಾರತೀಯ ಜನತಾ ಪಕ್ಷದಲ್ಲಿ ಎಲ್ಲರೂ ಕೂಡ ಒಟ್ಟಾಗಿ ಸೇರಿ ಮತ್ತೊಮ್ಮೆ ಈ ಒಂದು ಆದಷ್ಟು ಬೇಗ ಈ ನಮ್ಮ ರಾಜ್ಯದಲ್ಲಿ ಅಧಿಕಾರಕ್ಕೆ ಭಾರತೀಯ ಜನತಾ ಪಕ್ಷ ಬಂದೇ ಬರುತ್ತೆ ಮತ್ತು ಇವತ್ತಿನ ಕಾಂಗ್ರೆಸ್ಸಿನ ಒಳಜಗಳುಗಳನ್ನು ಗಮನಿಸಿದ್ರೆ ಒಂದು ಮುಸುಕಿನ ಗುದ್ದಾಟ ಅಂತ ಏನು ಹೇಳ್ತಾರೆ ಒಳಗೆ ಸಾಕಷ್ಟು ನಡೀತಾ ಇದೆ ಗೌರವಾನ್ವಿತ ಸಭಾಪತಿಗಳು ಸನ್ಮಾನಿಸಿದ ಕಾಗೋಡು ತಿಮ್ಮಪ್ಪನವರೆ ಚೀಮರೆ ಹಾಕಿದ್ದಾರೆ ಸರ್ಕಾರದ ವಿರುದ್ಧ ಯಾವ ಪರಿಸ್ಥಿತಿ ಏನು ಯಾವ್ಯಾವ ಮಂತ್ರಿಗಳ ವಿರುದ್ಧ ಏನೇನು ನಡೀತಾ ಇದೆ ಇದೆಲ್ಲದೂ ಕೂಡ ಮಾಧ್ಯಮದಲ್ಲೂ ಕೂಡ ಬರ್ತಾಯಿದೆ ನಮ್ಮ ಕರ್ನಾಟಕದ ಜನ ಮತದಾರರು ತುಂಬ ಪ್ರಜ್ಞಾವಂತ ಮತದಾರರಿದ್ದಾರೆ ಅವರು ತಾಳ್ಮೆ ಕಟ್ಟೆ ಯಾವ ಒಡೆಯುತ್ತೆ ಅವತ್ತು ಮತ್ತೆ ಚುನಾವಣೆ ಆದಷ್ಟು ಬೇಗ ಒಂದು ಉಪಚುನಾವಣೆ ಬಂದರೂ ಕೂಡ ಆಶ್ಚರ್ಯಪಡಬೇಕಾಗಿಲ್ಲ ಮತ್ತು ಬದಲಾವಣೆ ಗಾಳಿ ಬೀಸ್ತಾ ಇದೆ ಕರ್ನಾಟಕದಲ್ಲಿ ಇನ್ನು ಮುಂದಿನ ನಿಮ್ಮ ರಾಜಕಾರಣದಲ್ಲಿ ರಾಘವೇಂದ್ರ ಅವರು ಕೂಡ ಪ್ರಭಾವಿಯಾಗಿ ಕರ್ನಾಟಕದಲ್ಲಿ ಬೆಳೀತಕ್ಕಂಥದ್ದನ್ನು ಅವರ ಬೆಂಬಲಿಗರು ಅವರ ಸಹಪಾಠಿಗಳು ಎಲ್ಲ ವ್ಯಕ್ತಪಡಿಸ್ತಾರೆ ಅದ್ರ ಬಗ್ಗೆ ರಾಘವೇಂದ್ರ ಅವರ ಆಲೋಚನೆ ಏನಿದೆ ಸರ್ ಆಟ ತಂದೆ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳು ಇದ್ದರೂ ಕೂಡ ಆ ಸಂದರ್ಭದಲ್ಲಿ ನಾನು ಅಧಿಕಾರನೂ ಇತ್ತು ಎಲ್ಲ ರೀತಿಯ ಶಕ್ತಿ ದೇವ್ರು ಕೊಟ್ಟಿದ್ದ ಕೊಟ್ಟಿದ್ದೆ ಎಲ್ಲ ಒಂದು ಕಡೆ ಕಾಲಹರಣ ಮಾಡ್ಕೊಂಡು ನಾನು ಕಾಲ ಕಳಿಬೋದಿತ್ತು ಆದರೆ ಆ ಸಂದರ್ಭದಲ್ಲೂ ಕೂಡ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದಿಂದ ಏನೇನು ಯೋಜನೆಗಳನ್ನು ನಮ್ಮ ಶಿವಮೊಗ್ಗ ಜಿಲ್ಲೆ ತರುವಂಥ ಒಂದು ಪ್ರಯತ್ನ ನಮ್ಮ ಬೈಂದೂರು ಕ್ಷೇತ್ರ ಸುಮಾರಲ್ಲಿ ಐನೂರು ಕೋಟಿಗಿಂತ ಹೆಚ್ಚಿನ ಒಂದು ಅಭಿವೃದ್ಧಿ ಕೆಲಸ ಅಲ್ಲಿ ಸೌಪರ್ಣಿಕ ನದಿ ಅಂತ ಇದೆ ಅಲ್ಲಿ ಬ್ರಿಡ್ಜ್ ಕಮ್ ಬ್ಯಾರೇಜ್ ಕಟ್ಟಿ ಸುಮಾರು ಸುಮಾರು ಒಂದು ಎಂಬತ್ತು ಗ್ರಾಮಗಳಿಗೆ ಕುಡಿಯ ನೀರಿನ ವ್ಯವಸ್ಥೆ ನಾಲ್ಕು ಸಾವಿರ ಎಕರೆಗೆ ಇರಿಗೇಷನ್ ಫೆಸಿಲಿಟಿ ಇರ್ಬೋದು ಅದೇ ಥರ ಶಿ ನಮ್ಮ ಶಿವಮೊಗ್ಗ ನಗರದಲ್ಲಿ ತುಂಗಾ ನದಿಗೆ ಮತ್ತು ಭದ್ರಾ ನದಿಗೆ ಪ್ರೊಟೆಕ್ಟೆಡ್ ವಾಲ್ ಕಟ್ಟಲಿಕ್ಕೆ ಸುಮಾರು ಎಪ್ಪತ್ತೈದು ಕೋಟಿ ಈಗಾಗಲೇ ಸ್ಯಾಂಕ್ಷನ್ ಆಗಿ ಅಲ್ಲಿ ವರ್ಕ್ ಆಗ್ತಾಯಿದೆ ಒಂದು ಮೂರ್ನಾಲ್ಕು ರೈ ರೈಲ್ವೆ ಕ್ಷೇತ್ರದಲ್ಲಿ ಈಗಾಗಲೇ ಸಾಕಷ್ಟು ಈಗಾಗಲೇ ಟ್ರೈನ್ಗಳು ಈಗ ಓಡಾಟ ಶುರು ಮಾಡಿದೆ ಈ ಥರ ಅವಕಾಶ ಸಿಕ್ಕಾಗ ಕೆಲಸ ಮಾಡೋಂಥ ಒಂದು ಪ್ರಾಮಾಣಿಕ ಕೆಲಸ ನಾನು ನನ್ನ ಕ್ಷೇತ್ರದಲ್ಲಿ ಮಾಡಿದ್ದೀನಿ ಅದು ಶಿಕಾರಿಪುರದಲ್ಲೂ ಕೂಡ ಈಗ ನನ್ನ ಶಾಸಕನಾಗಿ ಕಳೆದ ಮೂರು ತಿಂಗಳಿಂದ ಸಾಕಷ್ಟು ಒತ್ತನ್ನು ಕೊಟ್ಟು ಅಂದರೆ ಅವಕಾಶ ಏನು ನನಗೆ ಜನ ಆಶ್ವಾದನೆ ಮಾಡಿದರೆ ಪ್ರಾಮಾಣಿಕವಾಗಿ ನಾನು ಕೆಲಸ ಮಾಡೋಂಥ ಒಂದು ಯಾರಾದರೂ ಕೂಡ ಬೆರಳು ತೋರಿಸೋ ರೀತಿಯಲ್ಲಿ ಅಥವಾ ಯಾರಾದರೂ ಒಬ್ಬ ಸಾರ್ವಜನಿಕ ನಂಗೆ ಆ ಥರ ಬೆರಳು ತೋರಿಸುವಂಥ ಪ್ರಯತ್ನಗಳು ಆಯಿತು ಅಂದರೆ ಅದರಿಗಿಂತ ನಾವೇನು ಸಂಘದಲ್ಲಿ ನನಗೆ ಬೇರೆ ಏನು ಯಾವುದೂ ಇಲ್ಲ ಆ ಥರ ಪ್ರಾಮಾಣಿಕ ನಾನು ಕೆಲಸವನ್ನು ಮಾಡ್ಕೊಂಬರ್ತೀನಿ ನೋಡೋಣ ಸಂಘಟನೆ ನನಗೇನು ಜವಾಬ್ದಾರಿಗಳು ಕೊಡುತ್ತೆ ಜನ ಇನ್ನೂ ನನಗೇನು ನನ್ನ ಮೌಲ್ಯಮಾಪನ ಅದೇ ಚುನಾವಣೆ ತಾನೆ ಜನರ ಮಧ್ಯೆ ಇಟ್ಕೊಂಡು ದೇವರು ಎಲ್ಲಿವರೆಗೂ ಕೂಡ ನನಗೆ ಹಣೆ ಬರದಲ್ಲಿ ಏನೇನು ಸಾರ್ವಜನಿಕತೆ ಕೆಲಸ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಾನೆ ಅಲ್ಲಿವರು ಕೂಡ ಭವಿಷ್ಯದಲ್ಲಿ ರಾಘವೇಂದ್ರ ಅವರು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಆಗ್ತಕ್ಕಂಥ ಆಲೋಚನೆಗಳು ಅಂದರೆ ಅವರ ಮಿತ್ರರು ವ್ಯಕ್ತಪಡಿಸ್ತಕ್ಕಂಥ ರೀತಿಯಲ್ಲಿ ಆಗ್ಬೋದು ಅಂತ ನಿಮ್ಮ ಆ ರೀತಿಯ ಕನಸುಗಳನ್ನು ಕೂಡ ಆ ರೀತಿಯ ಆಲೋಚನೆಗಳು ಕೂಡ ನಿಮ್ಮಲ್ಲಿ ಏನಾದರೂ ಇದೆಯಾ ಸರ್ ಆ ಥರ ಕಣ್ಮುಂದೆ ನಾನು ಇಷ್ಟು ಮಾತ್ರ ನಾನು ಹತ್ರ ಕೇಳ್ಕೊಂಡಿದ್ದೀನಿ ಅಷ್ಟೇ ನನಗೆ ಕೊನೆಯವರೆಗೂ ಕೂಡ ಜನರ ಮಧ್ಯೆ ಇದ್ದು ಬಡವರ ಒಂದು ಕಣ್ಣೀರುಸುವಂಥ ಒಂದು ಕೆಲಸವನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಡಪ್ಪ ಅಂತೇಳಿ ಬೆಳಗ್ಗೆ ದೇವರಿಗೆ ನಾನು ದೀಪ ಹಚ್ಚ ಹಚ್ಚೋ ಸಂದರ್ಭದಲ್ಲಿ ಅಥವಾ ನಮ್ಮ ತಂದೆಯವರು ನನಗೆ ಬೆಳಗ್ಗೆ ದೇವರಿಗೆ ದೀಪ ಹಚ್ಚೋಕ್ಕೆ ಸಮಯ ಸಿಗಲಿಲ್ಲದಾಗ ಆ ಬಡವ್ರ ಮನೆಗೆ ಹೋಗಿ ಅವ್ರು ಕಣ್ಣೀರು ಸ್ವಂತದೇ ದೇವ್ರ ಕೆಲಸ ಅಂತೇಳಿ ನನಗೇನು ಹೇಳಿಕೊಟ್ಟಿದ್ದಾರೆ ಇಷ್ಟು ಒಂದು ಸಂತೃಪ್ತಿಯಿಂದ ಒಂದು ಆತ್ಮತೃಪ್ತಿಯಿಂದ ಕೆಲಸ ಮಾಡ್ಕೊಂಡು ಹೋಗಬೇಕು ಅಂತೇಳಿ ಒಂದು ನಾನು ಸಂಕಲ್ಪ ಮಾಡಿ ಮಾಡಿದ್ದೀನಿ ಸಾರ್ವಜನಿಕ ಕ್ಷೇತ್ರದಲ್ಲಿ ಆ ಒಂದು ಕ್ಷ ದಿಕ್ಕಲ್ಲಿ ಕೆಲಸವನ್ನು ನಾನು ಮಾಡ್ಕೊಂಡು ಹೋಗ್ತೀನಿ ಮತ್ತು ಒಂದು ರಾಜಕೀಯ ಜನ್ಮ ಕೊಟ್ಟಂಥ ನನ್ನ ಶಿಕಾರಿಪುರ ತಾಲೂಕು ಪೂಜ್ಯ ತಂದೆಯವರನ್ನು ಸುಮಾರು ಎಂಟು ಬಾರಿ ಶಾಸಕನಾಗಿ ಆಯ್ಕೆ ಮಾಡಿದಂಥ ಶಿ ಶಿಕಾರಿಪುರ ಕ್ಷೇತ್ರ ನನ್ನನ್ನು ಒಮ್ಮೆ ಎಂ ಪಿ ಮಾಡಿ ಇಡೀ ಎಂ ಪಿ ಕ್ಷೇತ್ರದಲ್ಲಿ ಅತ್ಯಂತ ಹೆಚ್ಚಿನ ಅಂತರ ಮೂವತ್ತೈದು ಸಾವಿರಕ್ಕಿಂತ ಹೆಚ್ಚಿನ ಅಂತರವನ್ನು ಶಿಕಾರಿಪುರ ತಾಲೂಕು ಜನ ನನಗೆ ಸಿಕ್ಕಂಥ ಐವತ್ತು ಸಾವಿರ ಅಂತರದಲ್ಲಿ ಮೂವತ್ತೈದು ಸಾವಿರ ಶಿಕಾರಿಪುರ ತಾಲೂಕು ಕೊಡ್ತು ಅದೇ ನಮ್ಮ ತಂದೆಯವ್ರಿಗೂ ಕೂಡ ಮೊನ್ನೆ ಎಂಬತ್ತೆರಡು ಸಾವಿರ ಓಟ್ ಕೊಟ್ಟು ಎಂ ಪಿ ಎಲೆಕ್ಷನಲ್ಲಿ ಹಾಗಾಗಿ ಈ ಒಂದು ತಾಲೂಕಿನ ಒಂದು ಸೇವೆಯನ್ನು ಮತ್ತು ಜಿಲ್ಲೆಯ ಒಂದು ಜವಾಬ್ದಾರಿಯನ್ನು ನಾನು ಮಾಡ್ಕೊಂಡು ಹೋಗ್ಬೇಕಂತ ಈಗಾಗಲೇ ಯೋಚನೆ ಮಾಡಿ ಯಡಿಯೂರಪ್ಪನವ್ರನ್ನ ಕಂಡ್ರೆ ಸಾಮಾನ್ಯ ಜನರಿಗೆ ಸ್ವಲ್ಪ ಭಯ ಯಾಕಂದರೆ ಸ್ವಲ್ಪ ಸಿಟ್ಟು ಅವರ ಹತ್ರ ಹೇಗೆ ಮಾತಾಡೋದು ಅಂತ ರಾಘವೇಂದ್ರ ಅವರು ಕೂಡ ಹೇಗೆ ಸರ್ ಈಗ ಅವರ ಆ ಸಿಟ್ಟಿನ ಬಗ್ಗೆ ರಾಘವೇಂದ್ರ ಅವರು ಕೂಡ ಆ ಥರ ಇದಾರ ಅಂತಕ್ಕಂಥದ್ದು ಜನ ಸಿಟ್ಟು ಮಾಡ್ಕೊಳ್ತಾರೆ ಅಂತಕ್ಕಂಥದ್ದು ಅದ್ರ ಬಗ್ಗೆ ಏನು ಹೇಳ್ತೀನಿ ಯಾವುದೇ ಒಂದು ವೈಯಕ್ತಿಕ ದ್ವೇಷ ಈ ಥರ ನಂಗೆ ಯಾವುದು ಕೂಡ ಇಲ್ಲ ಈ ಸಾತ್ವಿಕ ಸಿಟ್ಟು ಅಂತ ಹೇಳ್ತಾರೆ ಆ ಥರ ಒಂದು ಬಿಟ್ಟರೆ ಯಾವುದೋ ಒಂದು ಕೆಟ್ಟದ ಕೆಟ್ಟದ್ದು ಮಾಡಬೇಕಂತ ಆ ಥರ ಒಂದು ಕೆಟ್ಟದಾಗಿ ಯೋಚನೆ ಮಾಡೋಂಥ ಆ ಥರ ಸಿಟ್ಟು ಮಾಡೋಂಥ ಪ್ರವೃತ್ತಿ ನನ್ನೇನಿಲ್ಲ ತಪ್ಕೊಂಡಾಗ ಬಡವರಿಗೆ ಅನ್ಯಾಯ ಮಾಡಿದಾಗ ಸಹಜವಾಗಿ ನಂಗೆ ಸಿಟ್ಟು ಬಂದೇ ಬರುತ್ತೆ ಆ ಟೈಮಲ್ಲಿ ಯಾರು ಆ ಬಡವರಿಗೆ ಅನ್ಯ ಅನ್ಯಾಯ ಮಾಡಿರ್ತಾನೆ ಬಡವರಿಗೆ ಅನ್ಯಾಯ ರೀತಿಯಲ್ಲಿ ಆಗೋ ರೀತಿಯಲ್ಲಿ ತಪ್ಪುಗಳನ್ನು ಮಾಡಿರ್ತಾರೆ ಅಂತವ್ಕೊಂಡು ನಾನು ಸಿಟ್ಟು ಮಾಡೋದು ಸಹಜ ಅದು ಈಗ ಅನಿವಾರ್ಯ ಇವತ್ತು ರಾಜಕಾರಣದಲ್ಲಿ ನೇರವಾಗಿ ಇದ್ದಂಗೆ ಹೇಳುವಂಥ ಪ್ರಯತ್ನಗಳು ಮಾಡಿದ್ರೆ ಅದು ಕೂಡ ಕಷ್ಟ ಆಗ್ತಾಯಿದೆ ಇನ್ನೂ ಏನಾದರೂ ನಿಮಗೆ ಏನಾದರೂ ಹೇಳಬೇಕು ಅಂತ ಅನ್ನಿಸ್ತಾ ಇದೆಯಾ ಸರ್ ನಾನು ಈ ಸಂದರ್ಭದಲ್ಲಿ ಕೃತಜ್ಞತೆಯನ್ನು ಹೇಳಬೇಕು ನಾನು ಸಾಕಷ್ಟು ಬೇರೆ ಬೇರೆ ಟಿ ವಿ ಚಾನೆಲ್ಗಳಲ್ಲಿ ಇಂಟ್ರ್ಯೂ ಫೇಸಸ್ ನಾನು ಮಾಡಿದೆ ನಾನು ಆ ಸಂದರ್ಭದಲ್ಲಿ ನಾನು ಮಾತಾಡೋಕ್ಕಿಂತ ಅಲ್ಲಿ ಪ್ರಶ್ನೆ ಕೇಳುವಂಥವ್ರು ಅವ್ರದೇ ಮಾತಿಕೆ ಆಗಿರ್ತಾರೆ ಆದರೆ ಇಲ್ಲಿ ನನಗೆ ಮುಕ್ತವಾಗಿ ಮಾತಾಡಲಿಕ್ಕೆ ಸಾಕಷ್ಟು ನೀವು ಎಲ್ಲರೂ ಕೂಡ ಅವಕಾಶ ಮಾಡಿಕೊಟ್ಟಿದ್ದೀರಿ ಈ ಸಂದರ್ಭದಲ್ಲಿ ನಾನು ನಿಮಗೆ ಕೃತಜ್ಞತೆಯನ್ನು ಅಭಿನಂದನೆ ಸಲ್ಲಿಸ್ತೇನೆ ಸರ್ ಕೊನೆಯದಾಗಿ ನಮ್ಮ ಲೀಡರ್ ಕಾರ್ಯಕ್ರಮದ ಮೂಲಕ ಶಿಕಾರಿಪುರ ಕ್ಷೇತ್ರದ ಜನತೆಗೆ ಏನು ಹೇಳಲಿಕ್ಕೆ ಬಯಸ್ತೀರಾ ಸರ್ ನನ್ನ ತಾಲೂಕಿನ ಒಂದು ದೇವದುರ್ಲಭವದಂಥ ನನ್ನ ಸ್ವಾಭಿಮಾನಿ ಮತದಾರು ಬಂಧುಗಳು ನಾನು ಯಾವಲೂ ಕೂಡ ಸ್ವಾಭಿಮಾನಿ ಮತದಾರ ಬಂಧುಗಳು ಅಂತ ಹೇಳ್ತೀನಿ ಸರ್ಕಾರದ ಒಂದು ಸರ್ಕಾರ ಇದ್ದಾಗ ಉಪಚುನಾವಣೆ ಎದುರಿಸೋದು ತುಂಬ ಕಷ್ಟ ಆ ಒಂದು ಮೊನ್ನೆ ನಡೆದಂಥ ಉಪಚುನಾವಣೆಯಲ್ಲಿ ನಮ್ಮ ತಾಲೂಕಿನ ಮತದಾರರನ್ನು ಮಾನಸಿಕವಾಗಿ ಬೇರೆ ಬೇರೆ ರೀತಿಯಲ್ಲಿ ಅವರನ್ನು ಕೆಟ್ಟಿಸೋಂಥ ಎಲ್ಲ ರೀತಿಯಂಥ ಪ್ರಯತ್ನಗಳು ನಡೆದರೂ ಕೂಡ ಒಂದು ಚೂರು ಕೂಡ ಅದಕ್ಕೆ ವಿಚಲಿತದಾಗದೆ ಪೂಜ್ಯ ತಂದೆಯವರು ಮಾಡಿದಂಥ ಅಭಿವೃದ್ಧಿ ಕೆಲಸಗಳನ್ನು ವಿಶ್ವಾಸ ಇಟ್ಟು ನಮ್ಮ ತಂದೆಯವರನ್ನು ನನ್ನ ಮೂಲಕ ನೋಡೋವಂಥ ಒಂದು ಪ್ರಯತ್ನವನ್ನು ನಮ್ಮ ಮತದಾರ ಬಂಧುಗಳು ಏನು ಮಾಡಿದರೆ ನಿಮ್ಮ ರಾಗು ಬಗ್ಗೆ ಅದೇ ಪ್ರೀತಿ ವಿಶ್ವಾಸದಿಂದ ತಾವು ಕೂಡ ನನ್ನ ಬಗ್ಗೆ ವಿಶ್ವಾಸ ಇಡಿ ನಾನು ಕೂಡ ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ದ್ರೋಹ ಬಗೆದ ರೀತಿಯಲ್ಲಿ ನಿಮ್ಮೆಲ್ಲರ ನಿಮ್ಮ ಮಗನಾಗಿ ನಿಮ್ಮ ಜೊತೆಗಿದ್ದು ನಿಮ್ಮ ಸೇವೆಯನ್ನು ಮಾಡುವಂಥ ಒಂದು ಅವಕಾಶವನ್ನು ತಾವೇನು ಕೊಟ್ಟಿದ್ದೀರಿ ಆ ದಿಕ್ಕಲ್ಲಿ ಪ್ರಾಮಾಣಿಕ ಕೆಲಸವನ್ನು ಮಾಡ್ತೀನಿ ಅಂತೇಳಿ ನನ್ನ ತಾಲೂಕಿನ ಮತದಾರ ಬಂಧುಗಳಿಗೆ ಕೈ ಮುಗಿದು ನಾನು ವಿನಂತಿಸ್ಕೊಳ್ತೀನಿ ದಿ ರಿಯಲ್ ಬಿಗ್ ಬಾಸ್